ಈಗ ನಾವು ಜಗನ್ನಾಥ್ಪುರಿಗೆ ಹತ್ರದಲ್ಲಿರ್ತಕ್ಕಂತಹ ಸಾಕ್ಷಿ ಗೋಪಾಲ್ ಎಂಬಂತಹ ದೇವಾಲಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಜಗನ್ನಾಥ್ಪುರಿಗೆ ಹೋದವರು ನಾವು ಸಾಕ್ಷಿ ಗೋಪಾಲ್ ದೇವಸ್ಥಾನಕ್ಕೆ ಅಂದರೆ ಜಗನ್ನಾಥ್ಪುರಿಯಲ್ಲಿ ಇದ್ದವರು ಹೋದವರು ಅಲ್ಲೆಲ್ಲ ತಿರುಗ್ತಾರೆ ಸಮಯ ಇದ್ದರೆ, ಯಾಕಂದ್ರೆ ತುಂಬ ದೂರ ಇಲ್ಲ, ಒಂದು 10-15 ಕಿಲೋಮೀಟರ್ ದೂರ. ನಾವು ಹೋಗುವಾಗಲೇ ನಮಗೆ ಆ ಕುರ್ದ ರೋಡಿಂದ ಜಗನ್ನಾಥ್ಪುರಿಗೆ ಹೋಗುವಾಗಲೇ ಸಾಕ್ಷಿ ಗೋಪಾಲ್ ಅಂತಲೇ ಒಂದು ರೈಲ್ವೆ ಸ್ಟೇಷನ್ ಸಿಗ್ತದೆ, ಅಲ್ಲಿಗೆ ಹತ್ತಿರದಲ್ಲೇ ಇರ್ತದೆ ಸಾಕ್ಷಿ ಗೋಪಾಲ್ ದೇವಾಲಯ. ಅದರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಸಾಕ್ಷಿ ಗೋಪಾಲ್ನ ಬಗ್ಗೆ ನಮಗೆ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲದಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ಸಾಕ್ಷಿ ಗೋಪಾಲ್ನ ಬಗ್ಗೆ ನೋಡ್ಬೋದು. ಈ 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೋದು. ಸೊ ಆ ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹೇಗೆ ಭಗವಂತ ಇದು ಸಾಕ್ಷಾತ್ ನಿತ್ಯಾನಂದ ಪ್ರಭುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹೇಳಿದಂತಹ ಲೀಲೆ. ಕೃಷ್ಣದಾಸ್ ಕವಿರಾಜ್ ಅದನ್ನ ತಮ್ಮ ಚೈತನ್ಯ ಚರಿತಾಮೃತ ಎಂಬ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ತುಂಬ ಚೆನ್ನಾಗಿದೆ, ವಿಶೇಷವಾದ ಫಲಶ್ರುತಿ ಉಂಟು ಕೇಳಿದಕ್ಕೆ. ದಯವಿಟ್ಟು ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಸೊ ಭಗವಂತ ಹೇಗೆ ಭಕ್ತರೊಟ್ಟಿಗೆ ತನ್ನ ಪ್ರೀತಿಯನ್ನ ವಿನಿಮಯ ಮಾಡಿಕೊಳ್ತಾನೆ, ತನ್ನ ಭಕ್ತರಿಗೋಸ್ಕರ ಏನೆಲ್ಲ ಮಾಡ್ತಾನಂತ ಈ ಲೀಲೆಯನ್ನು ನಾವು ತಿಳ್ಕೊಳ್ಬೋದು. ರಾಜಮಂಡ್ರಿ ಅಂತೇಳಿ ಒಂದು ಆಂಧ್ರ ಪ್ರದೇಶದ ಜಾಗ. ರಾಜಮಂಡ್ರಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಆಂಧ್ರದಲ್ಲಿ. ರಾಜಮಂಡ್ರಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ವಿದ್ಯಾನಗರ ಅಂತ ಒಂದು ಊರು. ಆ ವಿದ್ಯಾನಗರ ಎಂಬ ಊರಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಇರ್ತಾನೆ. ಆ ವೃದ್ಧ ಬ್ರಾಹ್ಮಣನೊಟ್ಟಿಗೆ ಇನ್ನೊಬ್ಬ ತರುಣ ಬ್ರಾಹ್ಮಣ ಇರ್ತಾನೆ. ಈ ವೃದ್ಧ ಬ್ರಾಹ್ಮಣ ಬಂದು ಇಬ್ಬರು ಬ್ರಾಹ್ಮಣರೇ, ಆದರೆ ಈ ವೃದ್ಧ ಬ್ರಾಹ್ಮಣ ಬಂದು ಅದರಲ್ಲೂ ಕೂಡ ಸ್ವಲ್ಪ ಉನ್ನತ ವರ್ಗಕ್ಕೆ ಸೇರಿದಂತಹ ಬ್ರಾಹ್ಮಣ, ಒಳ್ಳೆ ಶ್ರೀಮಂತ ಬೇರೆ, ಒಳ್ಳೆ ಜ್ಞಾನ ಸಂಪತ್ತಿದೆ, ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾನೆ ತುಂಬ, ಶಾಸ್ತ್ರದ ಬಗ್ಗೆ ಎಲ್ಲ ಓದಿದ್ದಾನೆ, ತುಂಬ ಪುಣ್ಯ ಮಾಡಿದಂಥ ವ್ಯಕ್ತಿ ಥರ ಕಾಣ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ತರುಣ ಬ್ರಾಹ್ಮಣ ಇರ್ತಾನೆ ಅವನೊಟ್ಟಿಗೆ. ಅವನಿಗೆ ಕುಲದಲ್ಲಿ ಬಂದು ಈ ಅವನು ಬ್ರಾಹ್ಮಣನೇ, ಆದರೆ ಇವರಷ್ಟೊಂದು ಉನ್ನತ ಕುಲದವರಲ್ಲ. ಅವನಿಗೂ ದೈವ ಭಕ್ತಿ ಉಂಟು, ಅವನಿಗೂ ಇವನಷ್ಟು ಜ್ಞಾನ ಸಂಪನ್ನನಲ್ಲ, ಆದರೆ ಅವನು ಕೂಡ ಶ್ರೇಷ್ಠನಾದ ವ್ಯಕ್ತಿನೇ. ಇವರು ಒಂದು ಸಲ ಏನು ಮಾಡ್ತಾರೆ ಅಂತೇಳಿದರೆ ಆ ಬೃಂದಾವನಕ್ಕೆ ಹೋಗ್ತಾರೆ. ಮೊದಲಾಗಿ ಅವರು ಗಯಾ, ಮಥುರಾ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬರ್ತಾರೆ. ಹೋಗಿ ಬಂದು ಕೊನೆಗೆ ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನಕ್ಕೆ ಬಂದು ಅಂದರೆ ನೋಡಿ, ಆಗಿನ ಕಾಲ ಈಗಿನ ಕಾಲದಾಗೆ ಅಲ್ಲಲ್ಲ, ಅಷ್ಟು ಕಷ್ಟಪಟ್ಟು ಅವರು ಹೋಗಿರಬೇಕು. ಬೃಂದಾವನಕ್ಕೆ ಹೋಗೋದಂತ ಹೇಳಿದರೆ ಎಷ್ಟು ದೂರ ಉಂಟು, ರಾಜಮಂಡ್ರಿಯಿಂದ ತುಂಬ ದೂರ ಉಂಟು. ಸೊ ನಡ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲಲ್ಲಿ ಅಡುಗೆ ಮಾಡಬೇಕು. ಈಗಿನ ಥರ ಹೋಟೆಲ್ ಆಗಲಿ ಕ್ಯಾಟ್ರಿಂಗ್ ಸರ್ವಿಸ್ ಆಗಲಿ ಇರಲ್ಲ, ಅಲ್ಲಲ್ಲಿ ತಿನ್ನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿ ತಿನ್ನಬೇಕು. ಹಾಗೆ ಅವರು ಈ ಯುವಕನ ಸಹಾಯದಿಂದ, ಈ ತರುಣ ಬ್ರಾಹ್ಮಣನ ಸಹಾಯದಿಂದ ಈ ವೃದ್ಧ ಬ್ರಾಹ್ಮಣ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತಿದ್ದ, ಎಲ್ಲ ಕಡೆ ಹೋಗ್ತಿದ್ದ. ಹೋಗಿ ಹೋಗಿ ಅವರು ಕೊನೆಗೆ ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನ ಬಂದು ಅಲ್ಲಿ ನಾವು 12 ವನಗಳಿರ್ತದೆ. ಯಮುನೆಯ ಪೂರ್ವ ಭಾಗದಲ್ಲಿ 5 ವನಗಳಿರ್ತದೆ, ಯಮುನೆಯ ಪಶ್ಚಿಮ ಭಾಗದಲ್ಲಿ 7 ವನಗಳಿರ್ತದೆ. ಯಮುನೆಯ ಪೂರ್ವ ಭಾಗದಲ್ಲಿ ಭದ್ರವನ, ಬಿಲ್ವವನ, ಲೋಹವನ, ಬಾಂಡೀರವನ, ಮಹಾವನ ಅಂತೇಳಿ 5 ವನಗಳು. ಯಮುನೆಯ ಪಶ್ಚಿಮದಲ್ಲಿ ಮಧುವನ ಇರ್ತದೆ, ಇಲ್ಲಿ ಧ್ರುವ ಮಹಾರಾಜ ತಪಸ್ಸು ಮಾಡಿದಂತಹ ಜಾಗ ಮಧುವನ. ಮತ್ತೆ ತಾಲವನ ಇರ್ತದೆ, ಕುಮುದವನ ಇರ್ತದೆ, ಬಹುಲವನ ಇರ್ತದೆ, ಕಾಮ್ಯವನ ಇರ್ತದೆ, ಕದಿರವನ ಇರ್ತದೆ, ಆಮೇಲೆ ನಮ್ಮೆಲ್ಲರಿಗೂ ತಿಳಿದಂತಹ ಬೃಂದಾವನ, ತುಂಬ ಪ್ರಖ್ಯಾತಿಗೊಂಡಂತಹ ಬೃಂದಾವನ ಇರ್ತದೆ. ಬೃಂದಾವನ ಪರಿಕ್ರಮಕ್ಕೆ ಹೋದರೆ ನಮಗೆ ಸಿಗ್ತದೆ ಕಾಳಿಯ ಘಾಟ್ ಮತ್ತು ಕೇಶಿ ಘಾಟ್. ಬೃಂದಾವನ ಪರಿಕ್ರಮ ಮಾಡುವಾಗ ನಮಗೆ ಸಿಗ್ತದೆ ಆ ಕೇಶಿ ಘಾಟ್.
ಆ ಏರಿಯಾದಲ್ಲಿ ಅಲ್ಲಿ ಗೋಪಾಲನ ದೇವಸ್ಥಾನ ಒಂದು ಇತ್ತು. ಅಲ್ಲಿ ಗೋಪಾಲ ಅಲ್ಲಿದ್ದ ಆ ಸಮಯದಲ್ಲಿ ಅಲ್ಲಿ ಈ ಬ್ರಾಹ್ಮಣರಿರುವರು ತಿರುಗು ತಿರುಗಿ ವಿಶ್ರಾಂತಿಗೋಸ್ಕರ ಆ ಏರಿಯಾಕ್ಕೆ ಬಂದಿದ್ದಾರೆ, ಕೇಶಿಘಾಟ್ ಹತ್ರ ಬಂದಿದ್ದಾರೆ. ಕೇಶಿಘಾಟ್ ಹತ್ರ ಬಂದು ಅವರು ಅಲ್ಲಿ ತುಂಬ ಸುಸ್ತಾಗಿದ್ದಾರೆ. ಆ ಗೋಪಾಲನ ನೋಡಿದರೆ, ಅವನ ಮಂದಹಾಸ ಬೀರುವ ಆ ಮುಗುಳ್ ನಗೆಯನ್ನು ನೋಡಿದರೆ ಎಲ್ಲ ಮರೆತು ಬಿಟ್ಟು ಅಲ್ಲೇ ತಂಗಿದ್ರು. ಸುಮಾರು 3-4 ದಿನಗಳ ಕಾಲ ಅಲ್ಲೇ ತಂಗಿದ್ರು. ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಿದ್ದಾನೆ ಈ ತರುಣ ಬ್ರಾಹ್ಮಣ, ಈ ವೃದ್ಧ ಬ್ರಾಹ್ಮಣನಿಗೆ ಪ್ರತಿನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಡುಗೆ ಪದಾರ್ಥಗಳು, ಆಹಾರಗಳನ್ನೆಲ್ಲ ತಯಾರು ಮಾಡೋದು, ನೈವೇದ್ಯ ಮಾಡುವುದು, ಮತ್ತು ಉಣ್ಣುವುದು, ಇವರ ಬಟ್ಟೆ ಒಗೆಯುವುದು, ಇವ್ರಿಗೆ ಸುಸ್ತಾದರೆ ಕಾಲಿಗೆಲ್ಲ ಮಸಾಜ್ ಮಾಡೋದು, ಈ ರೀತಿಯಾಗಿ ತುಂಬ ಸೇವೆ ಮಾಡಿದ್ದಾನೆ. ಈ ವೃದ್ಧ ಬ್ರಾಹ್ಮಣ ಅವನನ್ನು ಮೆಚ್ಚಿಕೊಳ್ತಾನೆ. ಈ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ನಾನು ಇಷ್ಟರವರೆಗೂ ಕೂಡ ನನಗೆ ನನ್ನ ಸ್ವಂತ ಮಗನ ಕೂಡ ಇಷ್ಟೊಂದು ಸೇವೆ ಮಾಡಲಿಲ್ಲಪ್ಪ, ನೀನು ನನಗೆ ಎಷ್ಟು ಪ್ರೀತಿಯಿಂದ ನನ್ನನ್ನು ಶುಶ್ರೂಷೆ ಮಾಡ್ತಿದ್ದೀಯ, ಎಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಳ್ತಾ ಇದ್ದೀಯಾ, ನನ್ನ ಸ್ವಂತ ಮಗ ಕೂಡ ಇಷ್ಟು ಚೆನ್ನಾಗಿ ನೋಡಲಿಲ್ಲ ನನ್ನನ್ನು ಅಂಥೇಳಿ ಹೇಳ್ತಾ ಇದ್ದಾನೆ ಈ ವೃದ್ಧ ಬ್ರಾಹ್ಮಣ ತರುಣ ಬ್ರಾಹ್ಮಣನಿಗೆ. ಆದರೆ ಈ ತರುಣ ಬ್ರಾಹ್ಮಣನಿಗೆ ಯಾವುದೇ ರೀತಿಯ ಒಂದು ಸ್ವಾರ್ಥ ಮನೋಭಾವನೆ ಇಲ್ಲ ಅವನ ಕಡೆಯಿಂದ. ವೃದ್ಧ ಬ್ರಾಹ್ಮಣ ಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದಾನೆ, ಜೀವನದಲ್ಲಿ ವಿಷ್ಣು ಭಕ್ತ ಪಾರಾಯಣನಾಗಿದ್ದಾನೆ, ಭಗವಂತನನ್ನೇ ಭಕ್ತಿ ಮಾಡ್ತಿದ್ದಾನೆ, ವಿಷ್ಣುವನ್ನೇ ಭಕ್ತಿ ಮಾಡ್ತಿದ್ದಾನೆ, ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಿದ್ದಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಿದ್ದಾನೆ. ಆ ರೀತಿಯಾಗಿ ವೈಷ್ಣವರ ಸೇವೆನೇ ಭಕ್ತಿಗೆ ಮುಖ್ಯ ಸೋಪಾನ ಅಂತೇಳಿ, ಭಕ್ತಿಗೆ ಇದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಂತ ಅಂತೇಳಿ ಪ್ರೀತಿಯಿಂದ ಯಾವತ್ತೂ ಅವನಿಗೆ ಸೇವೆ ಮಾಡಿಕೊಂಡಿರ್ತಾನೆ. ಆದರೆ ಈ ವೃದ್ಧ ಬ್ರಾಹ್ಮಣನಿಗೆ ಹೇಗಂತೇಳಿದರೆ, ತಾನು ಇಷ್ಟೊಂದು ಸೇವೆ ಮಾಡಿದವನನ್ನು ಆ ಕೃತಜ್ಞತೆಯನ್ನು ನಾನು ತೀರಿಸಬೇಕು, ಇಷ್ಟೊಂದು ನನಗೆ ಒಳ್ಳೆ ರೀತಿ ಸೇವೆ ಮಾಡಿದ್ದಾನೆ, ಯಾಕಂದರೆ ಕೃತಜ್ಞ ನಾಸ್ತಿ ಪಾಪಿ ಅಂತ ಹೇಳ್ತಾರೆ. ಯಾರಿಗೆ ಈ ಕೃತಜ್ಞತೆ ಇಲ್ವೋ ಅವರಷ್ಟು ದೊಡ್ಡ ಪಾಪಿ ಇನ್ನೊಬ್ಬರಿಲ್ಲ ಅಂತ ಹೇಳ್ತಾರೆ. ಮಾಡಿದ ಗ್ರ್ಯಾಟಿಟ್ಯೂಡ್ ಅಂತಾರೆ ಇಂಗ್ಲೀಷಲ್ಲಿ, ನಾವು ಯಾರಾದರೂ ನಮಗೊಂದು ಸಣ್ಣ ಸಹಾಯ ಮಾಡಲಿ, ಏನಾದರೂ ಮಾಡಲಿ, ನಮಗೊಂದು ಕೃತಜ್ಞತೆ ಅನ್ಬೋದು ಮನಸ್ಸಲ್ಲಿ ಇರಬೇಕು. ಜೀವನದಲ್ಲಿ ಯಾರನ್ನು ದೊಡ್ಡ ಪಾಪಿ ಅಂತೇಳಿ ನಿರ್ಧರಿಸಲಾಗ್ತದೆ ಅಂತೇಳಿದರೆ, ಯಾರಿಗೆ ಈ ಕೃತಜ್ಞತೆ ಇಲ್ಲ ಅವರು ದೊಡ್ಡ ಪಾಪಿ ಅಂತೇಳಿ ತಿಳ್ಕೊಳ್ತಾರೆ. ಕೃತಜ್ಞೆ ನಾಸ್ತಿ ಪಾಪಿ ಅಂತೇಳಿ ಶಾಸ್ತ್ರಗಳು ಹೇಳ್ತಾರೆ. ಒಬ್ಬ ಈ ಕೃತಜ್ಞತೆ ಇಲ್ಲದವನು ಅಂದರೆ ಕೃತಜ್ಞನಾದವನು ಅವನಷ್ಟು ದೊಡ್ಡ ಪಾಪಿ ಇಲ್ಲ ಅಂತೇಳಿ. ಹಾಗೆ ಈ ಬ್ರಾಹ್ಮಣ ತಾನು ವೃದ್ಧ ಬ್ರಾಹ್ಮಣ ಆ ಕೃತಜ್ಞತಾ ರೂಪದಲ್ಲಿ ಹೇಳ್ತಾನೆ ಈ ತರುಣ ಬ್ರಾಹ್ಮಣನಿಗೆ, ನೋಡಪ್ಪ ನೀನು ನನಗೆ ಎಷ್ಟೋ ಸೇವೆ ಮಾಡಿದ್ಯಾ, ಆದ ಕಾರಣ ನಾನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೇನೆ ಅಂತೇಳಿ ಹೇಳಿದಾನೆ ತರುಣ ಬ್ರಾಹ್ಮಣನಿಗೆ. ಆದರೆ ತರುಣ ಬ್ರಾಹ್ಮಣ ಹೇಳ್ತಾನೆ, ಇದು ತೀರಾ ಅಸಂಭವನೀಯ, ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದರೆ ನೀವು ಒಂದು ಸತ್ಕುಲದಲ್ಲಿ ಹುಟ್ಟಿದವರು, ನಿಮಗೆ ನೀವೆಷ್ಟೋ ಪುಣ್ಯವಂತರು, ಜನ ಎಷ್ಟು ಪುಣ್ಯ ಮಾಡಿದ್ರು ಅಂತೇಳಿ ಸುಲಭದಲ್ಲಿ ಒಂದು ಗೊತ್ತು ಮಾಡುವಂತಹ ಪದ್ಧತಿ ಏನಂತ ಹೇಳಿದ್ರೆ, ಒಂದು ಸೌಂದರ್ಯ ಇರ್ತದೆ, ಮತ್ತು ವಿದ್ಯಾಭ್ಯಾಸ ಇರ್ತದೆ, ಮತ್ತು ಐಶ್ವರ್ಯ ಇರ್ತದೆ, ಮತ್ತು ಒಂದು ಒಳ್ಳೆಯ ಕುಲದಲ್ಲಿ ಹುಟ್ಟಿರ್ತಾರೆ, ಸೊ ಇವರು ಸ್ವಲ್ಪ ಪುಣ್ಯಶಾಲಿಗಳು ಅಂತೇಳಿ ನಾವು ತಿಳ್ಕೊಳ್ಬೋದು. ಆದರೆ ಮತ್ತು ಇದೇ ನಾಲ್ಕನ್ನು ಕೂಡ ಇದು ಭಕ್ತಿಗೆ ಅನುಕೂಲ ಅಲ್ಲದ ವಸ್ತು ಅಂತೇಳಿ ಕೂಡ ತುಂಬ ಕಡೆ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಇದರಲ್ಲೂ ಕೂಡ ಜಾಗ್ರತೆ ಆಗಿರಬೇಕು. ಇದು ಚಿನ್ನದಾಗಲಿ ಅಥವಾ ಪುಣ್ಯವಾಗಲಿ ಪಾಪವಾಗಲಿ, ಅದು ಭಕ್ತಿಗೆ ಅನುಕೂಲ ಇಲ್ಲದಿದ್ದರೆ ಅದು ವ್ಯರ್ಥ. ಅದು ಏನಂತಾರೆ, ಪಾಪವನ್ನು ಅವು ಕಬ್ಬಿಣದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟಿದ್ರೆ ಇವನನ್ನು ಚಿನ್ನದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕಷ್ಟೇ. ಇದ್ದವ ಚಿನ್ನದ ಸಂಕೋಲೆಯಲ್ಲಿ ಇದ್ದಾನೆ, ಅದಿದ್ದವ ಪಾಪಿಷ್ಟ, ಸೌಂದರ್ಯ ಇರೋಲ್ಲ, ವಿದ್ಯೆ ಇರೋಲ್ಲ, ಮತ್ತೆ ಐಶ್ವರ್ಯ ಇರೋಲ್ಲ, ಒಳ್ಳೆ ಕುಲದಲ್ಲಿ ಹುಟ್ಟಿರೋದಿಲ್ಲ, ಪಾಪಿನ ಪಾಪಿಯಾಗಿರ್ತಾನೆ. ಆದರೆ ಇಬ್ಬರು ಕೂಡ ಅದರಲ್ಲಿ ಇಬ್ಬರು ಕೂಡ ಭಗವಂತನ ಸೇವೆಗೆ ಅನುಕೂಲವಾಗದಿದ್ದರೆ
ಇಬ್ಬರು ಬಂಧಿಸಲ್ಪಟ್ಟಂತ ವ್ಯಕ್ತಿಗಳು, ಒಬ್ಬರು ಚಿನ್ನದ ಸಂಕೊಲೆಯಲ್ಲಿ ಬಂಧಿಸಲ್ಪಟ್ಟವರು, ಇನ್ನೊಂದು ಕಬ್ಬಿಣದ ಸಂಕೊಲೆಯಲ್ಲಿ ಬಂಧಿಸಲ್ಪಟ್ಟವರು. ಆದ್ರೆ ಇಬ್ಬರನ್ನು ಕೂಡ ಒಂದು ಬಂಧಿಸಲ್ಪಟ್ಟ ವ್ಯಕ್ತಿಗಳಾಗಿ, ಅದರಿಂದ ಪ್ರಯೋಜನ ಏನಿಲ್ಲ ಅಂತೇಳಿ ಒಂದು ವೇಳೆ ಅವರು ಕೃಷ್ಣ ಭಕ್ತಿಗೆ ಬಾರದಿದ್ರೆ. ಹಾಗೆ ಈ ಹುಡುಗ ಅಂತಾನೆ, ನೀವು ತುಂಬ ಸತ್ಕುಲದಲ್ಲಿ ಹುಟ್ಟಿದವರು, ನಿಮ್ಮ ಮಗಳೇನೋ ಅಷ್ಟು ಸೌಂದರ್ಯದಿಂದ ಇದ್ದಾಳೆ, ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಉಂಟು ನಿಮಗೆ, ಒಳ್ಳೆ ಐಶ್ವರ್ಯ ಉಂಟು, ಸೊ ನಿಮ್ಮ ಮಗಳಿಗೆ ನಾನೊಂದು ಸರಿಹೋಗುವಂಥ ವ್ಯಕ್ತಿ ಅಲ್ಲ, ಆದ ಕಾರಣ ನೀವು ಈ ಬಗ್ಗೆ ನನ್ನನ್ನು ಒತ್ತಡ ಬೀರಬೇಡಿ, ನಾನು ಕೂಡ ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ನನಗೆ ಯಾವುದೇ ರೀತಿ ಆಸೆಯೂ ಇಲ್ಲ, ನೀವೊಬ್ಬರು ವೈಷ್ಣವರು, ನಿಮಗೆ ಆ ರೀತಿಯಾಗಿ ನಾನು ನಿಮಗೆ ಸೇವೆ ಮಾಡಿದರೆ ಕೃಷ್ಣನು ತೃಪ್ತನಾಗ್ತಾನೆ. ಮದ್ಭಕ್ತ ಪೂಜ್ಯಭ್ಯಧಿಕ ಅಂತ ಹೇಳಿದಾನೆ, ನನ್ನ ಅಹಂ ಭಕ್ತ ಪರಾಧೀನ ಅಂತ ನನ್ನ ಭಗವಂತ, ನಾನು ಭಕ್ತರ ಆಧೀನ, ನನ್ನ ಭಕ್ತರು ನನಗಿಂತಲೂ ಅಧಿಕ ಪೂಜೆಗೆ ಒಳಪಡಬೇಕು ಅಂತೇಳಿ ಭಗವಂತನ ಇಚ್ಛೆ ಅದು. ನನ್ನ ಭಕ್ತರು ಪೂಜೆಗೆ ಅರ್ಹರು ಅಂತೇಳಿ ಭಗವಂತ ಹೇಳಿದ್ದಾನೆ. ಆದ ಕಾರಣ ನಾನು ನಿಮಗೆ ಸೇವೆ ಮಾಡ್ತಿದ್ದೇನೆ, ಭಗವಂತನ ನಿಮಗೆ ಸೇವೆ ಮಾಡೋ ಮುಖಾಂತರ ಭಗವಂತನು ತೃಪ್ತನಾಗ್ತಾನೆಂಬ ಒಂದೇ ಒಂದು ಉದ್ದೇಶದಿಂದ ನಾನು ಸೇವೆ ಮಾಡ್ತೇನೆ ವಿನಃ ನಮಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲ. ನಿಮ್ಮ ಒಂದು ಕೃಪೆಯಿಂದ ನಾನು ಕೂಡ ಎಲ್ಲ ದೇವಸ್ಥಾನಗಳನ್ನು ನೋಡ್ತಾ ಇದ್ದೇನೆ, ಎಲ್ಲ ಕಡೆ ನನಗೂ ದರ್ಶನ ಭಾಗ್ಯ ಸಿಗ್ತಾ ಉಂಟು, ಆದ ಕಾರಣ ನಾನು ಅದರಲ್ಲಿ ತುಂಬ ಸಂತೋಷಪಟ್ಟಿದ್ದೇನೆ. ನೀವು ಚಿಂತಿಸ್ಕೊಳ್ಬೇಡಿ, ಅಯ್ಯೋ ಇಷ್ಟೊಂದು ಸೇವೆ ಮಾಡ್ತಿದ್ದಾನೆ ನಾನು ಇವನಿಗೇನು ಕೊಡಲಿಲ್ಲಲ್ಲ ಅಂತೇಳಿ ನೀವೇನು ಚಿಂತೆ ಮಾಡಬೇಡಿ. ನಾನು ನಿಮ್ಮಿಂದ ತೃಪ್ತನಾಗಿದ್ದೇನೆ, ನಿಮ್ಮ ಸೇವೆಯಿಂದ ನಾನು ತೃಪ್ತನಾಗಿದ್ದೇನೆ, ಆದ ಕಾರಣ ನೀವು ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ ಅಂಥೇಳಿ ತರುಣ ಬ್ರಾಹ್ಮಣ ಈ ವೃದ್ಧ ಬ್ರಾಹ್ಮಣನಿಗೆ ಹೇಳ್ತಾನೆ. ಯಾಕಂತೇಳಿದ್ರೆ ನೀವು ಒಪ್ತೀರಾ, ಅವ ಹೇಳ್ತಾನೆ ವೃದ್ಧ ಬ್ರಾಹ್ಮಣ ಅಂತಾನೆ, ನೀನು ಅದರಲ್ಲೂ ಚಿಂತೆ ಮಾಡಬೇಡ, ನನ್ನ ಮಗಳು ಬಂದು ನನ್ನ ಆಸ್ತಿ, ನೀನು ಒಪ್ಪಿಕೊಂಡ್ರೆ ಸಾಕು, ಅದು ನಾನು ಕನ್ಯಾದಾನ ಮಾಡಲಿಕ್ಕೆ ನನಗೆ ಅರ್ಹತೆ ಉಂಟು, ಸೊ ನಾನು ನಿನಗೆ ಕನ್ಯಾದಾನ ಮಾಡಿ ಕೊಡ್ತೇನೆ, ನೀನು ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅದು ಖಚಿತ ಅಂತೇಳಿ ವೃದ್ಧ ಬ್ರಾಹ್ಮಣ ಹೇಳ್ತಾನೆ. ಆದರೆ ಈ ತರುಣ ಹೇಳ್ತಾನೆ, ನೋಡಿ ನೀವು ಒಪ್ಪೋದು, ಆದರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗ ಇವರೆಲ್ಲ ಒಪ್ತಾರಂತ ಏನು ಗ್ಯಾರಂಟಿ ಉಂಟು? ಅವನು ಉದಾಹರಣೆಗೆ ಹೇಳ್ತಾನೆ, ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತೇಳಿ ಭೀಷ್ಮಕನಿಗೆ ಅವನ ಅಪ್ಪನಿಗೆ ವಿದರ್ಭದ ರಾಜನಿಗೆ ಇಷ್ಟ ಇತ್ತು, ಆದರೆ ಅವನ ಅಣ್ಣನಿಗೆ ಇಷ್ಟ ಇರಲಿಲ್ಲ. ರುಕ್ಮಿಣಿದ ಅಣ್ಣ ರುಕ್ಮಿಗೆ ಇಷ್ಟ ಇರಲಿಲ್ಲ, ಅವ ಶಿಶುಬಾಲಿಗೆ ಕೊಡಬೇಕು ಅಂತಿತ್ತು ಅವನ ಮನಸ್ಸಲ್ಲಿ. ಹಾಗೆ ನಿಮಗೆ ನನಗೆ ನನ್ನೊಟ್ಟಿಗೆ ಅವಳನ್ನು ಮದುವೆ ಮಾಡಿ ಕೊಡಬೇಕು ಅಂತ ನಿಮಗೆ ಮನಸ್ಸಿರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಅದೆಷ್ಟೋ ಆಕ್ಷೇಪಣೆ ಇರ್ಬೋದು, ಅದ್ರ ಬಗ್ಗೆ ಅದು ನಿಮಗೆ ಗೊತ್ತಿಲ್ಲ. ಯಾಕಂದರೆ ರುಕ್ಮಿಣಿ ವಿವಾಹಕ್ಕೂ ಜಗನ್ನಾಥ್ಪುರಿಗೂ ಕೂಡ ಕನೆಕ್ಷನ್ ಉಂಟು. ಜಗನ್ನಾಥ್ಪುರಿಯಲ್ಲಿ ಕೂಡ ರುಕ್ಮಿಣಿ ವಿವಾಹ ತುಂಬ ಗ್ರ್ಯಾಂಡ್ ಫೆಸ್ಟಿವಲ್, ಭಗವಂತನಿಗೆ ಅಲ್ಲಿ ಜಗನ್ನಾಥ ಕೂಡ ಮಹಾಲಕ್ಷ್ಮಿಯಲ್ಲಿ ಇರ್ತಕ್ಕಂಥ ವಿಮಲಾ ದೇವಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿಂದ ಜಗನ್ನಾಥ ಕಿಡ್ನಾಪ್ ಮಾಡಿ ತರುವುದು, ಅದು ಕೂಡ ಉಂಟು. ಅದು ಪಾಂಡವ ನಿರ್ಜಲ ಏಕಾದಶಿ ದಿನ ನಡೆಯುತ್ತದೆ, ಮತ್ತೆ ಆ ಜಗಳೆಲ್ಲ ಆಗ್ತದೆ. ಸೇಮ್ ಶಿಶುಪಾಲನಿಗೂ ಕೃಷ್ಣನಿಗೂ ಜಗಳೆಲ್ಲ ಆಗಿದ್ದಲ್ಲ, ಅವರ ಸೈನ್ಯದವರಲ್ಲಿ ಹೇಗೆ ಅವರ ಹತ್ರ ಹೋರಾಡಿ ಕೃಷ್ಣ ಹೇಗೆ ಅಪಹರಣ ಮಾಡಿ ಕರ್ಕೊಂಡು ಬರೋದು, ಆ ರೀತಿಯಾಗಿ ಅಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ವಿಮಲಾ ದೇವಸ್ಥಾನದಿಂದ ಕರ್ಕೊಂಡು ಬರೋದೆಲ್ಲ ಒಳ್ಳೆ ಸ್ಟೋರಿ ಅದು. ಅದು ಪಾಂಡವ ನಿರ್ಜಲ ಏಕಾದಶಿ ದಿನ ಜಗನ್ನಾಥ್ಪುರಿಯಲ್ಲಿ ನಡೆಯುತ್ತದೆ, ಮತ್ತು ದೊಡ್ಡ ಊಟ ಎಲ್ಲ ನಡೆಯುತ್ತದೆ, ಮದುವೆ ಊಟ ಎಲ್ಲ. ನಾವೆಲ್ಲ ಹೋಗಿ ಸುಮ್ಮನೆ ನೋಡಿ ಮತ್ತೆ ಬರಬೇಕು, ಅವರೆಲ್ಲ ಊಟಕ್ಕೆ ಕೂತ್ಕೊ ಊಟ ಎಲ್ಲ ಮಾಡಿಕೊಂಡು ಬರ್ತಾರೆ, ದೊಡ್ಡ ಒಳ್ಳೆ ಪ್ರಸಾದ ಎಲ್ಲ ಇರ್ತದೆ. ಅದು ಅದು ಪಾಂಡವ ನಿರ್ಜಲ ಏಕಾದಶಿ ದಿನ ನಡೆಯುತ್ತದೆ. ಅದು ಅಲ್ಲಿ ಏನು ಏಕದಶಿ ಅಮ್ಮನನ್ನು ಕಟ್ಟಿ ಹಾಕಿದ ಕಾರಣ ಏಕದಶಿದು ಭಯನೇ ಇಲ್ಲ ಅಲ್ಲಿ, ತುಂಬ ಒಳ್ಳೆ ಹಬ್ಬ ಅದು. ಸೊ ಹಾಗೆ ತರುಣ ಬ್ರಾಹ್ಮಣ ಹೇಳ್ತಾನೆ, ಅದು ನಿಮ್ಗೆ ಇಷ್ಟ ಇದ್ರು ಕೂಡ ನಿಮ್ಮ ಪರಿವಾರದವರು ಒಪ್ಪಿಕೊಳ್ತಾರಂತ ಗ್ಯಾರಂಟಿ ಏನುಂಟು? ಆದ ಕಾರಣ ಈ ವಿವಾಹ ಆಗೋದು ಅಸಾಧ್ಯ ಅಂತೇಳಿ ಹೇಳ್ತಾನೆ ತರುಣ ಬ್ರಾಹ್ಮಣ. ಆದರೆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಇಲ್ಲವೇ ಇಲ್ಲ, ಇದು ನಾನು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡೋದು ಇದು ಖಚಿತ ಅಂತ ಹೇಳಿ ಹಾಗೆ ಹೇಳ್ತಾನೆ ಈ ತರುಣ ಬ್ರಾಹ್ಮಣ. ಒಂದು ವೇಳೆ ಅದು ಖಚಿತವಾಗಿದ್ದರೆ ನೀವು ಆ ಗೋಪಾಲನ ಮುಂದೆ ಬಂದು ಹೇಳಿ ಅಂತೇಳಿ ಹೇಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಇಷ್ಟು ಜೋರಿದ್ದಾರೆ, ಇದಕ್ಕೆ ಒಪ್ಪಿಕೊಳ್ಳಿಕ್ಕಿಲ್ಲ ಅಂತೇಳಿ ಆ ವೃದ್ಧ ಬ್ರಾಹ್ಮಣನಿಗೆ ಗೊತ್ತಿಲ್ಲ. ವೃದ್ಧ ಬ್ರಾಹ್ಮಣ ಬಂದು ಜಗನ್ನಾಥನ ಸಾರಿ ಆ ಗೋಪಾಲನ ಮುಂದೆ ಬಂದು ಹೇಳ್ತಾರೆ. ಗೋಪಾಲನ ಮುಂದೆ ಬಂದು ಹೇಳಿ, ಗೋಪಾಲ ನೀನೇ ಸಾಕ್ಷಿ, ಇದಕ್ಕೆ ನಾನು ನನ್ನ ಮಗಳನ್ನು ಈ ತರುಣ ಬ್ರಾಹ್ಮಣ ನನಗೆಷ್ಟೋ ಸೇವೆ ಮಾಡಿದ್ದಾನೆ,
ಅವನಿಗೆ ನಾನು ಕನ್ಯಾದಾನ ಮಾಡ್ತೇನೆ, ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತೇಳಿ ಮಾತನ್ನು ಹೇಳಿದರು. ಇವನು ಕೂಡ ಈ ತರುಣ ಬ್ರಾಹ್ಮಣ ಕೂಡ ಹೇಳ್ತಾನೆ, ಭಗವಂತ ನೀನೇ ಸಾಕ್ಷಿ ನೋಡ, ಬ್ರಾಹ್ಮಣ ಒಪ್ಪಿಕೊಂಡಿದ್ದಾನೆ, ನಾಳೆ ಏನಾದರೂ ಆದರೆ ಮತ್ತೆ ಒಪ್ಪಿಕೊಳ್ಳದಿದ್ರೆ ಮತ್ತೆ ನಿನ್ನನ್ನು ನಾನು ಕರೆಸ್ತೇನೆ, ನೀನು ಬರಬೇಕು ಮತ್ತೆ ಸಾಕ್ಷಿ ಹೇಳಲಿಕ್ಕೆ ಅಂತೇಳಿ ಅವ ಆ ಮಾತನ್ನು ಮುಂದಿನ ಹೇಳಿದ. ನನಗೊಂದು ಸ್ವಲ್ಪ ಅನುಮಾನ ಇತ್ತು ಮನೆಯವರ ಮೇಲೆ, ಹಾಗೆ ಅವ ಮುಂಚೆನೆ ಹೇಳ್ತಾನೆ, ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ಬರಬೇಕು ಸಾಕ್ಷಿಗೆ ಅಂತ ಹೇಳಿದಾಗ ನನ್ನ ಗೋಪಾಲನಕ್ತ ಸಮಾಧಾನ ಮಾಡಿಕೊಂಡು ಆಯಿತು, ಇಬ್ಬರು ಮಾತು ಕೊಟ್ಟಾಯ್ತು ಜಗನ ಗೋಪಾಲನ ಮುಂದೆ, ಇಬ್ಬರು ಹೇಳಿ ಆಯಿತು. ಹಾಗೆ ಅಲ್ಲಿಂದ ಯಾತ್ರೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ವಿದ್ಯಾನಗರಕ್ಕೆ ಬರ್ತಾರೆ. ವಿದ್ಯಾನಗರಕ್ಕೆ ಬಂದು ವಿದ್ಯಾನಗರದಲ್ಲಿ ವೃದ್ಧ ಬ್ರಾಹ್ಮಣನ ಮನಸ್ಸಲ್ಲಿ ಆ ಆಲೋಚನೆ ತಿರುಗ್ತಾ ಉಂಟು. ಅವ ಬಂದು ಹೇಳ್ತಾನೆ, ಒಂದಿನ ತಮ್ಮ ಪರಿವಾರದವರನ್ನ ಕುಟುಂಬದವರನ್ನೆಲ್ಲರನ್ನ ಕರೆಸ್ತಾನೆ. ಕರೆಸಿ ಹೇಳ್ತಾನೆ, ನಾನು ನನ್ನ ಮಗಳನ್ನು ನಮ್ಮ ನನ್ನೊಟ್ಟಿಗೆ ಯಾತ್ರೆಗೆ ನನ್ನೊಟ್ಟಿಗೆ ಬರ್ತಾನಲ್ವಾ ಆ ಹುಡುಗ ತರುಣ ಬ್ರಾಹ್ಮಣ, ಅವನಿಗೆ ಕೊಡಬೇಕು ಅಂತಿದ್ದೇನೆ ಅಂತ ಹೇಳುವಾಗ ಹೇಳ್ತಾನೆ. ಹೇಳುವಾಗ ಅವರೆಲ್ಲ ಅದಕ್ಕೆ ನಿರಾಕರಿಸಿದರು, ಎಲ್ಲರೂ ಅದನ್ನ ಅಬ್ಜೆಕ್ಷನ್ ಮಾಡಿದರು, ಆಕ್ಷೇಪಣೆ ಮಾಡಿದರು, ಆಗೋದೇ ಅಲ್ಲ, ಅವನು ಎಲ್ಲವ, ಅವನ ಕುಲ ಯಾವುದು, ಅವನ ಸಂಪತ್ತು ಏನುಂಟು ಅವನ ಹತ್ರ, ಅವನಿಗೆ ಯಾರಾದರೂ ನಿಮ್ಗೇನು ಹುಚ್ಚ ಅವನಿಗೆ ಮದುವೆ ಮಾಡಿಕೊಡ್ತಾನೆ ಅಂತ ಹೇಳಲಿಕ್ಕೆ, ಅವನ ಹತ್ರ ಏನುಂಟು ಅವನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ, ಅವನಿಗೆ ಯಾವುದನ್ನು ನೋಡಿ ನೀವು ಒಪ್ಪಿಕೊಂಡಿದ್ದೀರಾ? ಅವ್ರು ಹೇಳಿದರು, ಅವನಲ್ಲಿರ್ತಕ್ಕಂಥ ಗುಣ ಸಾಕು ನನ್ನ ಮಗಳು ಅವನೊಟ್ಟಿಗೆ, ಬೇರೆ ಯಾವುದ್ರ ಅಗತ್ಯನಿಲ್ಲ, ಹರಿಭಕ್ತನಾಗಿದ್ದಾನೆ, ವೈಷ್ಣವನಾಗಿದ್ದಾನೆ, ಒಳ್ಳೆಯ ಭಕ್ತನಾಗಿದ್ದಾನೆ, ಚಂದದಲ್ಲಿ ತಪ್ಪದವ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾನೆ. ಕೃಷ್ಣ ಭಕ್ತನು ಹೇಗಿದ್ರು ಕೂಡ ಅವ ಸನ್ಯಾಸಿ ಆಗಿರಲಿ, ಗೃಹಸ್ಥ ಆಗಿರಲಿ, ವಾನಪ್ರಸ್ಥ ಆಗಿರಲಿ, ಅಥವಾ ಬ್ರಹ್ಮಚಾರಿ ಆಗಿರಲಿ, ಯಾವುದೇ ಒಂದು ಆಶ್ರಮದಲ್ಲಿದ್ದರೂ ಕೂಡ ಕೃಷ್ಣ ಭಕ್ತನು ಯಾವತ್ತೂ ಕೆಟ್ಟು ಹೋಗೋದಿಲ್ಲ. ತೆಲುಗಿನಲ್ಲಿ ಒಂದು ಹಾಡಿದೆ, ದಾಸರು ತೆಲುಗಿನ ದಾಸರು ಹೇಳ್ತಾರೆ, ಏ ಪುರಾಣಂಲು ಎಂತ ವೆತಿಕಿನ ಶ್ರೀಹರಿದಾಸರು ಚಡರನ್ನಡನು ಅಂತೇಳಿ. ಯಾವ ಪುರಾಣದಲ್ಲಿ ನೀವು ಎಷ್ಟು ಬೇಕಿದ್ರು ಹುಡುಕಿರಿ, ಶ್ರೀಹರಿಯ ದಾಸರು ಕೆಟ್ಟು ಹೋಗಿದ್ದಾರೆ ಅಂತ ಒಂದು ವಿಚಾರ ನಿಮಗೆ ಸಿಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತೇಳಿ. ಚಡರು ಅಂದರೆ ಕೆಟ್ಟು ಹೋದ್ರು ಎನ್ನಡನು ಅಂದರೆ ಯಾವತ್ತೂ ಕೂಡ ಚಾನ್ಸ್ ಇಲ್ಲ. ಏ ಪುರಾಣಮಲು ಎಂತ ವೆತಿಕಿನ ಶ್ರೀಹರಿದಾಸರು ಚಡರೆನ್ನಡರು, ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ ಶ್ರೀಹರಿಯ ದಾಸರು ಕೆಟ್ಟು ಹೋದ್ರು, ಹರಿಯನ್ನು ನಂಬಿದವರು ಕೆಟ್ಟು ಹೋದ್ರು ಅಂತೇಳಿ ಒಂದು ವಿಚಾರ ಬರುವ ಸಾಧ್ಯನೇ ಇಲ್ಲ. ಕನ್ನಡದಲ್ಲೂ ಕೂಡ ದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿಯ ಅಂತೇಳಿ. ಶ್ರೀಹರಿಯನ್ನು ನಂಬಿದವರು ಕೆಟ್ಟು ಹೋದ್ರು ಎಂಬ ಒಂದು ವಿಚಾರ ನಿಮ್ಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನಂಬದೇ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾರೆ ದಾಸರು. ಒಂದು ವೇಳೆ ನಂಬದವ ಅವ ಹೋದ್ರೆ ಹೋಗ್ಲಿ, ಆದ್ರೆ ಅದಕ್ಕೆ ನಾವು ಚಿಂತೆ ಮಾಡಿಕೊಳ್ಳಲ್ಲ. ಆದ್ರೆ ಶ್ರೀಹರಿಯನ್ನು ನಂಬಿದವ ಮೋಸ ಹೋದ ಕೆಟ್ಟು ಹೋದ ಅಂತ ಹೇಳುವ ಒಂದು ವಿಚಾರ ಬರುದೇ ಇಲ್ಲ. ಹಾಗೆ ಈ ಬ್ರಾಹ್ಮಣ ಅಂತಾನೆ, ಅವನ ಹತ್ರ ಒಳ್ಳೆ ಗುಣಗಳುಂಟು, ಅವನು ಯಾವುದೇ ಕೆಟ್ಟ ಹವ್ಯಾಸ ಇಲ್ಲ, ಅಷ್ಟು ಒಳ್ಳೆ ಗುಣಗಳುಂಟು, ವೈಷ್ಣವರ ಬಗ್ಗೆ ಅವನಿಗೆ ಗೌರವ ಉಂಟು, ವಿಷ್ಣು ಮೇಲೆ ಭಕ್ತಿ ಉಂಟು, ಅಷ್ಟು ಸಾಕು ನನ್ನ ಮಗಳನ್ನು ಅವ ಮೇಂಟೈನ್ ಮಾಡಿಕೊಳ್ಳಿಕ್ಕೆ. ಅವನ ದೊಡ್ಡ ಧನ ಸಂಪತ್ತಿ ಇರಲಿ, ಅವನ ಹತ್ರ ಸೌಂದರ್ಯ, ಮತ್ತೆ ಅವನ ವಿದ್ಯೆ, ಮತ್ತೆ ಒಂದು ಘನತೆ, ಇದು ಯಾವುದು ಕೂಡ ಭಗವದ್ಧಾಮಕ್ಕೆ ಸಹಾಯ ಕೊಡೋದಿಲ್ಲ. ವಿಷ್ಣು ಭಕ್ತಿ ಪಾರಾಯಣನಾಗಿದ್ರೆ ಮಾತ್ರ ಅಲ್ವಾ ಅದು ಕೊನೆಗೆ ಅವ ತಗೊಂಡು ಬಂದ ಆತ್ಮವನ್ನು ಕೂಡ ಅದು ಉದ್ಧಾರ ಮಾಡ್ತದೆ. ನಾಳೆ ಅವನಿಗೆ ಮಕ್ಕಳಾದ್ರೂ ಕೂಡ ಮಕ್ಕಳಿಗೆ ಸದ್ಬೋಧನೆ ಮಾಡ್ತಾನೆ, ಅವ ಕೃಷ್ಣ ಭಕ್ತಿಯನ್ನು ಕಲಿಸಿಕೊಡ್ತಾನೆ, ಅದರಿಂದ ಅವನಿಂದ ಇನ್ನೊಂದು ಆತ್ಮ ಕೂಡ ಉದ್ಧಾರ ಆಗ್ತದೆ. ಅವ ಯಾವ ಒಂದು ಆಶ್ರಮದಲ್ಲಿದ್ರೆ, ನಾವು ಗೃಹಸ್ಥಾಶ್ರಮ ಆದರೆ ತಪ್ಪೇನಿಲ್ಲ, ಅವು ಇನ್ನೊಂದು ಆತ್ಮವನ್ನು ಉದ್ಧರಿಸಬಲ್ಲ, ಅವ ಕೃಷ್ಣ ಭಕ್ತನಾದ ಕಾರಣ ಅದರಲ್ಲೇನು ಹೆದರಿಕೆ ಇಲ್ಲ. ಗೃಹೇಟಾಕೋ ಒನೇಟಾಕೋ ಬೋಲೆಟಾಕೋ, ಅದು ಯಾವಾಗ ನೀನು ಎಲ್ಲಿ ಇರು ಹೇಗೇನೆ ಇರು, ಸದಾ ಹರಿ ಬೋಲೆಟಾಕು, ನೀನು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರು ಅಂತೇಳಿ ಭಕ್ತಿಯನ್ನು ಠಾಕೂರು ಹೇಳ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಹೇಳ್ತಾರೆ, ನಾರಾಯಣ ನಿನ್ನ ಒಂದು ನಾಮದ ಸ್ಮರಣೆ ನನ್ನ ನಾಲಿಗೆಯಲ್ಲಿ ಯಾವತ್ತೂ ಬರ್ತಾ ಇರಲಿ. ಹೇಗೆ ಎಂತಹ ಒಂದು ಪರಿಸ್ಥಿತಿ ಇರಲಿ, ಕಷ್ಟದಲ್ಲಿರಲಿ
ಉತ್ಕೃಷ್ಟದಲ್ಲಿ ಇರಲಿ, ನೀನು ಒಳ್ಳೆ ಒಂದು ಹಂತದಲ್ಲಿರಲಿ ಅಥವಾ ಕಷ್ಟದಲ್ಲಿರಲಿ, ಕೃಷ್ಣ ಕೃಷ್ಣ ಎಂಬಂತ ಆ ಕಷ್ಟಾಕ್ಷರ ನನ್ನ ನಾಲಿಗೆಯಲ್ಲಿ ಯಾವತ್ತೂ ಬರ್ತಾ ಇರಲಿ ಅಂತೇಳಿ ದಾಸರು ಭಗವಂತನನ್ನ ಕೇಳಿಕೊಂಡಿದ್ದಾರೆ. ಯಾವತ್ತು ನಿನ್ನ ಹೆಸರೊಂದು ನನ್ನ ನಾಲಿಗೆಯಲ್ಲಿ ಬರುವ ಹಾಗೆ ಮಾಡಪ್ಪ ಅಂತೇಳಿ. ಆ ಭಗವಂತ ನಾರದರ ಕೃಪೆಯಿಂದ, ಚೈತನ್ಯ ಮಹಾಪುಗಳ ಕೃಪೆಯಿಂದ ನಮ್ಗೆ ಹರಿನಾಮ ಸಿಕ್ಕಿದೆ. ಆ ಕಾಲದಲ್ಲಿ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಜಗದೊಳಗೆ. ಹಾ, ಎಲ್ಲ ಕಡೆ ನಾರದ್ರು ಹೋಗಿ ಪ್ರಚಾರ ಮಾಡ್ತಿದ್ರು. ಆಮೇಲೆ ನಾವು ನಮ್ಮ ಒಳ್ಳೆ ಪರಂಪರೆ ಚೈತನ್ಯ ಮಹಾಪ್ರಭುಗಳೇ ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ, ಇದು ನೇರವಾಗಿ ಗೋಲೋಕದಿಂದನೇ ಬಂದಿದೆ, ಜಸ್ಟ್ ಉದ್ಧಾರ ಮಾಡಲಿಕ್ಕೋಸ್ಕರ. ಹಾಗೆ ಇಂಥ ನಾಮವನ್ನು ಜಪಿಸುವ ಭಕ್ತರ ಬಗ್ಗೆ ನಾವು ತುಂಬಾ ಆಲೋಚನೆ ಮಾಡಬೇಕಾಗಿಲ್ಲ. ಇಷ್ಟೊಂದು ಒಳ್ಳೆ ಭಕ್ತರು ಸಿಕ್ಕಿದ್ರೆ ಸಾಕು ಅಂತೇಳಿ ಈ ವೃದ್ಧ ಬ್ರಾಹ್ಮಣನ ಮನಸ್ಸಲ್ಲಿ. ಆದ್ರೆ ಇವರು ನೋಡಿ ಈ ಘನತೆಯನ್ನೆಲ್ಲ ನೋಡ್ತಾ ಇದ್ದಾರೆ, ಶ್ರೀಮಂತಿಕೆಯನ್ನು ನೋಡ್ತಿದ್ದಾರೆ, ಘನತೆಯನ್ನು ನೋಡ್ತಿದ್ದಾರೆ, ಸೌಂದರ್ಯವನ್ನು ನೋಡ್ತಿದ್ದಾರೆ, ಕುಲವನ್ನು ನೋಡ್ತಿದ್ದಾರೆ. ಇದು ಯಾವುದು ಕೂಡ ಆ ಗಜರಾಜನಿಗೆ ಕುಲ ಉಂಟ, ಸಂಪ್ರದಾಯ ಉಂಟ, ಏನಾದರೂ ಉಂಟ? ಹೋಗಿ ಭಗವಂತ ರಕ್ಷಣೆ ಮಾಡಲಿಲ್ಲ. ಆ ಜಟವಿ ಯಾವುದಾದ್ರೂ ಕುಲ ಉಂಟ? ಏನಿಲ್ಲ, ಭಗವಂತ ಹೋಗ್ಲಿಲ್ಲ ಅವನ ರಕ್ಷಣೆ ಮಾಡ್ಲಿಕ್ಕೆ, ಅವನನ್ನು ಕಾಪಾಡಿದ್ದಾನೆ ಭಗವಂತ. ಅದಕ್ಕೇನಾದ್ರೂ ಕುಲ ಉಂಟ? ಏನಿಲ್ಲ ಅದಕ್ಕೆ. ಆ ಶಬರಿ ಕಾಡಿನ ಜನಾಂಗ, ಟ್ರೈಬಲ್ ಪೀಪಲ್, ಅವರನ್ನು ಅವಳನ್ನು ಭಗವಂತ ಅವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅವಳಿಗೆ ದರ್ಶನ ಹುಡುಕಿಕೊಂಡು ಹೋಗಿದ್ದಾನೆ. ಮತ್ತೆ ಮನೆಗೆ ಹುಡುಕಿಕೊಂಡು ಹೋಗಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಆ ಬೊಗರಿ ಹಣ್ಣನ್ನು ತಿಂದು ಭಗವಂತ ಅವಳನಿಗೆ ಅನುಗ್ರಹಿಸಿದ್ದಾನೆ. ಆ ಕುಬ್ಜಿಗೆ ಭಗವಂತನಿಗೇನು ಕಡಿಮೆನ, ದೇವತಾ ಸ್ತ್ರೀಯರಿದ್ದಾರೆ. ಅಂತಹ ದೇವತಾ ಸ್ತ್ರೀಯರು ಇದ್ರು ಕೂಡ ಆ ಕುಬ್ಜಿ ಬಂದು ಭಗವಂತಂದು ಬಟ್ಟೆದ ಅಂಚು ಇಟ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದಾಳೆ. ದೇವತೆಗಳು ಅನುಭವಿಸಿದಂತಹ ಭೋಗವನ್ನ ಆ ಕುಬ್ಜೆ ಅನುಭವಿಸ್ತಾಳೆ. ಭಗವಂತ ಪ್ರೀತನಾದ್ರೆ ಇನ್ನು ಯಾವುದು ಕುಲ ಆಗಲಿ, ಯಾವುದೇ ನಮ್ಮ ವಿದ್ಯೆ ಆಗಲಿ, ನಮ್ಮ ಘನತೆ ಆಗಲಿ ಬೇಕಾಗೇ ಇಲ್ಲ. ಯಾ ಭಗವಂತ ಒಬ್ಬ ಕಷ್ಟಪಟ್ಟು ಮಾಡಬೇಕಾದ ಒಂದೇ ಒಂದು ಸಾಧಿಸಬೇಕಾದ ಒಂದೇ ಒಂದು ಗಮ್ಯ ಗೋಲ್ ಅದು ಯಾವುದು? ಭಗವಂತನನ್ನ ಪ್ರೀತಿಸೋದು, ಭಗವಂತನ ಹೃದಯವನ್ನ ಗೆಲ್ಲುವುದು. ಕೋತಿಗಳು ಮಂಗಗಳು ಭಗವಂತನ ಹೃದಯವನ್ನು ಗೆದ್ದಿದೆ, ಸಣ್ಣ ಒಂದು ಅಳಿಲು ಭಗವಂತನನ್ನ ಭಗವಂತನ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ನಾವು ಇಷ್ಟು ದೊಡ್ಡದಾಗಿ ಬೆಳೆದು ಕಣ್ಣು ಮುಖ ಕಿವಿ ಎಲ್ಲ ಕರೆಕ್ಟ್ ಆಗಿ ಇದ್ದು ಏನ್ ಪ್ರಯೋಜನ ಉಂಟು? ದಾಸರು ಕೋಪದಿಂದ ಹೇಳ್ತಾರೆ ಕೆಲವು ಕಡೆ, ದಾಸರ ಹಾಡುಗಳಂದ್ರೆ ಹೇಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಸಂದೇಶ, ಆದೇಶ, ಉಪದೇಶ ಎಲ್ಲ ಇರ್ತದೆ. ಒಳ್ಳೆದ್ರಲ್ಲಿ ಹೇಳ್ತಾರೆ ಮೆಸೇಜ್ ಕೃಷ್ಣನ ಬಗ್ಗೆ, ಚಂದ್ರದಲ್ಲಿ ಹೇಳ್ತಾರೆ. ಇನ್ನೂ ಆಗುದಿಲ್ಲದ್ರೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾರೆ, ಆದೇಶ ಬರ್ತದೆ. ಹರಿಯ ನಾಮವಿರ್ಲಿಕ್ಕೆ ಆ ಮಣ್ಣು ತಿಂದು ಯಾಕಪ್ಪ ಉಪವಾಸ ಸಾಯ್ತೀರಿ ಅಂತ ಹೇಳ್ತಾರೆ. ಅಮೃತದಂತ ಹರಿನಾಮ ಇರುವಾಗ ಉಪವಾಸ ಇದ್ದು ಯಾಕೆ ಸಾಯ್ತಾರೆ? ಹೆಣ್ಣು ಮನ್ನಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಸಾಯ್ವಿರಿ ಯಾತಕ್ಕೆ ಅಂತ ಕೇಳ್ತಾ ಇದ್ದಾರೆ. ಆ ಹೆಣ್ಣಿನ ಹಿಂದೆ ಹೋಗಿ ಆ ಭೂಮಿ ಮನೆ ಮಠ ಬೇಕು ಅಂತೇಳಿ ಅದ್ರ ಮಣ್ಣಿನ ಹಿಂದೆ ಹೋಗಿ ನೀವು ಉಪವಾಸ ಸಾಯ್ತಿದ್ದೀರಿ. ಆರಾಮವಾಗಿ ಅದರ ಟೆನ್ಷನ್ ತಗೊಂಡಿದ್ರೆ ಹರಿನಾಮ ಉಂಡ್ಕೊಂಡು ಆರಾಮವಾಗಿರ್ಬೋದು, ಹರಿನಾಮ ತಿಂದು ನೀವು ಹ್ಯಾಪಿಯಾಗಿರ್ಬೋದು. ಈ ಭಕ್ತಿ ವಿನೋದ್ ಠಾಕೂರ್ ಮತ್ತೆ ಜಗನ್ನಾಥ್ ದಾಸ್ ಬಾಬಾಜಿ ಇವರೆಲ್ಲ ಏಕಾದಶಿ ಬಂದ್ರವ್ರಿಗೆ ಫೀಸ್ಟ್ ಅಂತೆ. ಏನು ಫೀಸ್ಟ್ ಅಂತ ಹೇಳಿದ್ರೆ ಹರಿನಾಮ ಫೀಸ್ಟ್. ರಾತ್ರಿ ಹಗಲು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಅವರಿಗೆ ಹಬ್ಬಂತೆ, ಉಪವಾಸ ಬಂದ್ರೆ ಅವ್ರಿಗೆ ದೊಡ್ಡ ಹಬ್ಬದ ಹಾಗೆ. ಯಾಕಂದ್ರೆ ಫುಲ್ ಊಟ ಅಂತೆ ಅದು. ಯಾವುದು ಊಟ ಅಂತ ಹೇಳಿದ್ರೆ ಹರಿನಾಮ. ಆದವ್ರಿಗೆ ಅಷ್ಟು ತೃಪ್ತಿ ಸಿಗ್ತದಂತ ಹರಿನಾಮ ತಿನ್ನುವಾಗ. ಅಯ್ಯೋ, ನಮ್ಗೆ ಒಂದು ಮಾಲೆ ಜಪ ಮಾಡುವಾಗಲೇ ಬಾಯಾರಿಕೆ ಹಸಿವು ಎಲ್ಲ ಸ್ಟಾರ್ಟ್ ಆಗ್ತದೆ. ನಾಲ್ಕು ಮಾಲೆ ಮಾಡಿ ಅವ ಮತ್ತೆ ಒಳಗೆ ಬರ್ತಾನೆ ಅಡಿಗೆ ಮನೆಯಲ್ಲಿ ನಿನ್ನೆ ದಿನದ ಉಳಿದಿದ ಅಂತ ನೋಡ್ಲಿಕ್ಕೆ. ಎಂಟು ಮಾಲೆ ಮಾಡಿಕೊಂಡು ಮತ್ತೆ ಇನ್ನೊಮ್ಮೆ ಬರ್ತಾನೆ ಚೆಕಿಂಗ್, ಫೈನಲ್ ಚೆಕಪ್, ಎಲ್ಲಾದ್ರೂ ಪ್ರಸಾದ ನಿನ್ನೆ ರಾತ್ರಿದ ಎಲ್ಲಾದ್ರೂ ಉಂಟ ಸ್ವಲ್ಪ ಅಂತೇಳಿ. ಆ ಹರಿನಾಮ ಜಪ ಮಾಡುವಾಗಲೇ ನಮ್ಗೆ ಹಸಿವು ಬಾಯಾರಿಕೆ ಶುರು ಆಗ್ತದೆ. ಅವ್ರಿಗೆ ಹರಿನಾಮ ಮಾಡ್ತಾ ಇರುವಾಗ ಹಸಿವು ಬಾಯಾರಿಕೆಲ್ಲ ಹೋಗ್ತಾ ಇರ್ತದೆ. ಅವ್ರಿಗೆ ಗೊತ್ತಿರೋದಿಲ್ಲ ಅಂತೆ, ಹಸಿವಾಗದ್ದು ತಿನ್ನಲಿಲ್ಲ, ಇನ್ನೂ ನೀರು ಕುಡಿಲಿಲ್ಲ, ಎಲ್ಲ ಮರ್ತು ಹೋಗ್ತಾರೆ. ನಮ್ಗೆ ಆಗಲೇ ಈಗಲೇ ಹೋಗಿ ನೀರು ಕುಡಿಬೇಕು, ಈಗಲೇ ಏನಾದ್ರು ಒಂದು ತಿನ್ಬೇಕು, ಇಲ್ಲದ್ರೆ ಇಲ್ಲ ತಲೆ ತಿರುಗಿ ಬೀಳ್ತೇವೆ ಅಂತೇಳಿ ಅಷ್ಟೊಂದೆಲ್ಲ ಆಗ್ತದೆ ಹರಿನಾಮ ಜಪ ಮಾಡುವಾಗ. ಅವರಿಗೆಲ್ಲ ಅದೇ ಅಮೃತ, ಹರಿಯ ನಾಮವೇ ಅವರಿಗೆ ಅಮೃತ ಥರ ಇರ್ತದೆ. ಅವರ ಭಾಗ್ಯ ಅವ್ರು ಹೇಳ್ತಾರೆ ನೋಡಿ, ನನಗೆ ಒಂದು ಸಾವಿರ ಕಿವಿಗಳು ಒಂದು ಸಾವಿರ ನಾಲಿಗೆ ಇರಬೇಕು ಅಂತ ರೂಪ ಗೋಸ್ವಾಮಿ ಅವರು ಆಸೆ ಪಡ್ತಿದ್ದಾರೆ. ಯಾವತ್ತ ಕೃಷ್ಣ ನಾಮವನ್ನು ಒಂದು ಸಾವಿರ ಕಿವಿಗಳಿಂದ ಕೇಳಬೇಕು, ಸಾವಿರ ನಾಲಿಗೆಯಲ್ಲಿ ನಾನು ಹೇಳಬೇಕು ಅಂತೇಳಿ
ಅಷ್ಟರಲ್ಲಿ ಅವರಿಗೆಲ್ಲ ರುಚಿ ಕೊಟ್ಟಿದ್ದಾನೆ ದೇವರು. ನಮ್ಮ ನಮ್ಮ ಪ್ರಾರಬ್ಧ ಕರ್ಮನೋ ಅಥವಾ ಏನಂತ ಗೊತ್ತಿಲ್ಲ, ಆ ಮಾಲೆ ಹಿಡಿಯುವಾಗಲೇ ಅದು ಮಾಲೆ ಹಿಡಿದು ಕೂತ್ಕೊಂಡ್ರೆ ಸಾಕು, ಮತ್ತೇ 10 ನಿಮಿಷದಲ್ಲಿ ಅವ್ರಿಗೆ ನಿಂತರೆ ಕಣ್ಣು ಮುಚ್ಚಲಿಕ್ಕೆ ಶುರು ಆಗ್ತದೆ. ಅಷ್ಟು ಆ 24 ಗಂಟೆ ಟಿ ವಿ ನೋಡುವಾಗ ಕಣ್ಣು ಮುಚ್ಚೋದಿಲ್ಲ, ಒಂದು ಮಾಲೆ ಜಪ ಮಾಡಿದ್ರೆ 10 ನಿಮಿಷದಲ್ಲಿ ಕಣ್ಣು ಮುಚ್ಚಲಿಕ್ಕೆ ಅವನಿಗೆ ಕಣ್ಣು ಮುಚ್ಚಲಿಕ್ಕೆ ಶುರು ಆಗ್ತದೆ. ಹಾಗೆ ಅದು ನಮ್ಮ ಪಾಪಕರ್ಮ ಅಂತ ತಿಳ್ಕೊಳ್ಬೇಕು. ಹಾಗೆ ಅವ ಹೇಳ್ತಾನೆ, ಇಂಥ ಒಂದು ಒಳ್ಳೆ ಬ್ರಾಹ್ಮಣಿಗೆ ಕೊಡುವುದು, ಮಗಳನ್ನ ಮದುವೆ ಮಾಡಿಕೊಡೋದು ಅದು ನಮ್ಮ ಭಾಗ್ಯ. ಇಂಥ ಒಂದು ಒಳ್ಳೆ ಗುಣಗಳು ಅವನಲ್ಲಿದೆ, ಅವನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ನಾನು ನಿಶ್ಚಯಿಸಿದ್ದೇನೆ. ನಾನೇ ನಿಶ್ಚಯಿಸಿದಲ್ಲ, ನಾನು ಅಲ್ಲಿ ಜಗನ ಇಲ್ಲಿ ಕೇಶಿಘಾಟಲ್ಲಿ ಇರ್ತಕ್ಕಂತಹ ಗೋಪಾಲನ ಮುಂದೆ ಹೇಳಿದ್ದೇನೆ, ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆದ ಕಾರಣ ಈ ಮದುವೆ ಮಾಡಿ ಕೊಡಲೇಬೇಕು ಅಂತೇಳಿ ಹೇಳ್ತಾನೆ. ಪರಿವಾರದವರೆಲ್ಲ ಬೈಲಿಗೆ ಶುರು ಮಾಡಿದ್ರು, ಎಲ್ಲ ಜೋಕ್ ಮಾಡ್ತಿರ್ತಾರೆ, ಶೀ ನಾವ ಮದುವೆಗೆಲ್ಲ ಬರಲ್ಲ, ಆ ಬಡಪಾಯಿ ಮದುವೆಗೆ ಯಾರು ಬರ್ತಾರೆ, ನಮ್ಮ ಮರೆಯದು ಹೋಗ್ತದೆ, ಅವ ಏನುಂಟು ಅವನ ಹತ್ರ, ಏನು ಸಂಪದಲ್ಲ ಏನಿಲ್ಲ, ಅವನನ್ನು ಅಳಿಯ ಅಂತೇಳಿ ನಿಮ್ಗೆ ಕರಲಿಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ಲ, ನಾವು ಈ ಮದುವೆಗೆಲ್ಲ ಬರೋದಿಲ್ಲ, ಒಬ್ಬೊಬ್ಬರು ಇನ್ನು ತಾಯಿಯಾದ್ರೆ ನಾನು ವಿಷ ತಗೊಂಡು ಸಾಯ್ತೇನೆ ಅಂತ ಹೇಳ್ತಿದ್ದಾಳೆ. ನಾನು ನೀನು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಡುದಾದ್ರೆ ನಾವು ವಿಷ ತಗೊಂಡು ಸಾಯ್ತೇವೆ, ವಿನಃ ನಾವು ಆ ಮದುವೆ ನೋಡ್ಲಿಕ್ಕೆ ಬರೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಒಬ್ಬೊಬ್ಬರು ಪರಿಹಾಸ ಮಾಡಿ ಬೈದು ಏನನ್ನ ಮಾಡ್ತಾರೆ ಈ ಮುದುಕನನ್ನ. ವೃದ್ಧ ಬ್ರಾಹ್ಮಣ ಸ್ವಲ್ಪ ಧರ್ಮದ ಬಗ್ಗೆ ಆಲೋಚನೆ ಇರುವವ, ಅವ ಏನು ಹೇಳುದು ಏನ್ ಮಾಡುದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಈ ನಾಸ್ತಿಕನಾದ ಒಬ್ಬ ಮಗ ಇರ್ತಾನೆ, ಈ ನಾಸ್ತಿಕನಾದ ಮಗ ಹೇಳ್ತಾನೆ, ಅಪ್ಪ ನೀನ್ ಯಾಕೆ ಚಿಂತೆ ಮಾಡಿದ್ಯ, ನೀನು ದೇವರ ಮುಂದೆ ಹೇಳಿದ್ಯ, ಎಲ್ಲಿ ಅದು, ಬೃಂದಾವನದಲ್ಲಿ, ಯಾವುದೋ ಬೃಂದಾವನ ಒಂದು ದೇವಸ್ಥಾನದ ಮುಂದೆ ಗೋಪಾಲನ ಮುಂದೆ ಹೇಳಿದ್ಯ, ನನ್ನ ಮಗಳನ್ನ ನಿನ್ಗೆ ಕೊಡ ಈ ತರುಣ ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತೇಳಿ ಮಾತು ಹೇಳಿದ್ಯ. ಆದ್ರೆ ಆ ವಿಗ್ರಹ ಇಲ್ಲಿ ಓಡಿ ಬರ್ತದ ನಾವು ಸಾಕ್ಷಿ ಹೇಳಲಿಕ್ಕೆ, ಅದೇನು ಬರುದಿಲ್ಲ, ಅದು ಅಲ್ಲಿರುದು. ಆದ ಕಾರಣ ನಾವು ಅದ್ರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ವೃದ್ಧ ಬ್ರಾಹ್ಮಣನಿಗೆ ಹೇಳಿದ್ದು ಕರೆಕ್ಟ್, ಆದ್ರೆ ಈಗ ಅದು ಆ ವಿಗ್ರಹ ಬಂದು ಇಲ್ಲಿ ಬಂದು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ನೀನು ಜಾಗ್ರತೆಯಾಗಿ ಆರಾಮವಾಗಿರ್ಬೋದು, ಅದು ಬಂದು ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಮತ್ತದು ವಿಗ್ರಹ ಮತ್ತೆ ನಾವೇನು ಅಲ್ಲಿ ಹೋಗೋದೇ ಇಲ್ಲ, ಅದು ಏನು ಮತ್ತೆ ಗೊತ್ತಾಗಿ ಬಿಟ್ಟು ನಿನ್ನ ಬೈಲಿಕ್ಕೆ ಏನು ಸಾಧ್ಯತೆ ಇಲ್ಲ. ಆದ ಕಾರಣ ನಾವು ಧೈರ್ಯದಿಂದ ಇರ್ಬೋದು. ಒಂದು ವೇಳೆ ಅವ ಬಂದು ಈಗ ಕೇಳಿದ್ರೆ, ನೀನು ಒಂದು ಮಾತು ಹೇಳು, ನನ್ಗೆ ಯಾವುದು ನೆನಪಿಲ್ಲಪ್ಪ, ನೀನು ಅವ ಹೇಳ್ತಾನೆ ನಾನು ಅಯ್ಯೋ ನಾನು ಗೋಪಾಲನ ಮುಂದೆ ಹೇಳಿದ್ದೇನೆ, ನಾನು ಹೇಗೆ ನನ್ನ ಮಾತನ್ನು ಈಗ ಬಿಟ್ಟು ಕೊಡ್ಲಿ, ನಾನು ವಾಗ್ದಾನ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಿದ್ದಾನೆ ವೃದ್ಧ ಬ್ರಾಹ್ಮಣ. ಮಕ್ಕಳು ಹೇಳ್ತಾರೆ, ಸರಿ ನೀನು ಹೇಳಿದ್ಯಾ, ಈಗ ಹೇಳು, ನಾನು ಹೇಳಿದಾಗ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ನಾನು ಹಿಂಗೆ ಮಾತು ಕೊಟ್ಟದ್ದು ನನಗೆ ನೆನಪಾಗ್ತಿಲ್ಲ, ಒಂದು ಮಾತು ಹೇಳು ಅಷ್ಟೇ, ಮುಗೀತಲ್ಲಿ ಕೆಲಸ, ನೀನು ಅಷ್ಟು ಹೇಳಿದ್ರೆ ಸಾಕು, ನಾವು ಮತ್ತೆ ನೋಡಿಕೊಳ್ತೇವೆ ಅಂತೇಳಿ ನಾಸ್ತಿಕನಾಥ ಮಗ ಹೇಳ್ತಾನೆ. ಸರಿ, ಆ ದಿನ ತರುಣ ಬ್ರಾಹ್ಮಣ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ನಮಸ್ಕಾರ ಎಲ್ಲ ಮಾಡಿ ಆ ತರುಣ ಬ್ರಾಹ್ಮಣ ಹೇಳ್ತಾನೆ, ನೀವು ಆವತ್ತು ಮಾತು ಕೊಟ್ಟಿದ್ದೀರಾ, ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತೇನೆ ಅಂತೇಳಿ, ಆದ ಕಾರಣ ನಾನು ಮತ್ತೆ ನಿಮ್ಮನ್ನು ಕೇಳಲಿಕ್ಕೆ ಬಂದಿದ್ದೇನೆ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ, ಯಾವಾಗ ಮದುವೆ ನಿಶ್ಚಯ ಮಾಡೋಣ ಅಂತೇಳಿ ಕೇಳಲಿಕ್ಕೆ ಬಂದಿದ್ದಾನೆ. ಆಗ ಈ ನಾಸ್ತಿಕನಾದ ಮಗ ಬರ್ತಾನೆ, ಕೋಲು ಹಿಡಿದುಕೊಂಡು ಬರ್ತಾನೆ, ಕೋಲು ಹಿಡಿದುಕೊಂಡು ಬಂದು ಅವನನ್ನು ಓಡಿಸ್ತಾನೆ ಅಲ್ಲಿಂದ. ಸುಮ್ಮನೆ ಸುಮ್ಮನೆ ಇದು ಮಾಡ್ತಾ ಇದ್ಯಾ ನನ್ನ ಅಪ್ಪನನ್ನು, ಅಪ್ಪ ಹೇಳ ಈ ವೃದ್ಧ ಬ್ರಾಹ್ಮಣ ಅವನ ಮುಂದೆ ಹೇಳಿದ, ಮಗ ಹೇಳಿದಾಗೆ ಕೇಳ್ತಾನೆ. ಅವನಿಗಾದ್ರೆ ಧರ್ಮದ ಬಗ್ಗೆ ಭಯ ಉಂಟು, ದೇವರ ಬಗ್ಗೆ ಭಯ ಉಂಟು, ಒಳ್ಳೆ ಅವನಿಗೆ ಒಳ್ಳೆ ಸಂಸ್ಕಾರ ಉಂಟು. ಆದರೆ ಆ ಒಂದು ಪರಿಸ್ಥಿತಿಗೆ ಸಿಕ್ಕಿ ಆ ಮಾತನ್ನು ಹೇಳ್ತಾನೆ, ನಾನು ಹೇಳಿದಾಗೆ ನನಗೆ ನೆನಪಾಗ್ತಿಲ್ಲಪ್ಪ ಅಂತೇಳಿ, ನನಗೆ ನಾನು ಹೇಳಿದ್ದು ಸರಿಯಾಗಿ ನೆನಪಿಲ್ಲ ಅಂತೇಳಿ ಈ ವೃದ್ಧ ಬ್ರಾಹ್ಮಣ ಹೇಳ್ತಾನೆ. ಆವಾಗ ಇವನಿಗೆ ಆಯಿತು, ಇವನಿಗೆ ಮನಸ್ಸಲ್ಲಿ ಗೊತ್ತುಂಟು, ನೀವು ಯಾವುದೋ ಒಂದು ವಿಷಯಕ್ಕೆ ಕಟ್ಟು ಬಿದ್ದು ಈ ರೀತಿ ಮಾತಾಡ್ತಿದ್ದೀರಾ, ಹಾಗೆ ನಿಜವಾಗಿ ಮಾತ್ರ ನೀವು ಅಂಥವರಲ್ಲ, ನೀವು ಕೊಟ್ಟ ಮಾತಿನ ವಿರುದ್ಧವಾಗಿ ನಡೆಯುವವರಲ್ಲ, ಆದರೆ ಯಾವುದೋ ಒಂದು ವಿಷಯಕ್ಕೆ ಬಲಿಯಾಗಿ ನೀವು ಈ ರೀತಿಯಾಗಿ ಹೇಳ್ತಿದ್ದೀರಾ. ನಿಮ್ಗೇನೆ ಗೊತ್ತು, ನಾವು ಬೃಂದಾವನದಲ್ಲಿ ನಾವು ಅದಕ್ಕೆ ಸಾಕ್ಷಿ, ಗೋಪಾಲ ಇದ್ದಾನೆ, ಗೋಪಾಲ ಹತ್ರ ಸಾಕ್ಷಿ ತಗೊಂಡಿದ್ದೇವೆ, ನಿಮ್ಗೆ ಈ ವಿಚಾರಲ್ಲ ಗೊತ್ತಿಲ್ಲ, ನನಗೆ ಯಾವುದು ನೆನಪಿಲ್ಲ ಅಂತೇಳಿ ಒಂದು ಮಾತಲ್ಲಿ ಹೇಳಿಬಿಡ್ತಾನೆ. ಹಾಗೆ ಕೊನೆಗೆ ಅವ ಈ ವಿಚಾರವನ್ನ ಹೇಳ್ತಾನೆ,
ಅಲ್ಲಿಂದ ಈ ನಾಸ್ತಿಕನಾದ ಮಗ ಏನ್ ಮಾಡ್ತಾನೆ, ಈ ಕೋಲನ್ನು ತಗೊಂಡು ಬಂದು ಅವನನ್ನ ಊರಿನಿಂದ ಓಡಿಸ್ತಾನೆ. ಮರುದಿವಸ ಅವ ಮತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ಸ್ ಎಲ್ಲಾ ಸ್ಟಡಿಯರನ್ನ ಹತ್ರ ಎಲ್ಲರನ್ನು ಕರ್ಕೊಂಡು ಬಂದು ಮತ್ತೆ ವಿಚಾರವನ್ನ ಮುಂದಿಡ್ತಾನೆ. ಎಲ್ಲರ ಮುಂದೆ ಹಿಡ್ತಾನೆ ವಿಚಾರವನ್ನ. ನೋಡಿ ಎಲ್ಲ ಈ ಇಲ್ಲಿರ್ತಕ್ಕಂಥ ಸದ್ಗೃಹಸ್ಥರೇ, ನೀವೆಲ್ಲ ಗೃಹಸ್ಥ ಧರ್ಮದಲ್ಲಿ ಚೆನ್ನಾಗಿರುವವರು, ಧರ್ಮ ಮಾರ್ಗದಲ್ಲಿ ನಡೆಯುವವರು, ನಿಮ್ಮ ಮುಂದೆ ನಾನು ಈ ಒಂದು ವಿಚಾರವನ್ನು ಮಂಡಿಸ್ಲಿಕ್ಕಿದ್ದೇನೆ. ಈ ವೃದ್ಧ ಬ್ರಾಹ್ಮಣ ತನ್ನ ಮಗಳನ್ನ ನನಗೆ ಕೊಡ್ತೇನಂತೇಳಿ ಗೋಪಾಲನ ಮುಂದೆ ಸಾಕ್ಷಿ ಹೇಳಿದ್ದಾನೆ. ವೃಂದಾವನದಲ್ಲಿ ಆ ಕೇಶಿ ಘಾಟ್ನಲ್ಲಿ ಇರ್ತಕ್ಕಂಥ ಗೋಪಾಲನ ಮುಂದೆ ಸಾಕ್ಷಿ ಹೇಳಿದ್ದಾನೆ. ಈಗ ಅವನು ಒಪ್ಪಿಕೊಳ್ತಾ ಇಲ್ಲ. ಸೊ ದಯವಿಟ್ಟು ನೀವು ಈ ವಿಚಾರವನ್ನು ಈಗ ನಾನು ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ, ನನಗೆ ಹೇಳಿದ್ದು ನೆನಪಿಲ್ಲ ಅಂತ ಹೇಳ್ತಿದ್ದಾನೆ ಭಗವಾನ್. ಇದು ಈ ವಿಚಾರ ನನಗೆ ನೆನಪಿಲ್ಲ ಅಂತ ಹೇಳ್ತಿದ್ದಾನೆ. ದಯವಿಟ್ಟು ನೀವೆಲ್ಲರೂ ಗಮನಿಸಿ, ಇವ ಹೇಳಿದ್ದಾನೆ ಬೃಂದಾವನದ ಕೃಷ್ಣನ ಮುಂದೆ, ಆ ಗೋಪಾಲನ ಮುಂದೆ ಸಾಕ್ಷಿ ಹೇಳಿದ್ದಾನೆ ಅಂತೇಳಿ ಗೋಪಾಲನ ಮುಂದೆ ಮಾತು ಕೊಟ್ಟಿದ್ದಾನೆ. ಇದಕ್ಕೆ ಗೋಪಾಲನೇ ಸಾಕ್ಷಿಯಾಗಿದ್ದಾನೆ ಅಂತ ಆ ವಿಚಾರವನ್ನ ಹೇಳ್ತಾನೆ. ಆಗ ಗ್ರಾಮದಲ್ಲಿರತಕ್ಕಂಥವರೆಲ್ಲ ನೋಡ್ತಾ ಇದ್ದಾರೆ ಈ ತರುಣ ಬ್ರಾಹ್ಮಣನನ್ನ. ಈ ತರುಣ ಬ್ರಾಹ್ಮಣ ಹೇಳ್ತಾನೆ, ನಾನೇನು ಆ ವೃದ್ಧ ಬ್ರಾಹ್ಮಣನ ಮಗಳ ಸೌಂದರ್ಯಕ್ಕೆ ಬಲಿ ಬಿದ್ದು ನಾನು ಈ ವಿಚಾರವನ್ನ ಕೇಳ್ತಾ ಇಲ್ಲ. ಅವ ಮಾತು ಕೊಟ್ಟಿದ್ದಾನೆ ದೇವರ ಮುಂದೆ, ನಾನು ಒಪ್ಪಿಕೊಂಡಿದ್ದೇನೆ ದೇವರ ಮುಂದೆ, ಅದಕ್ಕೋಸ್ಕರ ನಾನು ವಿನಂತಿಸಿಕೊಳ್ತಿದ್ದೇನೆ ಅವನ ಹತ್ರ. ಈಗ ಅವನ ಮಕ್ಕಳು ಅದಕ್ಕೆ ವಿರುದ್ಧವಾಗಿದ್ದಾರೆ, ಅವ್ರು ಯಾರು ಒಪ್ಪಿಕೊಳ್ತಾ ಇಲ್ಲ ಅಂತೇಳಿ ಹೇಳಿದ್ರು ಆ ತರುಣ ಬ್ರಾಹ್ಮಣ ಹೇಳಿದ. ಆವಾಗ ಇವರೆಲ್ಲ ಸೇರಿ ಅವ ನಾಸ್ತಿಕನಾದ ಮಗ ಇದ್ದಾನೆ ನೋಡಿ, ಅವ ಹೇಳ್ತಾನೆ ಇವ ಒಬ್ಬ ದೊಡ್ಡ ಕಳ್ಳ, ಇವ ನನ್ನ ಅಪ್ಪನೊಟ್ಟಿಗೆ ಯಾತ್ರೆಗೆ ಹೋಗಿದ್ದ, ಯಾತ್ರೆಗೆ ಹೋದಾಗ ಒಂದು ದತ್ತೂರ ಎಂಬ ಒಂದು ಮತ್ತು ಪದಾರ್ಥವನ್ನ ಆಹಾರದಲ್ಲಿ ಮಿಕ್ಸ್ ಮಾಡಿ ನನ್ನ ಅಪ್ಪನಿಗೆ ಕೊಟ್ಟಿದ್ದಾನೆ, ಅಪ್ಪನಿಗೆ ಅಮಲು ಬರಿಸುವ ಈ ಪದಾರ್ಥವನ್ನು ಹಾಕಿ ಕೊಟ್ಟಿದ್ದಾನೆ. ಈ ಪದಾರ್ಥವನ್ನು ಹಾಕಿದ್ಮೇಲೆ ಅಪ್ಪನಿಗೆ ಅಮಲು ಬಂದು ಬಿದ್ದು ಬಿಟ್ಟಿದ್ದಾನೆ ನನ್ನ ಅಪ್ಪ. ಆಗೇನ್ ಮಾಡಿದ, ಇದ್ದ ಹಣವನ್ನ ಎಲ್ಲ ಸಂಪತ್ತನ್ನು ದೋಚಿಬಿಟ್ಟು ಮತ್ತೆ ಅಪ್ಪ ಈ ಅಮಲಿನಿಂದ ಹೊರಗೆ ಬರುವಾಗ ಹೇಳ್ತಾನೆ, ನಮ್ಮಲ್ಲಿರೋ ಸಂಪತ್ತನ್ನು, ನಮ್ಮ ಹಣವನ್ನ ಯಾರ ಕಳ್ಳರು ಕದ್ದೊಯ್ದರು ಅಂತೇಳಿ ಹೇಳಿದ. ಅಂತ ಕಳ್ಳ ಇವ, ಕದಿಮನಿವ ಅಂತೇಳಿ ಆ ನಾಸಿಕನಾದ ಮಗ ಹೇಳ್ತಾನೆ ಎಲ್ಲ ಸಾರ್ವಜನಿಕರ ಮುಂದೆ. ಆಗ ಅಲ್ಲಿರ್ತಕ್ಕಂಥ ಗೃಹಸ್ಥರಿಗೊಂದು ರೀತಿ ಮನಸ್ಸಲ್ಲಿ ಬಂತು, ಒಂದು ವೇಳೆ ಈ ತರುಣ ಬ್ರಾಹ್ಮಣ ಈ ವೃದ್ಧ ಬ್ರಾಹ್ಮಣನ ಮಗಳ ಸೌಂದರ್ಯಕ್ಕೆ ವಶನಾಗಿ ಈ ರೀತಿ ಮಾತಾಡಿದ್ರು ಮಾತಾಡಬಹುದು ಅಂತಲೇ ಅವರೊಂದು ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದಾರೆ. ಆದ್ರೆ ಈ ತರುಣ ಬ್ರಾಹ್ಮಣ ಹೇಳ್ತಾನೆ, ಭಕ್ತರೇ ನೀವು ದಯವಿಟ್ಟು ಕೇಳಿ, ನಾನು ಯಾವುದೇ ಆಶೆಯಿಂದ, ನಾನು ಯಾವುದೇ ಬಯಕೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಈ ವಿಷಯಕ್ಕೆ ಗೋಪಾಲನು ಸಾಕ್ಷಿಯಾಗಿದ್ದಾನೆ. ನಾವು ಗೋಪಾಲನ ಮುಂದೆ ಈ ಮಾತನ್ನು ಹೇಳಿದ್ದು, ನಾನು ಒಪ್ಪಿಕೊಂಡದ್ದು ಗೋಪಾಲನ ಮುಂದೆ, ಈ ವೃದ್ಧ ಬ್ರಾಹ್ಮಣ ಹೇಳಿದ್ದು ಗೋಪಾಲನ ಮುಂದೆ. ಆದ ಕಾರಣ ದಯವಿಟ್ಟು ಇದಕ್ಕೆ ಗೋಪಾಲ ಸಾಕ್ಷಿ ಇದ್ದಾನೆ. ಒಂದು ವೇಳೆ ಅವರು ಹೇಳಿದ್ರು ಗೋಪಾಲನೇ ಸಾಕ್ಷಿ ಇದ್ದಾನೆ, ಗೋಪಾಲ ಸಾಕ್ಷಿಯಾಗಿ ಬಂದ್ರೆ ನೀವೇನ್ ಮಾಡ್ತೀರಾ ಅಂತೇಳಿ ಅವರೆಲ್ಲ ಹೇಳಿದ್ರು, ಗೋಪಾಲ ಒಂದ್ ವೇಳೆ ಸಾಕ್ಷಿಯಾಗಿ ಬಂದ್ರೆ ನಾವು ಒಪ್ಪಿಕೊಳ್ತೇವೆ. ಯಾರು ಒಂದು ಶಬ್ದ ಅದನ್ನು ಮೀರಿ ಮಾತಾಡೋದಿಲ್ಲ. ನಾಸಿಕನದ ಮಗನು ಹೇಳ್ತಾನೆ, ಗೋಪಾಲ ಬಂದ್ರೆ ಇನ್ನ ಕಾಲ್ ತೊಳೆದು ನನ್ನ ಮಗಳನ್ನ ನಿನ್ ಕೊಡ್ತೇನೆ ಅಂತೇಳಿ ಅವನ ಮನಸ್ಸನ್ನು ಅಂದುಕೊಂಡ, ಏನ್ ದೇವರ ಅಲ್ಲಿಂದ ಇಲ್ಲಿ ಬರ್ತಾರ ಅಷ್ಟು ದೂರದಿಂದ, ಏನದು ಇದ ಅಂತೇಳಿ ಅವನೊಂದು ಬೇರೆ ಆಲೋಚನೆ ಮಾಡ್ತಾನೆ. ನಾಸಿಕರಿಗೆ ದೇವರ ಬಗ್ಗೆ ಏನ್ ಗೊತ್ತಾಗ್ತದೆ, ಏನ್ ಅರ್ಥ ಆಗ್ತದೆ ಅವರಿಗೆ, ಏನ್ ಅರ್ಥ ಆಗಲ್ಲ. ಅದ್ಯಾನೋ ನಮ್ಮನ್ನು ಹುಚ್ಚರು ಅಂತ ಹೇಳ್ತಾರೆ ಭಕ್ತರನ್ನ. ಆಸ್ತಿಕರನ್ನ ಅವರು ನೋಡಿದಾಗ ಇವರೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಎಷ್ಟು ಒಳ್ಳೆ ಜೀವನ ಏನೆಲ್ಲ ಉಂಟು ಈ ಪ್ರಪಂಚದಲ್ಲಿ ಅನುಭವಿಸ್ಲಿಕ್ಕೆ, ಎಲ್ಲವನ್ನ ಬಿಟ್ಟು ಸುಮ್ಮನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಯಾವತ್ತು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳಿಕೊಂಡು ಇವರ ಸಮಯನೆಲ್ಲ ವ್ಯರ್ಥ ಮಾಡಿಕೊಳ್ತಾರೆ. ಜಾಲಿಯಾಗಿ ಟಿ ವಿಯಲ್ಲ ನೋಡಿಕೊಂಡು ಹೊರಗೆ ಸುತ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಅಂತ ಅವ್ರು ಅಂದ್ಕೊಳ್ತಾರೆ. ಆದ್ರೆ ಭಕ್ತರಿಗೆ ಗೊತ್ತುಂಟು, ಒಂದು 16 ಮಾಲೆ ಮಾಡಿದಾಗ, ಅದ್ರೊಂದು ಬೆಳಗ್ಗೆ ಬೆಳಿಗ್ಗಿನ 16 ಮಾಲೆ ಮುಗಿಸಿದ್ರೆ ಆ ದಿನವೆಲ್ಲ ಎಷ್ಟು ಖುಷಿಯಾಗಿರ್ತದೆ, ಎಷ್ಟು ನಮ್ಮ ಇದ್ದ ಟೆನ್ಷನ್ ಎಲ್ಲ ಮರೆತು ಬಿಟ್ಟು ಎಷ್ಟು ಆರಾಮದಲ್ಲಿ ಇರ್ತೇವೆ ಅಂತೇಳಿ ಯಾರು ಜಪ ಮಾಡ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಬಲ್ಲವನೇ ಬಲ್ಲ,
ಬೆಲ್ಲದ ರುಚಿಯ ಸಿಹಿ ಹೇಗುಂಟಂತೇಳಿ ಸಿಹಿ ತಿಂದವ್ರಿಗೆ ಗೊತ್ತಿರ್ತದೆ, ಉಪ್ಪು ಹೇಗುಂಟಂತೇಳಿ ಉಪ್ಪು ತಿಂದವ್ರಿಗೆ ಗೊತ್ತಾಗ್ತದೆ, ಮುಖನ ಹೇಳಿಬಿಡ್ತದೆ ಇದು ಉಪ್ಪು ತಿಂದಿದ್ದಾನೆ ಅಂತೇಳಿ, ಅವ್ರು ಮತ್ತೆ ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಕೈ ತಿಂದವ್ರಿಗೆ ಗೊತ್ತಾಗ್ತದೆ, ಕೈ ಮಕ್ಕಳಿಗೆ ಸ್ವಲ್ಪ ಹುಳಿಯನ್ನು ತುಟಿಗೆ ಅಂಟಿಸಿ ಆ ಕಣ್ಣೆಲ್ಲ ಮುಚ್ಚಿ ಹೋಗಿ ಆ ಮುಖೆಲ್ಲ ಅಜ್ಜಿ ತರ ಆಗಿ ಬಿಡ್ತದೆ, ಒಮ್ಮೆಲೆ ಹಿಡ್ಕೊಳ್ತಾರೆ ತಡೆಯಲ್ಲ ಹಾಕಾಗದೆ. ಒಂದು ಕಾರ ಸ್ವಲ್ಪ ಕೊಟ್ಟು ಬಿಡಿ, ಸಣ್ಣ ಮಕ್ಕಳಿಗೆ ಗೊತ್ತಾಗ್ತದೆ ಕೂಡಲಿದ್ದು ಕಾರ ಉಂಟು. ಜನರಿಗೆಲ್ಲ ಅದು ದನಕ್ಕೂ ಗೊತ್ತಾಗ್ತದೆ, ದನಕ್ಕೆ ಕೂಡ ಒಂದು ಮೆಣಸು ಕೊಟ್ಟರೆ ಗೊತ್ತಾಗ್ತದೆ ಇದು ಕಾರ ಉಂಟು, ಒಂದು ಸಿಹಿ ಕೊಟ್ಟರೆ ಆ ಅಂತೇಳಿ ಎಷ್ಟು ಅದು ಮತ್ತೆ ಮತ್ತೆ ಆ ಪಾತ್ರೆಯನ್ನು ಹಿಡಿದು ನೆಕ್ಕತಾ ಇರ್ತದೆ ಅದನ್ನು. ಅದು ದನಕ್ಕೂ ಗೊತ್ತಾಗ್ತದೆ ಇದರಲ್ಲಿ ಸಿಹಿ ಇದು ಇದು ಸಿಹಿ ಇದು ಖಾರ. ಯಾರಾದರೂ ಕೂಡ ಅದು ಅನುಭವಿಸ್ಬೇಕು, ಅನುಭವಿಸುವಾಗ ಅದು ಗೊತ್ತಾಗ್ತದೆ ಇದರಲ್ಲಿ ಖಾರ ಉಂಟು ಇದರಲ್ಲಿ ಸಿಹಿ ಉಂಟು ಅಂತೇಳಿ, ಇಲ್ಲದ್ರೆ ಹೇಗೆ ಗೊತ್ತಾಗ್ತದೆ? ಹಾಗೆ ಭಕ್ತರೇ ಗೊತ್ತು ಭಕ್ತಿಯ ಒಂದು ಲಕ್ಷಣಗಳು, ಭಕ್ತಿ ಮಾಡುವಾಗ ತಾನು ಅನುಭವಿಸುವ ಸ್ಥಿತಿಗತಿಗಳು ಏನು, ಏನೆಲ್ಲ ಆಗಿದೆ ನೋಡಿ ಪಾಂಡವರಿಗೆ. ಏನಾದರೂ ಅವರು ತಲೆಪಿಸಿ ಮಾಡಿಕೊಂಡ್ರ, ಅರಮನೆಯಲ್ಲಿ ಇದ್ದ ಅವರು ಮಾರು ದಿವಸ ಹೋಗಿ ಕಾಡಲ್ಲಿ ಮಲಗಬೇಕಾಯಿತು, ಹ್ಯಾಪಿಗೆ ಮಲಗಿದ್ದಾರೆ. ಯಾಕೆ? ಕೃಷ್ಣ ಒಟ್ಟಿಗಿದ್ದಾನೆ, ಅವರಿಗೇನು ಗೊತ್ತಾಗಲಿಲ್ಲ ಕೃಷ್ಣನ ಕೃಪೆ ಉಂಟು. ಅದೇ ಅಲ್ಲಿ ಕೌರವರು ಎಷ್ಟು ಸುಖ ಇದ್ರು ಏನು, ರಾತ್ರಿ ಆಗಲು ಟೆನ್ಷನ್ ಟೆನ್ಷನ್ ಟೆನ್ಷನ್, ರಾತ್ರಿ ಆಗಲು ಆ ಟೆನ್ಷನಲ್ಲೇ ಮಲಗಿದ್ದಾರೆ, ಇವರೆಲ್ಲ ಬಿಟ್ಟು ಆರಾಮದಲ್ಲಿದ್ದರು. ಹಾಗೆ ಭಕ್ತರ ಜೀವನಕ್ಕೂ ಭೌತಿಕವಾದ ವ್ಯಕ್ತಿಗಳ ಜೀವನಕ್ಕೂ ತುಂಬ ವ್ಯತ್ಯಾಸ ಉಂಟು. ಅವರಿಗೆ ನಮ್ಮ ನೋಡೋಗು ಉಚ್ಚರ ಅನ್ನಿಸ್ತದೆ, ನಮಗೆ ಅವರ ನೋಡೋಗು ಉಚ್ಚರ ಅನ್ನಿಸ್ತದೆ. ಆದರೆ ಒಂದು ಸಂಸ್ಕೃತದಲ್ಲಿ ಒಂದು ಗಾದೆ ಉಂಟು ನೋಡಿ, ಆ ಕಾಗೇನೂ ಕೋಗಿಲೆ ಇವೆರಡೂ ಕಪ್ಪಾಗೆ ಕಾಣ್ತದೆ, ವಸಂತ ಕಾಲ ಬರುವಾಗ ಗೊತ್ತಾಗ್ತದೆ ಅದು ಕಾಕಾ ಅಂತದೆ, ಇದ್ರ ಸ್ವೀಟ್ ವಾಯ್ಸ್ ಹೊರಗೆ ಬರ್ತದೆ. ಹಾಗೆ ಮೃತ್ಯು ಸಮಯದಲ್ಲಿ ನಿರ್ಣಯವಾಗ್ತದೆ ಯಾರು ಭಕ್ತರು ಯಾರು ಅಭಕ್ತರು. ಭಕ್ತರಿಗೂ ಎರಡು ಕೈ ಇರೋದು, ಅಭಕ್ತರಿಗೂ ಎರಡು ಕೈ, ಎರಡು ಕಣ್ಣು ಎರಡು ಕಾಲು, ಎಲ್ಲ ಸೇಮ್ ಇರ್ತದೆ. ಆದರೆ ಆ ಕಾಲ ಬರುವಾಗ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮೃತಿ ಬರ್ತದೆ ಭಕ್ತರ ಬಾಯಿಯಿಂದ, ಒಳಗಡೆ ಹೃದಯದಲ್ಲಿ ಆತ್ಮ ಪ್ರಾಣೋತ್ಕ್ರಮಣ ಮಾಡಲಿಕ್ಕೆ ತಯಾರಾಗ್ತದೆ, ಹೊರಗೆ ಬರಲಿಕ್ಕೆ ತಯಾರಾಗ್ತದೆ. ಈ ದರಿದ್ರ ಶರೀರವನ್ನು ಬಿಟ್ಟು ಹೊರಗೆ ಬಂದು ಭಗವಂತನ ದೂತರನ್ನು ಕಾಣ್ತದೆ, ಇನ್ನು ಅವರೊಟ್ಟಿಗೆ ಹೋಗ್ಲಿಕ್ಕೆ ಅದು ನಿಶ್ಚಯಿಸ್ಕೊಳ್ತದೆ. ಅಬ್ಬ ಈ ಹೆಂಡತಿ ಮಕ್ಕಳು ಈ ದರಿದ್ರ ಸಂಸಾರ ಬಿಟ್ಟು ನಾನು ಹೋಗ್ತಿದ್ದೇನೆಂಬ ಒಂದು ಖುಷಿಯಿಲ್ಲದಿರ್ತದೆ. ಅದೇ ಅಭಕ್ತರಾಗಿ ಕೂಗಿ ಕೂಗಿ ಒಳಗಡೆಯಿಂದ ಆತ್ಮವನ್ನು ಹಿಡಿಯುವಾಗ ಅದು 77,000 ನಾಡಿಗಳಲ್ಲಿ ಹೋಗಿ ನವರಂಧ್ರಗಳನ್ನು ಪೂರ್ತಿ ಕತ್ತಲು ಮಾಡಿ ಎಲ್ಲಿಂದ ಪ್ರಾಣವನ್ನು ತೆಗಿಬೇಕು ಅಂತ ಅರ್ಥ ಆಗದೆ ತಾನು ತಪ್ಪಿಸಿಕೊಳ್ಳಿಕ್ಕೆ ಆತ್ಮ ಪ್ರಯತ್ನ ಪಟ್ಟು ಆ ಯಮದೂತರನ್ನು ನೋಡಿ ಎಲ್ಲಿ ಹೋಗ್ಲಿಕ್ಕಾಗದೆ ಎಲ್ಲ ಕಡೆ ಕತ್ತಲಿನ ಒಂದು ಅನುಭವ ಆಗಿ ಕೊನೆಗೆ ಅವರು ಹಗ್ಗ ಹಾಕಿ ಎಳೆದು ಬಿಡ್ತಾರೆ. ಅವ್ರು ಹೇಗೆ ಎಳಿತಾರೆ ಗೊತ್ತಿಲ್ಲ, ಒಂದು ಆತ್ಮದ ಸಾಯಿಸಿ ಬಂದು ಒಂದು ಕೂದಲಿನ ಒಂದು ಕೊನೆಯ 10,000 ಪಟ್ಟಲ್ಲಿ ಒಂದು ಪಟ್ಟು ಒಂದು ಕೂದಲಿನ ಕೊನೆಯನ್ನು 10,000 ವಿಭಾಗ ಮಾಡಿದರೆ ಅದರಲ್ಲಿ ಒಂದು ವಿಭಾಗ ಎಷ್ಟು ಉಂಟು ಅಷ್ಟು ಅಷ್ಟೇ ಸೈಜ್. ಅದನ್ನು ಅವರು ಹಗ್ಗಾಗಿ ಹೇಗೆ ಎಳಿತಾರೆ ಅದು ಅವರದ್ದು, ಅವರಿಗೇನೆ ಗೊತ್ತು. ಅವ್ರು ಆಗಿರ್ತಾರೆ. ಆದರೆ ಭಕ್ತರ ಲೈಫ್ ನೋಡಿ ಏನಿಲ್ಲ. ಹರೇ ಕೃಷ್ಣ ಹೇಳ ಗೌರಗೋವಿಂದ ಮಹಾರಾಜ್ ಅವರು ಪ್ರವಚನ ಕೊಡ್ತಾ ಇದ್ರು, ಪ್ರವಚನ ಕೊಡುವಾಗಲೇ ಮಧ್ಯದಲ್ಲಿ ಜೈ ಜಗನ್ನಾಥ್ ಜೈ ಜಗನ್ನಾಥ್ ಜೈ ಜಗನ್ನಾಥ್ ಅಂತ ಪ್ರಾಣ ಬಿಟ್ಟು ಬಿಟ್ರು ಅಷ್ಟೇ. ಎಷ್ಟು ಖುಷಿದು ಲೈಫ್, ಏನು ಗೊತ್ತೇ ಇಲ್ಲ ಅವರಿಗೆ ಏನಾಯ್ತು ಅಂತೇಳಿ. ಮರುಕ್ಷಣದಲ್ಲಿ ವೈಕುಂಠಕ್ಕೆ ಗೋಲೋಕವರನ್ನ ಜಗನ್ನಾಥನೊಟ್ಟಿಗೆ ಒಕ್ಕಳಿಗೆ ಹೋಗ್ಬಿಟ್ರು. ಹಾಗೆ ಭಕ್ತರ ಒಂದು ಜೀವನನೇ ಬೇರೆ. ಪ್ರಭುಪಾದವರು ಕೊನೆಯ ಸೆಕ್ಷನ್ ಕೊನೆಯ ಸಂದರ್ಭದಲ್ಲಿ ಮತ್ತೆ ಶ್ರೀಮದ್ ಭಾಗವತ ಪ್ರವಚನದಲ್ಲಿ ಇದ್ದಾರೆ ಅವರು. ಏನು ಗೊತ್ತಿಲ್ಲ, ಹ್ಯಾಪಿಯಾಗಿ ಮೈಕ್ ಬಾಯ್ ಹತ್ರ ಇಟ್ಟರೆ ಮತ್ತೆ ಅವರು ಪ್ರೀಚಿಂಗ್ ಮೂಮೆಂಟಲ್ಲಿ ಇದ್ದಾರೆ. ಎಷ್ಟೊಂದು ಭಗವಂತನ ಬಗ್ಗೆ ಹೇಳಬೇಕೆಂಬೊಂದು ಹಂಬಲ ಛಲ ಕೊನೆಯ ಮೂಮೆಂಟಲ್ಲಿ ಕೂಡ. ಭಕ್ತರಿಗೆ ಗೊತ್ತು ಆ ಭಕ್ತರು ಕಷ್ಟಪಡ್ತಿದ್ದಾರೆ, ಏನಾದರೂ ಮಾಡಿ ಇವರನ್ನು ಉದ್ಧರಿಸಬೇಕೆಂಬ ಒಂದು ಆ ಚಟ ಉಂಟು ನೋಡಿ, ಹಂಬಲ ಒಂದು ಏನಂತಾರೆ ಆ ಒಂದು ಒಳಗಿನ ಒತ್ತಡ. ಇವರನ್ನು ಇವರು ಕಷ್ಟಪಡ್ತಿದ್ದಾರೆ, ಇವರು ಅವ್ರಿಗೆ ಗೊತ್ತಿರಲ್ಲ ಕಷ್ಟಪಡೋದು. ನಿನ್ನೆ ನಾವು ಹಳೆಯ ಕ್ಲಾಸಲ್ಲಿ ಹೇಳಿದೆ ನೋಡಿ, ಹಂದಿಗೆ ಗೊತ್ತಾಗೋದಿಲ್ಲ ಅದು ಮಲದಲ್ಲಿ ಮೂತ್ರದಲ್ಲಿ ಮಲಕೊಂಡು ಇಷ್ಟು ಸುಖವಾದ ಜೀವನ ಯಾರಿಗಿದೆಯಪ್ಪ ಅಂತ ಅದು ಆಲೋಚನೆ ಮಾಡ್ತಾ ಇರ್ತದೆ. ಆದರೆ ದೇವತೆಗಳಿಗೆ ಬೇಡ, ನಮ್ಗೆ ಗೊತ್ತಾಗ್ತದೆ ಅದು ಗಟರಲ್ಲಿದ್ದೆಯಪ್ಪ, ಅದು ಡ್ರೈನೇಜಲ್ಲಿ ಮಲಗಿದೆ ಅಂತೇಳಿ ನಾವು ಚಿಚ್ಚಿ ಅಂದ್ಕೊಳ್ತೇವೆ. ದೇವತೆಗಳು ಅಷ್ಟು ದೂರಕ್ಕೆ ಹೋಗ್ಬೇಕಾಗಿಲ್ಲ. ಹಾಗೆ ದೇವತೆಗಳಿಗೆ ಗೊತ್ತಾಗ್ತದೆ ನಮ್ಮನ್ನು ನೋಡುವಾಗ ಚೀ ಇವರು ಎಷ್ಟೊಂದು ಲೋ ಕ್ಲಾಸ್ ಪೀಪಲ್ ಅಂತೇಳಿ, ಅವ್ರಿಗೆ ಗೊತ್ತಾಗ್ತದೆ ಎಷ್ಟು ಇವರು ಡರ್ಟಿ ಆಗಿದ್ದಾರೆ ಅಂತೇಳಿ. ನಮಗೆ ನಾವು ಚೆನ್ನಾಗಿದ್ದೇವೆ ಅಂತ ನಮಗೆ ನಾವು ಅಂದ್ಕೊಳ್ತೇವೆ. ಹಾಗೆ ಭಕ್ತರ ಒಂದು ಜೀವನದ ಇದು ಬಂತು ಆ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಭಕ್ತರ ಒಂದು ಲೈಫ್ ಸ್ಟೈಲ್ ಹೇಗಿರ್ತದೆ, ಹೇಗೆ ಅವರು ಬದುಕ್ತಾರೆ, ಹೇಗೆ ಅವರು ಜೀವನ ನಡೆಸ್ತಾರೆ, ಅವರು ಈಗ ಹೇಗೆ ಅವರ ಒಂದು ಈ ರೀತಿ ಒಂದು ಪರಿಸ್ಥಿತಿ ಬಂದಾಗ ಅವರು ತನ್ನ ಸಮಯವನ್ನು ಹೇಗೆ ಕಳ್ಕೊಳ್ತಾರೆ, ಕಠಿಣ ಪರಿಸ್ಥಿತಿ ಬಂದಾಗ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಅವರು ಹೇಗೆ ಅವರ ಮನಸ್ಸಿನ ಒಂದು ಸ್ಥಿತಿ ಹೇಗಿರ್ತದೆ,
ಅವರಿಗೊಂದು ಚೂರು ಡೌಟ್ ಬರ್ತದೆ, ಇನ್ನು ನಾನು ಶರೀರವನ್ನು ಬಿಟ್ಟು ಕೊಡಬೇಕು ಏನು ಅಂತೇಳಿ ಅವರು ಅಯ್ಯೋ ಅಮ್ಮ ಅಪ್ಪ ಅಂತೆಲ್ಲ ಕರೀಲಿಕ್ಕೆ ಹೋಗಲ್ಲ. ಅವರೇನು ಪರಿಸ್ಥಿತಿಗೆ ಭಯಪಟ್ಟು ಏನಾಗ್ತದೆ ಏನಾಗ್ತದೆ ಎಂಬ ಚಿಂತೆಗೆ ಒಳಗಾಗೋದಿಲ್ಲ. ಆರಾಮವಾಗಿ ಅವರು ಕೃಷ್ಣನ ರಾಧಾಕೃಷ್ಣನ ಚೈತನ್ಯ ಮಹಾಪ್ರಭುಗಳನ್ನ ಷಡ್ ಗೋಸ್ವಾಮಿಗಳನ್ನ ಶಿಲ ಪ್ರಭುಪಾದರನ್ನ ಗುರುದೇವರನ್ನ ನೆನೆಸ್ಕೊಂಡು ಆರಾಮವಾಗಿ ಇರ್ತಾರೆ, ಏನು ಚಿಂತೆ ಮಾಡಲ್ಲ ಅವರು. ಆದರೆ ಆ ಭಕ್ತರು ಇಷ್ಟರೊಳಗೆ ಅನುಭವಿಸಿದಕ್ಕೆ ಲೆಕ್ಕಕ್ಕೆ ಈಗ ಉತ್ತರ ಕೊಡಬೇಕು, ಎಲ್ಲ ಬಂದಿದ್ದಾರೆ, ಬಂದಿರ್ತಾರೆ, ಬಾಯಿಂದ ಮಾತಾಡಿದ ತಪ್ಪನ್ನು ನೋಟ್ ಮಾಡಿಕೊಂಡವರು ಇದ್ದಾರೆ, ಶರೀರದಿಂದ ಮಾಡಿದ ತಪ್ಪನ್ನು ನೋಟ್ ಮಾಡಿಕೊಂಡವರು ಇರ್ತಾರೆ. ಕಾಯ ವಾಚ ಮನಸ ನೀನು ಒಳಗಿಂದ ಒಳಗೆ ನೀನು ಮಾಡಿದ ಕುತಂತ್ರಗಳನ್ನು ನೋಟ್ ಮಾಡಿಕೊಂಡು ಮೂರು ಮೂರು ಫೈಲನ್ನು ತಗೊಂಡು ಬಂದು ಮೂರು ಮೂರು ಜನ ಇರ್ತಾರೆ ಒಂದು ಆತ್ಮವನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಅವರನ್ನು ನೋಡಿಯೇ ಹೆದರಿ ಹೋಗ್ತದೆ. ಇನ್ನು ಪ್ರಾಣ ಬಿಡುವ ಸಂದರ್ಭ ಬಿಟ್ಟುಬಿಡಿ, ನೋಡಿದ ಕೂಡಲೇ ಅದಕ್ಕೆ ಹೆದರಿಕೆ ಆಗ್ತದೆ. ಭಕ್ತರಿಗೆ ಕೊನೆಯ ಕ್ಷಣದಲ್ಲೂ ಕೂಡ ನಗ್ತಾ ಇರ್ತಾರೆ, ಏನು ಚಿಂತೆ ಮಾಡಲ್ಲ ಅದರ ಬಗ್ಗೆ ಎಲ್ಲ, ಏನ್ ಚಿಂತೆ ಮಾಡಲ್ಲ. ಭೀಷ್ಮರನ್ನ ಆ ಸಾವಿರಾರು ರೋಮಗಳಿಗೆ ಒಂದೊಂದು ಬಾಣ ಹಾಕಿ ಮಲಗಿಸಿ ಬಿಟ್ಟಿದ್ದಾನೆ ಅರ್ಜುನ, ಏನ್ ಚಿಂತೆ ಮಾಡಲಿಲ್ಲ ಅವ್ರು ವಿಶ್ವಂ ವಿಷ್ಣುರ್ ವಶಟ್ಕಾರೋ ಭೂತ ಭವ್ಯ ಭಗವತ್ ಪ್ರಭು ಅಂತೇಳಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ಭಗವಂತನ ಸಾವಿರ ಸಾವಿರ ನಾಮಗಳನ್ನ ಅವ್ರ ಬಾಯಲ್ಲಿ ಬರ್ತಾ ಉಂಟೆ, ವಿನಃ ಅಲ್ಲಿ ನೋವಾಗ್ತದೆ ಇಲ್ಲಿ ನೋವಾಗ್ತದೆ ಅಂತ ಕೂಗ್ಲಿಕ್ಕೆ ಏನು ಹೋಗ್ಲಿಲ್ಲ. ಆರಾಮದಲ್ಲಿ ಪ್ರಾಣ ಬಿಡ್ಲಿಕ್ಕೆ ಯಾವ್ದು ರೈಟ್ ಟೈಮು, ಯಾವಾಗ ನನ್ನ ಮನಸ್ಸು ಆ ಭಗವಂತನಲ್ಲಿ ಕೇಂದ್ರೀಕೃತವಾಗಿ ಪೂರ್ತಿಯಾಗಿ ಆ ದಿವ್ಯ ರೂಪವನ್ನು ನಾನು ನೋಡ್ಲಿಕ್ಕೆ ಅರ್ಹನಾದಾಗ ನಾನು ಈ ಪ್ರಾಣವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿಗಿದ್ರು ಭೀಷ್ಮರು. ಅವರ ಆ ಸಾವಿರ ಬಾಣಗಳ ಏಟಿಗೆ ತುತ್ತಾಗಿ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಏನು ಆಲೋಚನೆ ಮಾಡಲಿಲ್ಲ. ಭಕ್ತರಿಗೆ ಎಂಥ ಒಂದು ಕಠಿಣವಾದ ಮರಣ ಬಂದರೂ ಕೂಡ ಆ ಮರಣದಲ್ಲೂ ಕೂಡ ಅವರಿಗೆ ಆ ದುಃಖದ ಒಂದು ಅನುಭವ ಆಗುವುದೇ ಇಲ್ಲ. ಅದೇ ಆ ಭಕ್ತರು ಒಂದು ಸ್ಟೆಪ್ಪಿಂದ ಕೆಳಗೆ ಬಿದ್ದು ಸತ್ರೂ ಕೂಡ ಅವರಿಗೆ ಆ ದುಃಖದ ನೋವಿನ ಒಂದು ಅನುಭವ ಅವರಿಗೆ ಆಗ್ತದೆ. ಹಾಗೆ ಭಕ್ತರ ಜೀವನವನ್ನ ಅಭಕ್ತರಿಂದ ತಿಳ್ಕೊಳ್ಳಲು ಯಾವುದೇ ಸಮಯದಲ್ಲಿ ಸಾಧ್ಯ ಇಲ್ಲ. ಆದ ಕಾರಣ ಇಲ್ಲಿ ನೋಡಿ ಈ ಕೃಷ್ಣ ಇವ ಗೋಪಾಲನನ್ನು ಕರ್ಕೊಂಡು ಬಂದ್ರೆ ನೀವು ಒಪ್ಪಿಕೊಳ್ತೀರಾ ಅಂತ ಹೇಳುವಾಗ ಈ ನಾಸಿಕನದ ಮಗ ಗೋಪಾಲ ಬರಲಿ, ಗೋಪಾಲ ಬಂದ್ರೆ ನಿನ್ಗೆ ಕೂಡಲೇ ಅಲ್ಲ ನಿನ್ಗೆ ನಿಶ್ಚಯ ಮಾಡಿ ಬಿಡ್ತೇವೆ, ನಿನ್ಗೆ ದಾರ ಹೇಳ್ತಿ ಬಿಡ್ತೇವೆ, ನಿನ್ಗೆ ಕನ್ಯಾದನ ಕ್ಷಣದಲ್ಲೇ ಮಾಡಿ ಕೊಡ್ತೇವೆ ಅಂತೇಳಿ ನಾಸ್ತಿಕನದ ಮಗ ಹೇಳ್ತಿರ್ತಾನೆ. ಆದ್ರೆ ಅಪ್ಪನಿಗೆ ಮನಸ್ಸಲ್ಲಿ ಮನಸ್ಸು ಅಪ್ಪನಿಗೆ ಗೊತ್ತು ತಪ್ಪದೆ ಗೋಪಾಲ ಬರ್ತಾನೆ ಅಂತೇಳಿ. ಒಬ್ಬ ಭಗವಂತನ ಭಕ್ತ ಶುದ್ಧ ಭಕ್ತ ಭಗವಂತನನ್ನು ಕರೆದ್ರೆ ಬಾರದೇ ಇರಲಿಕ್ಕೆ ಸಾಧ್ಯನಿಲ್ಲ, ಒಬ್ಬ ಬಂದೇ ಬಿಡ್ತಾನೆ. ಶಾಸ್ತ್ರಗಳಲ್ಲಿ ಎಷ್ಟು ಇದು ಉಂಟು, ಎಲ್ಲಿ ಎಷ್ಟೊಂದು ನಮಗೆ ಎಷ್ಟು ಸನ್ನಿವೇಶಗಳುಂಟು. ಗಜೇಂದ್ರ ಕರೆದ ಓಡಿ ಬಂದಿದ್ದಾನೆ ಶ್ರೀಹರಿ, ದ್ರೌಪದಿ ಕರೆದ್ಲು ಓಡಿ ಬಂದಿದ್ದಾನೆ, ಅಜಮಿಳ ಕರೆದ ನಾರಾಯಣ ಅಂತೇಳಿ ಮಗನ ಹೆಸರನ್ನ ಕರೆದ, ಭಗವಂತ ನನ್ನ ಹೆಸರು ಇದ್ರೂ ಇರಬಹುದು ಅಂತೇಳಿ ಓಡಿಕೊಂಡು ಬಂದಿದ್ದಾನೆ ಭಗವಂತ ರಕ್ಷಣೆ ಮಾಡಲಿಕ್ಕೆ. ಒಂದು ಕ್ಷಣ ದಾಟಿದ್ರೆ ಅಜಮಿಳನ ಪರಿಸ್ಥಿತಿ ಏನಾಗಿತ್ತು, ಯಮದೂತರು ಎಳೆದುಕೊಂಡು ಹೋಗುವವರು. ಆ ಕ್ಷಣದಲ್ಲಿ ದೇವದೂತರು ಬಂದಿದ್ದಾರೆ, ನನ್ನ ನಮ್ಮ ದೇವರ ಹೆಸರನ್ನು ಕರೆದಿದ್ದಾನೆ, ನಾವು ಹೋಗ್ಬೇಕು, ಅವನ ಪ್ರಾಣ ನಾವು ರಕ್ಷಣೆ ಮಾಡಬೇಕು, ಅವನನ್ನು ನಾವು ಕರ್ಕೊಂಡು ಬರಬೇಕು ಅಂತೇಳಿ ಕ್ಷಣದಲ್ಲಿ ಹೋಗಿದ್ದಾರೆ. ಆ ಪ್ರಹ್ಲಾದ ಇಷ್ಟ ಮಗು ಅದಕ್ಕೆ ಏನು ಗೊತ್ತು, ಇಲ್ಲಿ ಇದ್ದಾನೆ ನಿನ್ನ ದೇವರು ಅಂತೇಳಿ ಇದ್ದಾನೆ ಅಂತೇಳಿ ಅಷ್ಟು ಧೈರ್ಯದಲ್ಲಿ ಹೇಳಿದೆ ಆ ಸಣ್ಣ ಮಗು ಪ್ರಹ್ಲಾದ. ಧ್ರುವ ಆ ಅಪ್ಪನಿಗಿಂತ ನನ್ನ ಅಪ್ಪನ 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 ಬ್ರಹ್ಮದೇವರಷ್ಟು ಅದಕ್ಕಿಂತ ಕೂಡ ದೊಡ್ಡದು ಪೋಸ್ಟ್ ಬೇಕು ಅಂತ ಹೋಗಿದ್ದಾನೆ ಕಾಡಿಗೆ, ನನಗೆ ದೊಡ್ಡದು ಬೇಕು ಅಂತೇಳಿ ದೇವರನ್ನು ನೋಡಿ ಹೇಳ್ತಾನೆ ನನಗಿದು ಬೇಡ ನೀನೊಬ್ಬನೇ ಸಾಕು ಅಂತೇಳಿ. ಹೇಗಿರ್ಬೇಕು ದೇವರು, ಆ ದೇವರನ್ನು ನೋಡಿದ್ಮೇಲೆ ಅವ ಹೇಳ್ತಾನೆ ನಾನು ಗಾಜಿನ ತುಂಡಿಗೋಸ್ಕರ ಆಸೆ ಪಡ್ತಿದ್ದೆ, ವಜ್ರನೇ ನನಗೆ ಸಿಕ್ಕಿ ಬಿದ್ದಿದೆ, ವಜ್ರ ನನ್ನ ಕೈಯಲ್ಲುಂಟು, ಈಗ ಯಾರಾದ್ರೂ ಗಾಜನ್ನು ಬಯಸ್ತಾರೇನು, ಮತ್ತೆ ದೇವರಿಗೆ ನೆನಪುಂಟು ಯಾಕೆ ಬಂದದ್ದು ಅಂತೇಳಿ ದೇವರು ಒತ್ತಾಯ ಮಾಡ್ತಿದ್ದಾರೆ. ಕೇಳು, ಏನು ಆಸೆ ಇತ್ತಲ್ಲ ಒಳಗಡೆ, ಬಯಕೆ ಇತ್ತಲ್ಲ, ಕೇಳಪ್ಪ ಅಂತ ಹೇಳುವಾಗ ನನಗೆ ಬೇಡ ಹೇಳ್ತಿದ್ದಾನೆ. ಈಗ ನನಗೆ ಬೇಡ ಅಂತ ಹೇಳಿದ್ರು ಕೂಡ ದೇವರು ಒಪ್ಪಿಕೊಳ್ಳಿಲ್ಲ. ಪ್ರಳಯ ಕಾಲಕ್ಕೂ ಏನಾಗದ ಒಂದು ಊರನ್ನು ಕೊಡ್ತೇನಪ್ಪ, ವೈಕುಂಠಕ್ಕೆ ಸಮಾನದ ಒಂದು ಊರು ಕೊಡ್ತೇನೆ, ನೀನು ಆರಾಮವಾಗಿರ್ಬೋದು. ಧ್ರುವ ನಕ್ಷತ್ರ ಈಗಲೂ ಉಂಟು, ಪ್ರಳಯ ಕಾಲಕ್ಕೆ ಏನಾಗಲ್ಲ. ನೀನು ಆಸೆ ಪಟ್ಟಿದ್ದೀಯಲ್ಲ, ನಿನ್ನ ಅಪ್ಪಂದು ಸ್ವಯಂಭವ ಮನುವಿದು ಅವಂದ ಅಪ್ಪ ಬ್ರಹ್ಮ, ಅವನಿಗಿಂತ ಉಂಟು ದೊಡ್ಡ ಪೋಸ್ಟ್ ಇದ್ದು, ಏನಾಗಲ್ಲ ಸತ್ಯಲೋಕಾದ್ರೆ ಇವತ್ತಲ್ಲ ನಾಳೆ ಏನಾದ್ರೂ ಆಗ್ಬೋದು, ಇದು ಏನಾಗಲ್ಲ, ಆರಾಮದಲ್ಲಿ ನೀವು ಇರ್ಬೋದು. ಒಂದು ಸಣ್ಣ ಮಗುವಿನ ಅಂತರಾಳದಲ್ಲಿ ಒಂದು ಸಣ್ಣ ಬಯಕೆ ಇತ್ತು, ನನಗೊಂದು ದೊಡ್ಡ ಪೋಸ್ಟ್ ಬೇಕು ಅಂತೇಳಿ ನಿಜವಾದ ಅಪ್ಪನನ್ನು ನೋಡಬೇಕು, ಅವನ ತಂದು ಕೇಳಬೇಕು ಅಂತ ಒಂದು ಆಸೆ ಇತ್ತು. ನೋಡಿ ಭಗವಂತ ಅದನ್ನು ಮನಸ್ಸಲ್ಲಿ ನೆನಪಿಟ್ಟುಕೊಂಡು ನೆರವೇರಿಸಿದ್ದಾನೆ.
ತನ್ನ ಭಕ್ತರ ಒಂದು ಇಚ್ಛೆಯನ್ನು ಭಗವಂತ ಯಾವಾಗಲೂ ಕೂಡ ಆಗುದಿಲ್ಲ ಅಂತ ಅನ್ನೋಲ್ಲ. ಇವತ್ತಲ್ಲ ನಾಳೆ ಬೇಡುವಾಗಲೇ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ನಾವು ಯಾವುದನ್ನು ಬೇಡ್ತೇವೆ ಅಂತ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಇವತ್ತಲ್ಲ ನಾಳೆ ಭಗವಂತ ಅದನ್ನು ಈಡೇರಿಸ್ಲಿಕ್ಕೆ ರೆಡಿಯಾಗಿರ್ತಾನೆ. ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಏನನ್ನು ಕೇಳಬೇಕು ಏನನ್ನು ಕೇಳಬಾರ್ದು ಅಂತ ಹೇಳಿ. ಕೆಲವುದನ್ನು ಕೊಡಲ್ಲ, ಲೇಟ್ ಮಾಡ್ತಾನೆ. ಮಗನಿಗೆ ಸಣ್ಣ ಮಕ್ಕಳು ಕತ್ತಿ ಕೊಟ್ರೆ ಕತ್ತಿ ಕೇಳ್ತಾರಂತ ಯಾರು ಕೂಡಲೇ ಹೋಗಿ ಒಳಗೆ ಓಡಿ ಹೋಗಿ ಕತ್ತಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಇಲ್ಲದ ಕೈ ತುಂಬ ಮಾಡ್ತಾರಂತ ಮಕ್ಕಳಿಗೆ ಗೊತ್ತಿರಲ್ಲ ಇದು ಕತ್ತಿ ಇದು ಇದರಿಂದ ಡೇಂಜರಸ್ ಉಂಟು ಅಂತೇಳಿ ಮಕ್ಕಳಿಗೆ ಗೊತ್ತಾಗಲ್ಲ. ಕೊಡುವವರಿಗೆ ಗೊತ್ತಿರ್ತದೆ, ಮನೆಯವ್ರಿಗೆ ಗೊತ್ತಿರ್ತದೆ ಕತ್ತಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಡುವ ಸಾಮಾನು ಅಲ್ಲ ಅಂತೇಳಿ. ಅದಕ್ಕೆ ಏನಾದ್ರೂ ಅದನ್ನು ಮಕ್ಕಳನ್ನು ಮೋಸ ಮಾಡಿ ಫ್ರಿಜ್ಜಿಂದ ಏನಾದರೂ ತೆಗೆದು ಒಂದು ಸ್ವೀಟೋ ಏನಾದರೂ ಕೊಟ್ಟು ಅದಕ್ಕೆ ಕುಡಿಸಿ ಅದನ್ನ ಏನಾದರೂ ಸಮಾಧಾನ ಪಡಿಸಿ ಕುಡ್ಕೊಳಿಸ್ತಾರೆ. ಅದು ಕತ್ತಿ ಕೇಳ್ತಂಟ ಕತ್ತಿ ಕೇಳಿ ಕೇಳಿದ ಕೂಡಲೇ ಕತ್ತಿ ಕೊಡುದಿಲ್ಲ. ಅದೇ ಈ ಸ್ವಲ್ಪ ದೊಡ್ಡದಾಗಲಿ ಕತ್ತಿ ಕೇಳಿದ ಕೂಡಲೇ ಕತ್ತಿನೂ ಕೊಡ್ತಾರೆ, ಒಟ್ಟಿಗೆ ತರಕಾರಿನ ಕೊಡ್ತಾರೆ, ಕೂತ್ಕೊಂಡು ಕಟ್ ಮಾಡಪ್ಪ ಅಂತೇಳಿ ಬಿಡಲ್ಲ. ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಮನೇಲಿ ಯಾರಾದ್ರೂ ಮಕ್ಕಳಿದ್ರೆ ಅವ್ರ ಕತ್ತಿ ಕೇಳುದು ಬೇಡ, ಎಲ್ಲ ಮನೇಲಿ ಎಲ್ಲರಿಗೂ ಕೆಲಸ ಉಂಟು, ಗಂಡನಿಗೂ ಕೆಲಸ ಉಂಟು. ಅವ ಇಷ್ಟು ದಿನ ಹೊರಗಡೆ ಕೆಲಸ ಮಾಡಿ ಆರಾಮದಲ್ಲಿ ಬಂದು ತಿಂತಾ ಇದ್ದ, ಈಗೇನಿಲ್ಲ. ಈಗ ಸ್ವಲ್ಪ ನೀವು ಯಾಕ್ರಿ ಸುಮ್ಮನೆ ಸುಮ್ಮನೆ ಕೈ ತೊಳೆಯೋದು, ಒಂದು ಪಾತ್ರೆ ತೊಳೆದ್ರೆ ಸಾಕು, ನೀವು 20 ನಿಮಿಷಕ್ಕೊಂದು ಪಾತ್ರೆ ರೆಡಿ ಆಗ್ತದೆ ಒಳಗಡೆ, ಕಿಚನ್ಗೆ ಹೋಗಿ ಒಂದೊಂದು ಪಾತ್ರೆ ತೊಳೀರಿ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡುದು, ಸೋಪ್ ವೇಸ್ಟ್ ಮಾಡುದು. ಇದು ಸೋಪು ವೇಸ್ಟ್ ಆಗಲ್ಲ, ನಿಮ್ಗೆ ಟೈಮ್ ವೇಸ್ಟ್ ಆಗಲ್ಲ, ನಿಮಗೂ ಹೆಲ್ಪ್ ಆಗ್ತದೆ ನನಗೂ ಹೆಲ್ಪ್ ಆಗ್ತದೆ. ಪಾತ್ರೆ ಅಲ್ಲಿ ಉಂಟು, ಒಂದೊಂದು ತೊಳೀರಿ ಅಂತೇಳಿ ಗಂಡು ಒಂದೊಂದು ಪಾತ್ರೆ ತೊಳಿತಾನೆ. ಮಕ್ಕಳು ಪಾಪ ಶಾಲೆ ಟೀಚರ್ ಆಗದ್ರು ಆಗ್ಬೋದು ಮಾರ, ಈ ಅಮ್ಮ ಬೇಡ ಮಾರ ಅಂತೇಳಿ ಮಕ್ಕಳು ಇರ್ತಾರೆ. ಮಕ್ಕಳನ್ನು ನೋಡಿದ ಕೂಡಲೇ ಮಕ್ಕಳಿಗೆ ಇಷ್ಟಿಷ್ಟು ತರಕಾರಿ ಕೊಡ್ತಾರೆ. ಈಗ ಮತ್ತೆ ಮಾಂಸಹಾರ ಸಿಗುದು ಕೂಡ ಇಲ್ಲ, ಪಾಪ ಇಷ್ಟಿಷ್ಟು ತರಕಾರಿ ಇರ್ತದೆ. ಆ ತರಕಾರಿ ಕೊಟ್ರೆ ಆ ತರಕಾರಿದು ಒಂದೊಂದೇ ಆ ನಾರು ತೆಗೆಯುವುದು ಮತ್ತೆ ಅದರ ಸಿಪ್ಪೆ ತೆಗೆಯುವುದು, ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಮನೆಯಲ್ಲಿ ಕೆಲಸ ಇರ್ತದೆ. ಈಗ ಕತ್ತಿ ಕೇಳಿದ್ರೆ ಎಲ್ಲ ಮಕ್ಕಳಿಗೆ ಒಂದೊಂದು ಕತ್ತಿನೂ ಕೊಡ್ತಾರೆ, ಕೆಲಸ ಮನೆಯಲ್ಲಿ ಫುಲ್ಲು ಕೆಲಸ ಇರ್ತದೆ. ಈಗ ಎಲ್ಲರಿಗೆ ಈ ಮನೆಯಲ್ಲಿ ಕೆಲಸ ಬೇಡ ಅಂತೇಳಿ ಎಲ್ಲ ಒಮ್ಮೆ ಹೊರಗೆ ಹೋಗ್ಲಿಕ್ಕೆ ಇಚ್ಛೆ ಪಡುತ್ತೆ, ಯಾಕಂದ್ರೆ ಈ ಮನೆ ಕೆಲಸ ಮಾಡಲಿಕ್ಕೆ ಅನುಭವ ಇಲ್ಲದೆ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಮನೆಯದು ಕೆಲಸದ ಅನುಭವ ಆಗ್ತಾ ಉಂಟು, ಎಲ್ಲರೂ ಮಾಡಲೇಬೇಕಾಗ್ತದೆ. ಹೀಗೆ ಯಾರಿಗೂ ಮನೇಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಮುಖ್ಯ ಕಾರಣ ಏನಂದ್ರೆ ಮನೇಲಿ ಕೆಲಸ ಉಂಟು. ಮನೇಲಿ ತಿನ್ಲಿಕ್ಕೆ ಎಲ್ಲರಿಗೆ ಮತ್ತೆ ಫ್ರೀ ಇರುವಾಗ ತಿನ್ನುವಂತ ಅನಿಸ್ತದೆ, ಕೆಲಸದ ಬಿಸಿಯಲ್ಲಿ ಜನ ಅಷ್ಟು ತಿನ್ನಲ್ಲ. ಈ ಕೆಲಸಕ್ಕೆ ಹೋಗುವವರು ನೋಡಿ ಯಾವಾಗಲೂ ಸ್ವಲ್ಪ ಸಪ್ರ ಸಪ್ರ ಇರ್ತಾರೆ, ರಾತ್ರಿ ಆಗಲು ಕೆಲಸಕ್ಕೆ ಓಡಿ ಹೋಗುವವರು, ಅವರು ಅಷ್ಟು ಅಡಿಗೆ ಮಾಡಿ ಬೆಳಿಗ್ಗೆ ಅಡಿಗೆ ಮಾಡಿ ಆ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕಿ ಆ ಸ್ವಲ್ಪ ನಾವು ಕೆಲವೊಮ್ಮೆ ಈ ಯಾತ್ರೆಗೆಲ್ಲ ಹೋಗುವಾಗ ನೋಡ್ತೇವೆ ಆ ಟ್ರೈನಲ್ಲಿ ಬಂದು ಆ ಟ್ರೈನ್ 10-15 ನಿಮಿಷದ ಪ್ರಯಾಣ ಇರ್ತದೆ, ಅದರೊಳಗಡೆ ಆ 2 ಇಡ್ಲಿ ತಿಂದು ಕೈ ತೊಳೆದು ಅದರೊಳಗೆ ಮತ್ತೆ ಆ ಟಿಫಿನ್ ಬಾಕ್ಸ್ ತೊಳೆದು ಮತ್ತೆ ಇಡಬೇಕು, ಮತ್ತೆ ಅಲ್ಲಿಂದ ಇಳಿದು ಆಟೋ ಇಟ್ಕೊಂಡು ಕೆಲಸದಲ್ಲಿ ಓಡಬೇಕು, ಅಷ್ಟು ಟೆನ್ಷನಲ್ಲಿ ತಿಂದರೆ ಅದು ಹೊಟ್ಟೆಗೂ ಸೇರಲ್ಲ ಶರೀರಕ್ಕೆ ಎಲ್ಲೂ ಅದು ಗೊತ್ತಾಗೋದಿಲ್ಲ. ಈಗ ಆರಾಮಿರುವಾಗ ಒಮ್ಮೆ ತಿಂದರು ಮತ್ತೆ 1 ಗಂಟೆ ಮೇಲೆ ಮತ್ತೆ ಇನ್ನೇನಾದರೂ ಅಡಿಗೆ ಬಂದು ಅದೇನು ತಿನ್ನುವ ಕುತೂಹಲ, ಹೊಟ್ಟೆಲಿ ಜೀರ್ಣ ಆಗುದಿಲ್ಲ, ಆ ಸುಮ್ಮನೆ ಇರೋದಿಲ್ಲ, ಕೆಲಸ ಇಲ್ಲ, ಏನಾದರೂ ಮಾಡಬೇಕು, ಏನಾದರೂ ಹೇಳ್ತಾರೆ ಅವನು ಪಕೋಡ ಮಾಡಪ್ಪ ಅಂದ್ರೆ ಬಾಣ ಇದು ಮಾಡು ಅಂತೇಳಿ. ತಾಯಿ ಹೆಂಡತಿ ಯಾರು ಬಿಡಲ್ಲ, ಸರಿ ಮಾಡಿ ಕೊಡ್ತೇನೆ, ನೀನು ಕ್ಯಾಬೇಜ್ ಕಟ್ ಮಾಡು, ನೀನು ಇದು ಹಸಿಮೆಣಸು ಕಟ್ ಮಾಡು, ನಾನು ಮಾಡಿ ಕೊಡ್ತೇನೆ, ಆಮೇಲೆ ನೀವು ಪಾತ್ರೆ ತೊಳಿಬೇಕು, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟು ಎಲ್ಲರನ್ನು ಸಕ್ರಿಯವಾಗಿ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿ ಆನಂದವಾಗಿದ್ದಾರೆ. ಈಗ ಜನರಿಗೆ ಅದು ಬೇಡ ಅನಿಸ್ತಾ ಉಂಟು, ಇಲ್ಲ ನಾವು ಹೊರಗೆ ಹೋಗ್ತೇವೆ ನಮ್ಮ ನಮ್ಮನೆ ಕೆಲಸನೇ ನಮ್ಗೆ ಒಳ್ಳೇದು ಅಂತ ಈಗ ಅನಿಸ್ತಾ ಉಂಟು ಜನರಿಗೆ. ಹಾಗೆ ನಮ್ದು ಯಾವ್ದು ಬೇಕೋ ಯಾವ್ದು ಬೇಡವೋ ಸಣ್ಣ ಮಕ್ಕಳು ಕೇಳುವಾಗ ತಾಯಿ ಒಮ್ಮೆ ಕೊಡಲ್ಲ. ಕತ್ತಿ ಕೇಳಿದ್ರೆ ಮಗುವಿಗೆ ಇದು ಕತ್ತಿ ಒಳ್ಳೇದಲ್ಲ ಅಂತೇಳಿ ತಾಯಿಗೆ ಗೊತ್ತು. ಈ ಕತ್ತಿ ಯಾವ ಕೊಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಇದಕ್ಕೆ ಕತ್ತಿ ಕೊಡ್ಬೇಕಿದ್ರೆ ಕೈಗೆ ಈಗ ಬೇಡ. ಆಗ ಕತ್ತಿ ಕೊಟ್ಟರು ಸ್ವಲ್ಪ ಕಟ್ಟಿಗೆ ತಗೊಂಡು ಬಾ ಮಾರೆ, ಅದೊಂದು ಮರ ಕಟ್ ಮಾಡಿ ಬೇಲಿ ರಿಪೇರಿ ಮಾಡೋದು ಎಲ್ಲ ಕೆಲಸ ಕೊಡ್ತಾರೆ. ಅದೇ ಸಣ್ಣ ಮಕ್ಕಳಿಗೆ ಕೊಡಲ್ಲ, ಸ್ವಲ್ಪ ಬೆಳೆಯುವರೆಗೆ ಕಾಯ್ತಿರ್ತಾರೆ. ಹಾಗೆ ಭಗವಂತ ಕೆಲವರನ್ನು ಕೊಡಲ್ಲ, ಸ್ವಲ್ಪ ಕಾದಿರ್ತಾರೆ. ಈಗ ನಿಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾರೆ, ಸ್ವಲ್ಪ ಬೆಳೆದ ಮೇಲೆ ನಿಮಗೆ ಕೊಡ್ತೇನೆ. ಮಕ್ಕಳಿಗೆ ಒಮ್ಮೆಲೆ ಕಾರ್ ಕೊಡ್ತಾರೆ ಇಲ್ಲ, ಮಕ್ಕಳಿಗೆ ಫಸ್ಟ್ ಒಂದು ಸೈಕಲ್ ತಗೊಂಡು ಕೊಡ್ತಾರೆ. ಆ ಸೈಕಲ್ ತೊಳೆದು ಸ್ವಲ್ಪ ಎಕ್ಸ್ಪರ್ಟ್ ಆದಮೇಲೆ ಮತ್ತೆ ದ್ವಿಚಕ್ರ ವಾಹನ ಗೇರ್ ಇಲ್ಲದ ವಾಹನಗಳನ್ನ ತಗೊಂಡು ಕೊಡ್ತಾರೆ. ಮತ್ತೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಅನುಭವ ಆದಮೇಲೆ ಗೇರ್ ಇರುವಂಥ ವಾಹನಗಳು, ಮತ್ತೆ ಅದರಲ್ಲಿ ಸ್ವಲ್ಪ ಅನುಭವ ಆದರೆ ಮತ್ತೆ ಕಾರು, ಮತ್ತೆ ಒಂದೊಂದೇ ಸ್ಟೆಪ್ ಒಂದೊಂದೇ ಮೇಲಕ್ಕೆ ಮೇಲಕ್ಕೆ ಬರ್ತಾರೆ. ತುಂಬ ಮೇಲಕ್ಕೆ ಬಂದರೆ ಮತ್ತೆ ಮತ್ತೆ ಅವ್ರಿಗೆ ಸೈಕಲ್ ಕೊಟ್ಟರೆ ಅದು ಬೇಡ, ಮತ್ತೆ ಅವ್ರಿಗೆ ಸೈಕಲ್ ಎಲ್ಲ ಬರ್ತಾಗೋದಿಲ್ಲ, ಮತ್ತೆ ಗೇರ್ ಇರುವುದೇ ವೆಹಿಕಲ್ ಬೇಕ್ತದೆ, ಅದು ಗೇರ್ ಇಲ್ಲದ ವೆಹಿಕಲ್ ಕೂಡ ಅವರಿಗೆ ಹಿಡಿಯಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಆನಂದ ಎಂಬುದು ಹಂತಕ್ಕೆ ಬದಲಾಗ್ತಾ ಇರ್ತದೆ. ಏಜ್ ಚೇಂಜ್ ಆಗುವಾಗ ಸಣ್ಣ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟರೆ ಸಾಕು, ಅವರು ಖುಷಿಯಲ್ಲಿ ಇರ್ತಾರೆ. ಒಂದು ಗೊಂಬೆ ಕೊಟ್ಟರೆ ಸಾಕು, ಅವ್ರು ಆಟ ಆಡ್ಕೊಂಡಿರ್ತಾರೆ. ಸಣ್ಣ ಮಕ್ಕಳಿಗೆ ಒಂದು ಪ್ಲಾಸ್ಟಿಕ್ ಜೀಪು ಕಾರು ಅದರಲ್ಲೇ ಖುಷಿ ಪಡಿತಾರೆ. ಮತ್ತು ಸ್ವಲ್ಪ ದೊಡ್ಡದಾದ್ಮೇಲೆ ನೀವೀಗ ಒಂದು 10 ವರ್ಷದ ಮಗನಿಗೆ 10 ರೂಪಾಯಿದ ಮೊಬೈಲ್ ತಗೊಂಡು ಕೊಟ್ರೆ ಇದ್ರಲ್ಲಿ ಆಟ ಆಡು ಅಂತ ಹೇಳಿದ್ರೆ ಅದು ಆಟ ಆಡ್ತದ? ಅದು ಆಟ ಆಡಲ್ಲ, ಅದಕ್ಕೆ ಆಂಡ್ರಾಯ್ಡ್ ಫೋನೇ ಬೇಕು, ಅದರಲ್ಲೂ 4G ಬೇಕು, ಅದಕ್ಕೆ ಅದರಲ್ಲೂ ನೆಟ್ ಸ್ಪೀಡ್ ಆಗಿರ್ಬೇಕು. ನಾವೊಂದು ಎದುರುಗಡೆ ಇರುವ ಮಗು ಅಳ್ತಾ ಉಂಟು, ರಾತ್ರಿ ಅಳ್ತಾ ಉಂಟು,
ಯಾವ ಮರುದಿವಸ ಕೇಳ್ತೇವೆ ಯಾಕೆ ಆ ಮಗು ರಾತ್ರಿಯಲ್ಲಿ ಅಳ್ತಾ ಅಂತ ಹೇಳುವಾಗ ಅದು ಯೂಟ್ಯೂಬಲ್ಲಿ ಅದು ಕೇಳಿದ ವಿಡಿಯೋ ಫಾಸ್ಟ್ ಆಗಿ ಬರಲಿಲ್ಲಂತೆ. ಅಷ್ಟು ಅದಕ್ಕೆ 7 ವರ್ಷ ಕೂಡ ಆಗಲಿಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಅಷ್ಟು ಸ್ಪೀಡಾಗಿ ಬರಲಿಲ್ಲ ಅಂತ ಅದಕ್ಕೆ ರಾತ್ರಿಯಲ್ಲಿ ಅಳ್ತಾ ಉಂಟದು ನೋಡಿ. ಹೇಗಾದ್ರೆ ಚೈತನ್ಯ ಎಲ್ಲಿ, ಆ ಒಂದು ಪ್ರಜ್ಞೆ ಏನಲ್ಲ ಯಾವ ಹಂತಕ್ಕೆ ಬಂದು ಬಿಟ್ಟಿದೆ ನೋಡಿ ಸಣ್ಣ ಮಕ್ಕಳು. ಹಾಗೆ ಸಣ್ಣ ಮಕ್ಕಳು ಏನೇನ ಕೇಳ್ತಾರೆ ಅಂತೇಳಿ ಮನೆಯವರು ಒಮ್ಮೆಲೆ ಕೊಡಲ್ಲ, ಸಮಯ ಸಂದರ್ಭ ನೋಡಿ ಕೊಡ್ತಾರೆ. ಹಾಗೆ ಭಗವಂತ ಕೂಡ ಭಕ್ತರು ಕೇಳಿದ್ದನ್ನು ಕೊಡ್ತಾನೆ, ಆದರೆ ಸರಿಯಾದ ಸೂಕ್ತವಾದ ಸಮಯವನ್ನು ನಿರ್ಧರಿಸ್ತಾನೆ ಇದನ್ನು ಯಾವಾಗ ಕೊಡಬೇಕು ಅಂತೇಳಿ. ಆದ್ದರಿಂದ ಭಕ್ತರು ಕೇಳುವಾಗಲೇ ತುಂಬ ಜಾಗರೂಕತರಾಗಿರಬೇಕು, ಇದು ನಿಜವಾಗಿ ನನಗೆ ಯೂಸ್ಫುಲ್ ಆಗ್ತದಾ ಅಂತೇಳಿ ಗೊತ್ತಿರಬೇಕು, ಇದು ನಿಜವಾಗಿ ಇದು ಉಪಯೋಗಕ್ಕೆ ಬರ್ತದಾ ಇಲ್ವೋ ಅಂತೇಳಿ ಗೊತ್ತಿರಬೇಕು. ನಿಜವಾಗಿ ಉಪಯೋಗಕ್ಕೆ ಬರುವ ವಸ್ತುಗಳನ್ನೇ ಭಕ್ತರು ಭಗವಂತನಲ್ಲಿ ಕೇಳಬೇಕು, ವಿನಃ ಉಪಯೋಗಕ್ಕೆ ಬರದ ವಸ್ತುಗಳು ಕೇವಲ ತಾತ್ಕಾಲಿಕವಾಗಿ ಮಾತ್ರ ಉಪಯೋಗಕ್ಕೆ ಬರುವಂಥದ್ದನ್ನೆಲ್ಲ ಭಗವಂತನಲ್ಲಿ ಕೇಳಬಾರ್ದು. ಹಾಗೆ ಇವರಲ್ಲಿ ಏನು ಮಾಡ್ತಾರೆ, ಈ ಭಕ್ತರ ಒಂದು ಜೀವನ ಈ ಅಭಕ್ತರಿಗೆ ಗೊತ್ತಾಗದೆ ಇವರು ಹೇಳ್ತಾರೆ, ಆ ಸಾಕ್ಷಿ ಗೋಪಾಲ್ ಬರಲಿ, ಸಾಕ್ಷಿ ಹೇಳಿ, ಆಮೇಲೆ ನೋಡಿಕೊಳ್ಳೋಣ. ಹಾಗೆ ಹೇಳಿದಾಗ ಈ ಹುಡುಗ, ಈ ತರುಣ ಬ್ರಾಹ್ಮಣ ಏನು ಮಾಡ್ತಾನೆ, ಮತ್ತೆ ವೃಂದಾವನಕ್ಕೆ ಹೋಗ್ತಾನೆ. ಮತ್ತೆ ವೃಂದಾವನಕ್ಕೆ ಹೋಗಿ ಅಲ್ಲಿ ಗೋಪಾಲ್ನ ಮುಂದೆ ಹೇಳ್ತಾನೆ, ಏ ಗೋಪಾಲ್, ನೀನು ಆವತ್ತು ನಡೆದ ವಿಚಾರನೆಲ್ಲ ಹೇಳ್ತಾನೆ. ಆವತ್ತು ಇಲ್ಲಿ ನಿಮ್ಮ ಮಂದಿರದಲ್ಲಿ ಹೇಳಿದವರು ನನಗೆ ಮದುವೆ ಮಾಡಿ ಕೊಡ್ತಾರ ಅಂತೇಳಿ, ಈಗ ಅವರು ಆ ಮದುವೆಗೆ ಒಪ್ಪಿಕೊಳ್ತಾ ಇಲ್ಲ, ನನಗೇನು ಆಸೆ ಇಲ್ಲ ಅವಳನ್ನು ಮದುವೆ ಆಗಬೇಕು ಅಂತೇಳಿ. ಆದರೆ ನಿನ್ನ ಮುಂದೆ ಮಾತು ಕೊಟ್ಟಿದ್ದಾರೆ, ಇನ್ನು ಮುಂದೆನೆ ಹೇಳಿದ್ದಾರೆ, ಗೋಪಾಲ ನೀನಿದಕ್ಕೆ ಸಾಕ್ಷಿ, ನನ್ನ ಮಗಳನ್ನು ನಾನು ಈ ತರುಣ ಬ್ರಾಹ್ಮಣಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಈಗ ಒಪ್ಪಿಕೊಳ್ತಾ ಇಲ್ಲ, ಆದ ಕಾರಣ ನೀನು ಸಾಕ್ಷಿ ಹೇಳಬೇಕು, ನೀನು ಬರಬೇಕು ಇವಾಗ ಅಂತೇಳಿ ಹೇಳ್ತಾರೆ. ಭಗವಂತ ಅಂತಾನೆ, ಅದೇನುಂಟು, ನೀನು ಹೋಗು, ಅಲ್ಲಿ ಹೋಗು, ಅಲ್ಲಿ ಹೋಗಿ ನೀನು ಎಲ್ಲರನ್ನ ಕರೆ, ಎಲ್ಲ ಸಾರ್ವಜನಿಕರು ಬರಲಿ, ಸಾರ್ವಜನಿಕರು ಬಂದಾಗ ನೀನು ಹೇಳು, ನನ್ನನ್ನು ಅಲ್ಲಿ ಹೋಗಿ ಸ್ಮರಣೆ ಮಾಡು, ನಾನು ಕೂಡಲೇ ಬರ್ತೇನೆ, ಕೂಡಲೇ ಬಂದು ನಾನು ಸಾಕ್ಷಿ ಹೇಳ್ತೇನೆ, ನಾನು ಸಾಕ್ಷಿ ಹೇಳಿದ ಕೂಡಲೇ ಮತ್ತೆ ಅವ್ರು ಏನು ಮಾತಾಡಲ್ಲ ಒಪ್ಪಿಬಿಡ್ತಾರೆ ಅಂತೇಳಿ. ಅವ ಹೇಳ್ತಾನೆ, ನೀನು ಬಂದು ಬರ್ತೀಯಾವುದು ಶಂಖಚಕ್ರ ಗದಾ ಪದ್ಮನಲ್ಲಿ ಹಿಡ್ದು ಬಂದು ಪಬ್ಲಿಕ್ ಬಂದು ಮುಂದೆ ಬಂದು ನಿಂತ್ಕೊಳ್ತೀಯ, ನಿನ್ನ ನೋಡಿ ಅವರು ನಕ್ಕು ಬಿಟ್ಟಾರೋ, ಅದೆಲ್ಲ ಬೇಡ, ನೀನೇ ಬರಬೇಕು ಹೇಳ್ತಾನೆ. ಅರೆ ಅರೆ, ಇದು ಏನು ಮಾತಾಡ್ತೀಯಪ್ಪ, ತರುಣ ಬ್ರಾಹ್ಮಣನ ಭಗವಂತ ಹೇಳ್ತಾನೆ, ಏನು ಮಾತಾಡ್ತಿದ್ದು, ಏನು ವಿಚಾರ ಇದು, ಏನು ಕೇಳ್ತಿದ್ದಿ, ಎಲ್ಲಿಯಾದರೂ ಉಂಟೇನು, ನೀನು ಎಲ್ಲಿಯಾದರೂ ಕೇಳಿದ್ಯಾ ದೇವರು ಬಂದು ನಡೆದುಕೊಂಡು ಬರುವುದು, ಯಾವುದಾದ್ರೂ ವಿಗ್ರಹ ಬಂದು ನಡ್ಕೊಂಡು ಬರೋದನ್ನ ನೀನು ಎಲ್ಲಿಯಾದರೂ ಕೇಳಿದ್ಯಾ, ಹಾಗೆ ಎಲ್ಲಿಯಾದರೂ ಉಂಟಾ ಅಂತೇಳಿ ಭಗವಂತ ಗೋಪಾಲ್ ಹೇಳ್ತಾನೆ. ಹಾಗೆ ಎಲ್ಲಿಯಾದರೂ ನಡೀತದ, ಯಾರು ಹೇಳಿದ ನಿನಗೆ ಈಗೆಲ್ಲ ಅಂತೇಳಿ ದೇವರು ಹೇಳ್ತಿದ್ದಾರೆ. ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಲ್ಲಿ ನಾವು ಅಧ್ಯಾಯ 5 ನೋಡ್ಬೋದು, ಕೃಷ್ಣ ಕಹೆ ಪ್ರತಿಮ ಚಲೆ ಕೊತಃ ನಾಶಿನಿ ವಿಪ್ರಬಲೆ ಪ್ರತಿಮಾ ಕಹ ಕೆನೆ ವಾಣಿ ಹೇಳ್ತಾರೆ ಚೈತನ್ಯ ಚರಿತಾಮೃತದಲ್ಲಿ. ಕೃಷ್ಣ ಹೇಳ್ತಾನೆ, ಪ್ರತಿಮೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೆದುಕೊಂಡು ಹೋಗುವುದನ್ನು ನಾನು ಯಾವತ್ತೂ ಕೇಳಿಲ್ಲಪ್ಪ ಅಂತೇಳಿ ದೇವರು ಹೇಳ್ತಿದ್ದಾನೆ. ಪ್ರತಿಮೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಡೆದುಕೊಂಡು ಹೋಗುವುದನ್ನು ನಾನೇ ಎಲ್ಲೂ ಕೇಳಿಲ್ಲ ಅಂತ ಕೃಷ್ಣ ಹೇಳ್ತಾನೆ, ಗೋಪಾಲ ಹೇಳ್ತಾನೆ ವೃಂದಾವನದಲ್ಲಿ. ಆದರೆ ಈ ತರುಣ ಬ್ರಾಹ್ಮಣ ಹೇಳ್ತಾನೆ, ಅದು ನಿಜ, ಅದಿರಲಿ, ನಾನು ಕೂಡ ನೋಡಲಿಲ್ಲ ಯಾವುದೇ ವಿಗ್ರಹ ಬಾಯಿ ಬಿಟ್ಟು ಮಾತಾಡೋದನ್ನು, ನೀನು ಬಾಯಿ ಬಿಟ್ಟು ಮಾತಾಡ್ತಿದ್ಯಲ್ಲ ಅದು ಹೇಗೆ, ಮತ್ತೆ ನಿನಗೆ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿದರೆ ನಡಿಲಿಕ್ಕೆ ಬರೋದಿಲ್ಲ ಏನೋ ಭಾರತ, ನಿಮಗೆ ದೇವರು ನೋಡಿ ಅವರೇ ಕೊಟ್ಟ ಬುದ್ಧಿ ಅದು ಹೇಗೆ ಯೂಸ್ ಮಾಡ್ತಾರೆ ನೋಡಿ, ದೇವರನ್ನೇ ಸಿಕ್ಕಾಕ್ತಾರೆ. ಒಮ್ಮೆ ಗೋಪಾಲ ಕೂಡ ಸ್ವಲ್ಪ ತಲೆ ಒರೆಸ್ಲಿಕ್ಕೆ ಶುರು ಮಾಡಿದ್ದಾನೆ, ಹೌದಲ್ಲ ಮತ್ತೆ ನಾನು ಮಾತಾಡಿಬಿಟ್ಟೆ ಮತ್ತೆ ಈಗೇನು ಮಾಡೋದು ಅಂತೇಳಿ ಅವನು ಹೇಳ್ತಾನೆ, ನೀನು ಮಾತಾಡ್ಲಿಕ್ಕೆ ಇಷ್ಟು ಚೆನ್ನಾಗಿ ಬಾಯಿ ಬಿಟ್ಟು ಮಾತಾಡ್ಲಿಕ್ಕೆ ಬರ್ತದೆ, ನಡಲಿಕ್ಕೆ ಬರೋದಿಲ್ಲ ನಿಮಗೆ ಬಾ ಅಂತ ಹೇಳ್ತಾನೆ ಹುಡುಗ ತರುಣ ಬ್ರಾಹ್ಮಣ. ಅವನು ಹೇಳ್ತಾರೆ, ಪ್ರತಿಮಾ ನಾಹತುಮಿ, ನೀನು ಪ್ರತಿಮೆ ಅಲ್ಲ, ವಿಗ್ರಹ ಅಲ್ಲ, ಸಾಕ್ಷಾತ್ ವ್ರಜೇಂದ್ರ ನಂದನ, ನಂದನ ನೀನು, ಯಶೋದೆಯ ಮಗ ನೀನು ಅಂತೇಳಿ ಆ ಬ್ರಾಹ್ಮಣ ಹೇಳ್ತಾನೆ. ವಿಪ್ರಲಾಗಿ ಕರಿತುಮಿ ಅಕಾರ್ಯಕರಣ, ನೀನು ಇವಾಗ ಆ ವೃದ್ಧ ಬ್ರಾಹ್ಮಣನ ಸಲುವಾಗಿ ನೀನು ಈ ಹಿಂದೆ ಎಂದೂ ಮಾಡದಂತಹ ಒಂದು ಲೀಲೆಯನ್ನ ಮಾಡಿ ತೋರಿಸಬಲ್ಲೆ, ನೀನು ತಪ್ಪಿಸ್ಕೊಳ್ಬೇಡ, ನಾನೊಂದು ವಿಗ್ರಹ, ನಾನೊಂದು ಪ್ರತಿಮೆ,
ಅಂತೇಳಿ ನೀನು ತಪ್ಪಿಸ್ಕೊಳ್ಬೇಡ ದೇವ್ರೆ, ನನ್ ಗೊತ್ತು ನೀನು ಸಾಕ್ಷಾತ್ ವ್ರಜೇಂದ್ರ ನಂದನ, ನಂದ ನಂದನ ನೀನು, ನಿನ್ಗೆ ಮಾತಾಡ್ಲಿಕ್ಕೆ ಬರ್ತದ ಅಂತ ಹೇಳಿಕ್ಕೆ ನಡಿಲಿಕ್ಕೂ ಕೂಡ ಬರ್ತದೆ, ನೀನ್ ನಡೆದುಕೊಂಡು ನಮ್ಮ ಊರಿಗೆ ಬರ್ಬೇಕು ಹೇಳ್ತಾನೆ. ನೀನ್ ಬಂದು ಸಾಕ್ಷಿ ಹೇಳ್ಬೇಕು, ನೀನು ವಿದ್ಯಾನಗರಕ್ಕೆ ಬರ್ಬೇಕು. ಎಲ್ಲುಂಟು ಬೃಂದಾವನ, ಎಲ್ಲುಂಟು ವಿದ್ಯಾನಗರ? ಗೋಪಾಲ ನಗ್ತಾ ಇರ್ತಾನೆ. ಸರಿ, ಗೋಪಾಲ ನಕ್ಕೊಂಡು ನಗೆದುಕೊಂಡು ಹೇಳ್ತಾನೆ, ನಾನು ಬರ್ತೇನಪ್ಪ. ಹಸಿಯಾ ಗೋಪಾಲ ಕಹೇ ಶುನಃ, ಕೇಳಪ್ಪ ತುಮಾರ ಪಾಚೆ ಪಾಚೆ, ನಿನ್ನ ಹಿಂದಿಂದ ನಾನು ಬರ್ತೇನೆ. ಅಮಿ ಕರಿಬ ಗಮನ, ನಿನ್ನ ಹಿಂದಿಂದ ನಾನು ನಡ್ಕೊಂಡು ಬರ್ತೇನೆ. ಹಾಂ, ನಗ್ತಾ ಹೇಳ್ತಾನೆ, ಸರಿ ನಾನು ನಡೆದುಕೊಂಡು ಬರ್ತೇನೆ. ಹಾಗೆ ತುಂಬ ಜಾಗ್ರತೆ ಇರಬೇಕು. ಪ್ರತಿಮೆಗಳು ಯಾವತ್ತೂ ಕೂಡ ಅದೊಂದು ದೇವರ ವಿಗ್ರಹಗಳನ್ನು ಅರ್ಚೆ ಶಿಲೇಶು ಅಂತ ಹೇಳ್ತಾರೆ. ಅರ್ಚಾ ವಿಗ್ರಹಗಳನ್ನ ಇದೊಂದು ವಿಗ್ರಹ ಅಂತ ನಾವು ಹೇಳಬಾರ್ದು. ಅರ್ಚಾಮೂರ್ತಿಗಳನ್ನ ಇದು ಪಂಚಲೋಹದಿಂದ ಮಾಡಲ್ಪಟ್ಟಿದೆ, ಅಥವಾ ಇದು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ, ಇದು ಮರದಿಂದ ಮಾಡಲ್ಪಟ್ಟಿದೆ, ಅಥವಾ ಇದು ಬಂದು ಮಣ್ಣಿಂದ ಮಾಡಲ್ಪಟ್ಟಿದೆ, ಕಲ್ಲಿಂದ ಮಾಡಲ್ಪಟ್ಟಿದೆ ಅಂತೇಳಿ ಯಾವತ್ತು ಹೇಳಬಾರ್ದು. ಅದು ಯಾವುದೇ ಕಲ್ಲಿಂದ ಮಣ್ಣಿಂದೆಲ್ಲ ಮಾಡಲ್ಪಡಲಿಲ್ಲ, ಅದು ಸಾಕ್ಷಾತ್ತಾಗಿ ಭಗವಂತನೇ ಅಂತೇಳಿ ಮನಸ್ಸಲ್ಲಿ ದೃಢವಾಗಿ ನಾವು ಒಪ್ಪಿಕೊಳ್ಬೇಕು. ಅದು ಯಾವುದೋ ಮಣ್ಣಿಂದ ಮಾಡಿದಂಥ ವಿಗ್ರಹ, ಮರದಿಂದ ಮಾಡಿದಂಥ ವಿಗ್ರಹ, ಆ ರೀತಿಯಾಗಿ ನಾವು ಮನಸ್ಸಲ್ಲಿ ಥಿಂಕಿಂಗೇ ಮಾಡಬಾರ್ದು. ಅದು ಸಾಕ್ಷಾತ್ ದೇವರು ಅವನು ನೋಡಿ ಎಷ್ಟು ಧೈರ್ಯದಲ್ಲಿ ಹೇಳ್ತಾನೆ, ಪ್ರತಿಮ ನಹಾತ್ಮಿ, ನೀನು ವಿಗ್ರಹ ಅಲ್ಲ, ಸಾಕ್ಷಾತ್ ವ್ರಜೇಂದ್ರ ನಂದನ, ನೀನು ನಂದ ನಂದನ ನೀನು ಅಂತೇಳಿ ಅಷ್ಟು ಗಟ್ಟಿಯಾಗಿ ಅಷ್ಟು ದೃಢ ಚಿತ್ತದಲ್ಲಿ ಹೇಳ್ತಿದ್ದಾನೆ ಹುಡುಗ ತರುಣ ಬ್ರಾಹ್ಮಣ. ದೇವರು ಹೇಳ್ತಾನೆ, ಸರಿ ನಾನು ನಡ್ಕೊಂಡು ಬರ್ತೇನೆ, ಹಿಂದಿಂದ ನಡ್ಕೊಂಡು ಬರ್ತೇನೆ, ಆದರೆ ನಾನು ನಡ್ಕೊಂಡು ಬರ್ತೇನೆ ಅಂತ ನಿನಗೆ ಹೇಗೆ ಗೊತ್ತಾಗೋದು? ನಾನು ನಡ್ಕೊಂಡು ಬರುವಾಗ ನನ್ನ ಕಾಲಿನ ಗೆಜ್ಜೆ ಶಬ್ದ ಕೇಳ್ತಾ ಇರ್ತದೆ. ಕಾಲಿನ ಗೆಜ್ಜೆ ನಿನಗೆ ಕೇಳ್ತಾ ಇರ್ತದೆ, ಕಾಲಿನ ಗೆಜ್ಜೆ ಶಬ್ದವನ್ನು ಕೇಳಿ ನೀನು ಒಪ್ಪಿಕೊಳ್ಬೇಕು ನಾನು ನಡ್ಕೊಂಡು ಬರ್ತಿದ್ದೇನೆ ಅಂತೇಳಿ. ಹಾಗೆ ಆ ತರುಣ ಬ್ರಾಹ್ಮಣ ಆ ಕಾಲಿನ ಗೆಜ್ಜೆದ ಸೌಂಡ್ ಕೇಳಿಕೊಂಡು ಹೋಗಬೇಕು. ಆವಾಗ ಹೋಗುವಾಗ ಭಗವಂತನ ಹೇಳ್ತಾನೆ, ಮತ್ತೆ ಅಷ್ಟು ದೂರ ನಡೆಯುವಾಗ ನಿನಗೆ ಹಸಿವಾಗ್ತದಲ್ಲಪ್ಪ, ನಿನಗೆ ದಿನಾ ಒಂದು ಸೇರು ಅಕ್ಕಿದ ಅನ್ನ ಮಾಡಿಕೊಡ್ಬೇಕು ಅಂತೇಳಿ. ದಿನಾ ಒಂದು ಸೇರು ಅಕ್ಕಿದ ಅನ್ನ ಮಾಡಿಕೊಡ್ಬೇಕು, ನೀನು ಅನ್ನ ಎಲ್ಲ ರೆಡಿ ಆದ್ಮೇಲೆ ನನಗೆ ಹೇಳಿದ್ರೆ ಸಾಕು, ಗೋಪಾಲ್ ಅನ್ನ ರೆಡಿಯಾಗಿದೆ ಊಟ ಮಾಡೋ ಅಂತ ಹೇಳಿದ್ರೆ ನಾನು ನಿಲ್ತೇನೆ, ಮತ್ತೆ ನಾನು ಊಟ ಮಾಡ್ತೇನೆ, ಮತ್ತೆ ನಾವು ಹೊರಡೋಣ. ಊಟ ಎಲ್ಲ ಅಡಿಗೆ ಆಡಿದ ಕೂಡಲೇ ನನಗೆ ಗೊತ್ತಾಗ್ತದೆ ನೀನು ಅಡಿಗೆ ಆದ ಕೂಡಲೇ. ಕೆಲವರು ಹೇಳ್ತಾರೆ ನೀನು ಒಂದು ಎರಡು ಕಡೆ ಚಪ್ಪಳೆ ಹೊಡಿಬೇಕು, ಚಪ್ಪಳೆ ಹೊಡಿದ್ರೆ ನಾನು ನಿಂತು ಬೀಳ್ತೇನೆ, ನಿಂತು ಬಿಟ್ಟುಕೊಂಡೆ ನೀನು ನನಗೆ ನೈವೇದ್ಯ ಮಾಡಿಬಿಟ್ಟು, ನೈವೇದ್ಯ ಮಾಡಿ ನಾನು ತಿಂದ್ಮೇಲೆ ನೀನು ತಿನ್ನು, ನೀನು ನನ್ನೊಟ್ಟಿಗೆ ನಡೆದುಕೊಂಡು ಬರ್ತಾ ಇದೆಯಲ್ಲ ನೀನು ತಿನ್ನು, ಇಬ್ಬರು ಮತ್ತೆ ಮುಂದುವರಿಸೋಣ ನಮ್ಮ ಪ್ರಯಾಣವನ್ನು ಅಂತೇಳಿ. ಹಾಗೆ ಗೋಪಾಲ ಬೃಂದಾವನದಿಂದ ಹೊರಡ್ತಾನೆ. ಅಲ್ಲಲ್ಲಿ ರಾತ್ರಿ ಹಗಲು ಆಗ್ತಾ ಇದೆ. ಅಲ್ಲಲ್ಲಿ ಗೋಪಾಲನಿಗೆ ಒಂದು ಶೇರು ಅಕ್ಕಿದ ಅನ್ನ ಆಗ್ತಾ ಇದೆ. ತಿಂತಾನೆ, ತಿಂದ ಮೇಲೆ ಇಬ್ಬರು ಇವನು ಪ್ರಸಾದ ತಿಂತಾನೆ ಗೋಪಾಲಂದು, ಇಬ್ಬರು ನಡ್ಕೊಂಡು ಬರುವುದು. ಹೀಗೆ ನಡ್ಕೊಂಡು ಬಂದು ಸುಮಾರು ಗೋಪಾಲ ಬಂದು ವಿದ್ಯಾನಗರಕ್ಕೆ ಹಳ್ಳಿ ಆ ವಿದ್ಯಾನಗರ ಏರಿಕೆ ಬಂದಿದ್ದಾನೆ, ಬಾರ್ಡ್ರಿಗೆ ಬಂದಿದ್ದಾನೆ ಭಗವಂತ. ಉತ್ತರ ಪ್ರದೇಶದಿಂದ ಆಂಧ್ರ ಪ್ರದೇಶದವರೆಗೆ ಭಗವಂತ ನಡ್ಕೊಂಡು ಬಂದಿದ್ದಾನೆ. ನಂತು ಆಮೇಲೆ ಇವ ನೋಡ್ತಾ ಇದ್ದ ಇವನಿಗೆ ಅನಿಸಿತು, ತರುಣ ಬ್ರಾಹ್ಮಣನಿಗೆ ಎಂತ ಭಗವಂತ ಇಲ್ಲಿವರೆಗೆ ಬಂದಿದ್ದಾನೆ, ಇನ್ನು ಭಯ ಇಲ್ಲ, ಇನ್ನು ನಾನು ಹಿಂದೆ ನೋಡಿದ್ರು ಏನು ಚಿಂತೆ ಇಲ್ಲ ಅಂತೇಳಿ ನಮ್ಮ ಏರಿಗೆ ಬಂದಾಯ್ತು. ಇನ್ನು ನಾನು ಬೇಕಿದ್ರೆ ನಮ್ಮ ಮನೆಯವರನ್ನ ವೃದ್ಧ ಬ್ರಾಹ್ಮಣ ಮನೆಯವರನ್ನ ನಾನು ಕರ್ಕೊಂಡು ಬರೋದು, ಅದಕ್ಕೇನು ಕಷ್ಟದ ಕೆಲಸ ಅಲ್ಲ ಅಂತೇಳಿ ನಿಶ್ಚಯಿಸಿದ್ದಾನೆ. ಹಿಂದೆ ನೋಡಿಬಿಡ್ತಾನೆ, ಹಿಂದೆ ನೋಡಿಬಿಟ್ರೆ ಭಗವಂತ ನಿಂತು ಬಿಟ್ಟಿದ್ದಾನೆ, ಭಗವಂತ ಕೂಡ ನಗ್ತಾ ಇದ್ದಾನೆ, ಭಗವಂತ ಕೂಡ ಗೋಪಾಲ್ ಕೂಡ ನಗ್ತಾ ಇದ್ದಾನೆ. ಗೋಪಾಲಿಗೆ ಹೇಳ್ತಾನೆ, ಇದು ನಾನಿನ್ನು ಇಲ್ಲೇ ನಿಲ್ತೇನೆ ಅಂತ ಗೋಪಾಲ ನಗ್ತಾ ಇದ್ದಾನೆ. ಅದು ಹೇಳ್ತಾನೆ, ನೀನು ನಿಲ್ಲುದು ಸರಿ, ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ತೇನೆ, ಕರ್ಕೊಂಡು ಬರುವವರೆಗೆ ನೀನು ಎಲ್ಲೂ ಹೋಗ್ಬಾರ್ದು ಮಾರೆ, ಮತ್ತೆ ತಪ್ಪಿಸಿ ಬಿಡ್ಬೇಡ, ನಾವು ನೀನು ಅಷ್ಟು ಕಷ್ಟದಿಂದ ನೀನು ಅಷ್ಟು ದೂರದಿಂದ ಕರ್ಕೊಂಡು ಬಂದು ನಾನು ಇವರನ್ನು ಕರ್ಕೊಂಡು ಬರೋರಿಗೆ ನೀನು ಎಲ್ಲಿದ್ರು ಮಾಯಾಗಿ ಬಿಟ್ರೆ ನನಗತ್ತೆ ಏನು, ಇಬ್ಬರು ಇಷ್ಟು ದಿನ ಕಷ್ಟಪಡ್ದಿಲ್ಲೋ ವೇಸ್ಟ್ ಆಗ್ತದೆ. ದೇವರು ಹೇಳ್ತಾನೆ, ಇಲ್ಲೆಲ್ಲಪ್ಪ ನಾನು ಹಾಗೆಲ್ಲ ಮಾಡಲ್ಲ, ನಿನ್ನ ಧೈರ್ಯದಲ್ಲಿ ಹೋಗ್ಬೋದು. ಆಗ ಚೈತನ್ಯ ಚರಣದಲ್ಲಿ ಹೇಳ್ತಾನೆ, ಬ್ರಾಹ್ಮಣರೇ ಕಹಿ ತುಮಯಃ ನಿಜಗರ ಯತಯ ದೇಕಿಲಾಮಿ ನಾಯಬ ಹತಪರ. ದೇವರ
ಚೈತನ್ಯ ಚಂದ್ರ ಶ್ರೀಲಾ ಪ್ರಭುಪಾದವರು ಹೇಳಿದ ಅನುವಾದವನ್ನು ನೋಡ್ಬೋದು. ಪ್ರಭು ಬ್ರಾಹ್ಮಣನಿಗೆ ಹೇಳಿದನು, ನೀನು ಈಗ ನೀನು ಮನೆಗೆ ಹೋಗ್ಬೋದು, ನಾನು ಇಲ್ಲಿ ಇರ್ತೇನೆ, ಬಿಟ್ಟು ಹೋಗೋದಿಲ್ಲ. ದೇವರೊಂದು ಧೈರ್ಯದಲ್ಲಿ ಹೇಳಿಬಿಟ್ಟ, ನಾನೇನು ಬಿಟ್ಟು ಹೋಗೋದಿಲ್ಲ, ನೀನು ಧೈರ್ಯವಾಗಿ ಹೋಗ್ಬೋದು ಅಂತೇಳಿ. ಅಷ್ಟೊಂದು ಮಾತು ದೇವರು ಸುಳ್ಳು ಹೇಳಲ್ಲ, ಧೈರ್ಯದಲ್ಲಿ ಹೋಗ್ಬಿಟ್ಟ. ದೇವರು ಇಲ್ಲೇ ಆ ದೇವರದೆಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಸೆಟಪ್ ಮಾಡಿ ಸರಿ ಮಾಡಿ ನಿಲ್ಲಿಸಿದ್ದಾನೆ. ದೇವರು ಕೂಡ ಆರಾಮದಲ್ಲಿ ಗೋಪಾಲ್ ನಿಂತಿದ್ದಾನೆ. ದೇವರು, ನಾನು ಅವ್ರು ಕರ್ಕೊಂಡು ಬರ್ತೇನಪ್ಪ, ಇಲ್ಲೇ ಇರು, ಅಲ್ಲೂ ಹೋಗ್ಬೇಡ ಅಂತ ಮಾತೆಲ್ಲ ಹೇಳಿ ಬೇಡಿಕೊಂಡು ಅದಕ್ಕೆ ಊಟ ಎಲ್ಲ ಬಡಿಸಿ ತಿನ್ನಿಸಿ ಇವಾಗ ಕೂಡ ಹೊರಟಿದ್ದಾನೆ. ಹೊರಟಿದ ಮೇಲೆ ವೃದ್ಧ ಬ್ರಾಹ್ಮಣಿಗೆ ಹೋಗಿ ಹೇಳ್ತಾನೆ, ನಮಗೆ ನೀನು ಹೋಗಿ ಸಾಕ್ಷಿ ಹೇಳಿದ್ದೀಯಲ್ಲ, ನನ್ನ ಗೋಪಾಲನ ಮುಂದೆ ಹೇಳಿದ್ದೀಯಲ್ಲ, ನನ್ನ ಮಗಳನ್ನು ದಾನ ಮಾಡಿ ಕೊಡ್ತೇನಂತೇಳಿ, ಆ ಗೋಪಾಲ ನಮ್ಮ ಊರಿಗೆ ಬಂದಿದ್ದಾನೆ, ವಿದ್ಯಾನಗರಕ್ಕೆ ಬಾ ಅಂತೇಳಿ ಕರ್ಕೊಂಡು ಬಾ ಅಂತ ಹೇಳಿದಾನೆ. ಬಾ ಅಂತ ಹೇಳಿದ ಕೂಡಲೇ ಅವನು ಧರ್ಮದಲ್ಲಿ ನಿಷ್ಠೆ ಉಳ್ಳವನು, ಆ ಪರಿಸ್ಥಿತಿಗೆ ಬಗ್ಗೆ ಆ ರೀತಿ ಮಾತಾಡಿದಿನ ವಿನಃ ಅವನಿಗೂ ಗೊತ್ತು ಗೋಪಾಲ್ ಬರ್ತಾನೆ ಅಂತೇಳಿ ಅವನಿಗೂ ಅಷ್ಟು ಧೈರ್ಯ ಉಂಟು. ನನ್ನ ಮಾತು ಸುಳ್ಳಾಗಲ್ಲ, ಗೋಪಾಲ್ ಈ ಮದುವೆ ಮಾಡಿಸ್ತಾನೆ ಹೇಗಾದ್ರೂ ಮಾಡಿ, ಯಾಕಂದ್ರೆ ಗೋಪಾಲ್ ಬಂದು ಭಕ್ತರಾಧೀನ, ಅಹಂ ಭಕ್ತ ಪರಾಧೀನ ಅಂತೇಳಿ ಶಾಸ್ತ್ರದಲ್ಲಿ ಅವನು ಓದಿದ್ದಾನೆ. ಆದ ಕಾರಣ ಅವನಿಗೆ ಗೊತ್ತು ಗೋಪಾಲ್ ತಪ್ಪದೆ ಬರ್ತಾನೆ ಅಂತೇಳಿ, ಧೈರ್ಯದಲ್ಲಿದ್ದಾನೆ, ಈ ಮದುವೆ ನಡೆದೇ ನಡೆಯುತ್ತದೆ ಅಂತೇಳಿ. ಆದ ಕಾರಣ ಅವ ಗೋಪಾಲ್ ಬಂದಿದ್ದಾನೆ. ಗೋಪಾಲ್ ಬಂದ ವಿಷಯ ಊರಿಗೆಲ್ಲರಿಗೂ ಗೊತ್ತಾಯ್ತು, ಊರಿನವರೆಲ್ಲರೂ ಬಂದಿದ್ದಾರೆ, ವೃದ್ಧ ಬ್ರಾಹ್ಮಣ ನಾಸಿಕನಾದ ಮಗ ಈ ಮಗಳು ಎಲ್ಲರೂ ಬಂದಿದ್ದಾರೆ. ಇವರ ವಿಷ ಕುಡಿದು ನಾನು ಸಾಯ್ತೇನೆ ಅಂತ ಹೇಳಿದಂತ ಆ ಬ್ರಾಹ್ಮಣನ ಹೆಂಡತಿ ಅವರು ಮತ್ತೆ ಪರಿವಾರದವರು ಆಸೆ ಮಾಡಿದವರು ಅವರೆಲ್ಲರೂ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಭಗವಂತ ಹೇಳಿದ್ದಾನೆ, ನಾನು ಸಾಕ್ಷಿ, ನಾನು ಹೇಳ್ತೇನೆ, ನಾನು ಗೋಪಾಲ ವೃಂದಾವನದಲ್ಲಿ ಇದ್ದವ, ನಾನು ಇವರು ಮಾತಾಡಿದ್ದನ್ನು ಇಬ್ಬರು ಮಾತಾಡಿ ನನ್ನ ಕಣ್ಣ ಮುಂದೆ ಮಾತಾಡಿದ್ದನ್ನು ನಾನು ನೋಡಿದ್ದೇನೆ, ನನ್ನನ್ನು ಸಾಕ್ಷಿಯಾಗಿಟ್ಟು ಹೇಳಿದ್ದಾರೆ ಈ ವೃದ್ಧ ಬ್ರಾಹ್ಮಣ. ನನ್ನ ಮುಂದೆ ಹೇಳಿದ್ದಾನೆ ತನ್ನ ಮಗಳನ್ನ ಆ ತರುಣ ಬ್ರಾಹ್ಮಣನಿಗೆ ಕೊಡ್ತೇನಂತೇಳಿ ಅವ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ, ನಾನಿದು ಕೃತಜ್ಞತಾ ಪೂರ್ವಕವಾಗಿ ನಿನಗೆ ಮಾಡುವಂತ ಒಂದು ಸಣ್ಣ ಸೇವೆ, ದಯವಿಟ್ಟು ಸ್ವೀಕಾರ ಮಾಡಬೇಕು, ಇದಕ್ಕೆ ಈ ಗೋಪಾಲನೇ ಸಾಕ್ಷಿ ಅಂತೇಳಿ ನನ್ನ ಮೇಲೆ ಪ್ರಮಾಣ ಇಟ್ಟು ಹೇಳಿದ್ದಾನೆ, ತನ್ನ ಮಗಳನ್ನ ಇವನಿಗೆ ಕೊಡ್ತೇನಂತೇಳಿ ಅಂತ ಗೋಪಾಲ ಹೇಳಿಬಿಟ್ಟ. ಗೋಪಾಲ ಆ ಒಂದು ತುಟಿಯಿಂದ ಮಾತು ಬಂದ ಕೂಡಲೇ ಜನರಿಗೆ ಆದ ಖುಷಿನೇ ಖುಷಿ, ಎಲ್ಲರಿಗೂ ಭಗವಂತ ತನ್ನ ಭಕ್ತ ವಾತ್ಸಲ್ಯವನ್ನು ನಿರೂಪಿಸಿದ ಒಂದು ಕಡೆಯಿಂದ ಅಷ್ಟು ದೂರದಿಂದ ತನ್ನ ಭಕ್ತನಿಗೋಸ್ಕರ ಬಂದಿದ್ದಾನೆ, ನಮ್ಮ ಊರಲ್ಲಿ ಇಳ್ಕೊಳ್ಳಿ ರೆಡಿಯಾಗಿದ್ದಾನೆ ಸ್ಟೇ ಆಗಲಿಕ್ಕೆ. ಇನ್ನು ಎಲ್ಲರೂ ಭಗವಂತನಿಗೆ ವಿಧ ವಿಧವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಗೋಪಾಲನಿಗೆ ಬೇರೆ ಬೇರೆ ರೀತಿಯ ಸೇವೆ ನಡೆಯುತ್ತಾ ಉಂಟು. ಗೋಪಾಲ ತನ್ನ ಇಬ್ಬರು ಭಕ್ತರನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ದಾನೆ, ಈ ವೃದ್ಧ ಬ್ರಾಹ್ಮಣನನ್ನು ಮತ್ತೆ ಈ ತರುಣ ಬ್ರಾಹ್ಮಣನನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ತಾನೆ. ನೀವು ನನ್ನದು ನಿತ್ಯ ಸಂಗಾತಿಗಳು, ನೀವು ನಿನ್ನ ನಿತ್ಯ ನಿನ್ನ ಪ್ರಿಯರಾದ ಭಕ್ತರುಗಳು, ನನ್ನ ಒಟ್ಟಿಗೆ ಯಾವತ್ತು ನಿತ್ಯ ಅನುಚರರು ನೀವು ನನ್ನೊಟ್ಟಿಗೆ ಇರುವವರು, ನೀವು ಯಾವುದಾದ್ರೂ ವರ ಬೇಕಿದ್ರೆ ಕೇಳಿ ಅಂತೇಳಿ ಹೇಳ್ತಾನೆ ಗೋಪಾಲ. ಗೋಪಾಲ ಆ ಮಾತನ್ನು ಕೇಳುವಾಗ ಅವರು ಕೂಡ ಪ್ರೀತಿಯಿಂದ ಕೇಳಿದ್ರು, ಗೋಪಾಲ್ ನೀನು ಈ ಭಕ್ತರ ವಿಷಯದಲ್ಲಿ ಕೈ ಹಾಕಿ ಇಬ್ಬರು ಭಕ್ತರ ಮಧ್ಯೆ ನೀವು ಇಳಿದು ಬಂದು ಈ ಮಾತನ್ನ ಈ ಚರ್ಚೆಯನ್ನು ಪರಿಪೂರ್ಣಗೊಳಿಸಿದ್ಯಾ, ಈ ವಿಚಾರ ಯಾವತ್ತೂ ಕೂಡ ಎಲ್ಲರಿಗೂ ಗೊತ್ತಾಗುವಂತಿರಲಿ, ಎಲ್ಲರಿಗೂ ಗೊತ್ತಾಗಲಿ ಗೋಪಾಲ್ ಅಷ್ಟು ದೂರದಿಂದ ಬಂದಿದ್ದಾನೆ ಸಾಕ್ಷಿ ಹೇಳಲಿಕ್ಕೆ, ತನ್ನ ಇಬ್ಬರ ಭಕ್ತರ ಮಧ್ಯೆ ಆದಂತ ಒಂದು ಈ ಘರ್ಷಣೆಗೆ ಸಾಕ್ಷಿ ಹೇಳಲು ಅಷ್ಟು ದೂರದಿಂದ ಬಂದಿದ್ದಾನಂತ ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ಬೇಕು, ಅದಕ್ಕೋಸ್ಕರ ನೀನು ಇಲ್ಲೇ ಇರಬೇಕು ಅಂತ ಹೇಳಿದಾನೆ. ಸೊ ಭಗವಂತ ಕೂಡ ಒಪ್ಪಿಕೊಂಡಿದ್ದಾನೆ, ಸರಿ ಇರ್ತೇನಂತ ಹೇಳಿದಾನೆ. ಮತ್ತೆ ಹೋಗಿದ್ದಾನೆ ಮತ್ತೆ ಸ್ವಲ್ಪ ದೂರಕ್ಕೆ. ಆ ಟೈಮಿಗೆ ಮತ್ತೆ ಇವರು ಚೈತನ್ಯ ಮಹಾಪ್ರಭುಗಳೆಲ್ಲ ಬಂದಾಗ ಗೋಪಾಲ್ ಅಲ್ಲೇ ಇದ್ದ, ಅದೇ ಜಾಗದಲ್ಲಿ ಇದ್ದ. ಆಮೇಲೆ ಅಲ್ಲಿಂದ ಹೊರಟು ಮತ್ತೆ ಪೂರಿಗೆ ಬರ್ತಾನೆ ಜಗನ್ನಾಥ. ಅಲ್ಲಿ ಏನಾಯ್ತು, ನನ್ನ ಪುರುಷೋತ್ತಮ ಮಹಾರಾಜ ಬಗ್ಗೆ ನಾವು ಹೇಳಿದ್ದೇವೆ. ಪುರುಷೋತ್ತಮ ದೇವ್ ಮಹಾರಾಜ ಅವನು ಈ ವಿದ್ಯಾನಗರವನ್ನು ಜಯಿಸ್ತಾನೆ. ವಿದ್ಯಾನಗರವನ್ನು ಜಯಿಸಿ ಅಲ್ಲಿರ್ತಕ್ಕಂಥ ರತ್ನ ಸಿಂಹಾಸನವನ್ನು ತಗೊಂಡೋಗಿ ಜಗನ್ನಾಥ್ಪುರಿಗೆ ತಗೊಂಡೋಗ್ತಾನೆ. ಅದು ಜಗನ್ನಾಥನಿಗೆ ಕೊಡ್ತಾನೆ ಆ ರತ್ನ ಸಿಂಹಾಸನವನ್ನು. ಜಗನ್ನಾಥನಿಗೆ ಕೊಟ್ಟಾಗ ಅವನು ದೊಡ್ಡ ಭಕ್ತ ಜಗನ್ನಾಥಂದು, ಅವ ಈ ಗೋಪಾಲನ್ನು ನೋಡಿದ, ಗೋಪಾಲನ್ನು ನೋಡಿ ಅವ ಹೇಳಿದ ನೀನು ನಮ್ಮ ರಾಜ್ಯಕ್ಕೆ ಬರಬೇಕು ಅಂತೇಳಿ ಗೋಪಾಲನ್ನು ಒತ್ತಾಯ ಪಡಿಸಿದ.
ರಾಜ್ಯಕ್ಕೆ ಬರಬೇಕು, ಸಾಕ್ಷಿ ಇಳಿದು ಮತ್ತೆ ಅಷ್ಟು ದೂರದಿಂದ ನಡೆದುಕೊಂಡು ಬಂದದ್ದು ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ನಮ್ಮ ರಾಜ್ಯದಕ್ಕೆ ಬಂದರೂ ಕೂಡ ಅದೇನು ಜನ ತಪ್ಪು ತಿಳ್ಕೊಳ್ಳಲ್ಲ, ಗೋಪಾಲ ಆ ಸಾಕ್ಷಿ ಹಿಡಿದ ಗೋಪಾಲ ಇಲ್ಲ ಹತ್ರದಲ್ಲಿ ಅಲ್ಲ ಎಷ್ಟು ದೂರ ಉಂಟು ಹತ್ರದಲ್ಲೇ ಇದ್ದಾನೆ ಅಂತೇಳಿ ಎಲ್ಲರೂ ಗೊತ್ತು. ಅಲ್ಲಿ ಕೂಡ ನಿಮ್ಮನ್ನು ಬಂದು ಜನ ನೋಡ್ತಾರೆ, ನಿನ್ನ ನಮ್ಮ ಊರಿಗೆ ಬಾ ಅಂತೇಳಿ ಕರೆದುಕೊಂಡು ಹೋಗಿದ್ದಾನೆ. ಕರೆದುಕೊಂಡು ಹೋಗಿ ಮತ್ತೆ ಅವ ಅಲ್ಲೇ ಇದ್ದ ಜಗನ್ನಾಥ್ಪುರಿ ಒಳಗಡೆ ಇದ್ದಂತೆ. ಇದ್ದಾಗ ಅವರಿಗೆ ಜಗನ್ನಾಥನಿಗೆ ಅವನಿಗೆ ಒಂದ್ಸಲ ಜಗಳ ಏನಾಯ್ತು ಊಟದ ವಿಷಯದಲ್ಲಿ. ಅವ ಇವತ್ತಿನ್ನುವುದನ್ನು ಅವ ಇವತ್ತು ತಿಂತಾನೆ ಅಂತೇಳಿ ಅವ ಅದು ಹೊರಗೆ ಬಂದು ಜಗನ್ನಾಥನಿಗೆ ಹೋಗೋ ಮುಂಚೆನೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಕದ್ದು ಅವ ತಿನ್ನುವುದು. ಅದು ಜಗಳ ಮತ್ತೆ ಬೆಳೆದು ಬೆಳೆದು ಕೊನೆಗೆ ಗೋಪಾಲ್ ಜಗನ್ನಾಥ್ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ ಪುರುಷೋತ್ತಮ ಮಹಾರಾಜ, ಅವನು ಇಲ್ಲಿ ಇರಲೇಬಾರ್ದು, ಅವನ ಫಸ್ಟ್ ಇಲ್ಲಿಂದ ಹೊರಗೆ ಹಾಕ್ಬೇಕು ಅಂತ. ನಮ್ಮ ದೇವಸ್ಥಾನ ಒಳಗಡೆ ಅವ್ ಇರಬಾರ್ದು, ನಿನ್ನೆ ಮೊನ್ನೆ ಬಂದು ನನ್ನ ಅಡಿಗೆ ಕೊನೆಗೆ ಇದು ಪೂಜೆ ಮಾಡಿ ನನಗೆ ಆಗುವ ನೈವೇದ್ಯಕ್ಕೆಲ್ಲ ಕೈಯಾಗಿ ತಿನ್ನುವುದು ನನಗೆ ಇಷ್ಟ ಇಲ್ಲ, ಅವನು ಕಳಿಸಿಬಿಡಿಲ್ಲ ಅಂತೇಳಿ ಪುರುಷೋತ್ತಮ ದೇವ ಮಹಾರಾಜ ಹತ್ರ ಎಲ್ಲ ಹೇಳಿ ಮತ್ತೆ ಅವನನ್ನು ಕಳಿಸಿಬಿಟ್ಟ. ತುಂಬ ಕಡೆ ಈ ಕೆಲವು ಹೊಸ ವಿಗ್ರಹ ಹೊಸ ಬೇರೆ ಊರಿಂದ ಬಂದ ವಿಗ್ರಹಗಳು ಈ ರೀತಿ ಮಾಡಿದ ತುಂಬ ಕಡೆ ಉಂಟು. ಈ ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ ಒಮ್ಮೆ ಇಲ್ಲಿ ಗುರುವಾಯೂರಿಗೆ ಅಟ್ಯಾಕ್ ಮಾಡಿದಾಗ ಗುರುವಾಯೂರ ಕೃಷ್ಣನನ್ನ ತಕೊಂಡೋಗಿ ಅಂಬಳಪುಳದ ಕೃಷ್ಣನ ಮೊಟ್ಟಿಗೆ ಇಟ್ಟಿದ್ರು. ಅಂಬಳಪುಳ ಕೃಷ್ಣ ಒಂದು ಸ್ಪೆಷಲ್ ಐಟಮ್ ತಿಂತಾನೆ, ಪಾಪ ಅವ ಒಬ್ಬನೇ ತಿನ್ನೋದು ಯಾವಾಗಲ್ಲ, ಅದಕ್ಕೆ ಯಾರು ಶೇರ್ ಇಲ್ಲ. ಅವ ಯಾವತ್ತು ಒಂದು ಅದ್ರಲ್ಲಿ ಒಂದು ಸ್ವೀಟ್ ರೈಸ್ ತಿಂತಾನೆ, ಸ್ಪೆಷಲ್ ಸ್ವೀಟ್ ರೈಸ್, ಪಾಲ್ ಪಾಯಸ ಅಂತಾರೆ ಮಲಯಾಳಿ ಭಾಷೆಯಲ್ಲಿ. ಆ ಪಾಲ್ ಪಾಯಸ ಸಣ್ಣ ಕೃಷ್ಣ ಅವ ಮತ್ತೆ ಇವರ ಹಾಗೆ ವೆರೈಟಿ ವೆರೈಟಿ ಎಲ್ಲ ಇಷ್ಟಿಷ್ಟು ಅನ್ನಲ್ಲ ತಿನ್ಲಿಕ್ಕೆ ಹೋಗೋದಿಲ್ಲ, ಆ ಸ್ವೀಟ್ ರೈಸ್ ಒಂದೇ ತಿನ್ನೋದವ. ಈ ಗುರುವಾಯೂರ ಕೃಷ್ಣನನ್ನು ಆವಾಗ ಈ ಟಿಪ್ಪು ಸುಲ್ತಾನದ ಈ ಆಕ್ರಮಣದ ಸಮಯದಲ್ಲಿ ತಗೊಂಡು ಅಲ್ಲಿಟ್ಟಿದ್ರು. ಅಲ್ಲಿಟ್ಟ ಮೇಲೆ ಈ ಗುರುವಾಯೂರ ಕೃಷ್ಣ ಏನ್ ಮಾಡ್ತಿದ್ದ, ಈ ಅಂಬಳಪುಳದವನ ಹತ್ರ ಹೇಗಾದ್ರೂ ಅವ ಸಣ್ಣ ಹುಡುಗ ಇವ ದೊಡ್ಡವ ಅವನನ್ನು ಕಂಟ್ರೋಲ್ ಮಾಡಿ ಆ ಸ್ವೀಟ್ ರೈಸ್ ಇವನೇ ತಿನ್ನೋದು. ದಿನ ದಿನ ಖಾಲಿ ಮಾಡ್ತಿದ್ದ ಇದ್ದ ಸ್ವೀಟ್ ರೈಸ್ ಬಂದ ಸ್ವೀಟ್ ರೈಸ್ ಆ ಮಗುವಿಗಿಲ್ಲ ಪಾಪ, ಅದು ಅದು ಪಾಪ ಇವನು ಬರೋ ಮುಂಚೆ ಇವನಿಗೆ ಪಾಪ ಸೇಫ್ಟಿಗೋಸ್ಕರ ಸ್ವಲ್ಪ ಜಾಗ ಕೊಟ್ಟಿದೆ. ಜಾಗ ಕೊಟ್ಟಾಗ ಅದು ಇವನಿಗೆ ಉಪದ್ರ ಮಾಡ್ಕೊಂಡು ಹೇಗಿರ್ಬೋದು ಹೇಳಿ, ಯಾರೋ ಲಾಕ್ಡೌನ್ ಅಲ್ಲಿ ಚಿಕ್ಕ ಬಿದ್ದವರು ನಾವು ಮನೆಗೆ ತಗೊಂಡು ಬಂದು ಮನೇಲಿ ಅವರಿಗೆ ಊಟ ಎಲ್ಲ ಕೊಡಿಸಿ ಚೆನ್ನಾಗಿ ಬಡಿಸಿ ಅವರನ್ನ ಒಳ್ಳೆ ಸತ್ಕಾರ ಮಾಡಿ ಅವ್ರು ನಮ್ಮನ್ನೇ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಎಷ್ಟು ಕೋಪ ಬರ್ಬೋದು ನಮಗೆ. ಆ ಸಣ್ಣ ಮಗುವಿಗೆ ಪಾಪ ಅದೇ ಅದು ಪಾಪ ಆದ್ರೂ ಆದ್ರೆ ಹಾಲು ಸ್ವೀಟ್ ರೈಸ್ ದಿನ ತಿಂತಾ ಇರ್ತದೆ, ದಿನ ತಿಂದ ಅದು ಖುಷಿಯಲ್ಲಿತ್ತು. ಪಾಪ ಅಲ್ಲಿ ಏನೋ ಪ್ರಾಬ್ಲಮ್ ಅಂತೇಳಿ ಗುರುವಾರ ಕೃಷ್ಣ ತಂದು ಇಲ್ಲಿ ಹಾಕಿದಾನೆ, ಇರಲಿ ಹೊಸದು ದೊಡ್ಡ ತುಂಬ ದೊಡ್ಡವ ಸೀನಿಯರ್ ಅಂತೇಳಿ ಆ ಮಗು ಕೂಡ ಏನು ಹೇಳಿಲ್ಲ, ಚಿನ್ನ ಕೃಷ್ಣ ಅವ ಸಣ್ಣ ಕೃಷ್ಣ ಅವೇನು ಬೈಲಿಲ್ಲ ಇವನಿಗೆ, ಸರಿ ಇವನ್ ತಿನ್ನೋದ್ರಲ್ಲಿ ಸ್ವಲ್ಪ ಅವನಿಗೆ ಕೊಟ್ಟು ಇರಲಿ ಸ್ವಲ್ಪ ದಿನ ಇರ್ತಾನೆ ಮತ್ತೆ ಹೋಗ್ತಾನಲ್ಲ ಅಂತೇಳಿ ಅವು ಕೂಡ ಮನಸ್ಸಲ್ಲಿ ಒಂದು ಸಮಾಧಾನ. ಇವ ತಿನ್ನಲಿಕ್ಕೆ ಶುರು ಮಾಡಿ ಕೊನೆಗೆ ಅವನಿಗಿಲ್ಲ, ಇವ ಯಾವಾಗ ನೋಡಿದ್ ಇವತ್ತು ತಿನ್ನೋದು, ಯಾವಾಗ ನೈವೇದ್ಯ ಬರೋ ಮುಂಚೆ ಅವ್ರು ಅವಾಗ ತಿಂತಾ ಇರ್ತಾನೆ ಬೈದೆಲ್ಲ ನಾನ್ ದೊಡ್ಡವ ಅಂತೇಳಿ ಕೊನೆಗೆ ಜಗಳ ಆಗ್ಲಿಕ್ಕೆ ಶುರು ಆಯ್ತು ಈ ಗುರುವಾಯೂರ ಕೃಷ್ಣನಿಗೂ ಈ ಅಂಬಳಪ್ಪಳ ಕೃಷ್ಣನಿಗೂ. ಈ ಸಣ್ಣವನಿಗೂ ದೊಡ್ಡವನಿಗೂ ಜಗಳ ಆಗಿ ಕೊನೆಗೆ ಅದು ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಆ ಗುರುವಾಯೂರ ಕೃಷ್ಣ ಅಂಬಳಪ್ಪಳ ಕೃಷ್ಣ ಒಂದು ಕೌಪಿನವನ್ನ ಅರ್ದು ಬಿಟ್ಟಿದ್ದಾನೆ. ಪೂಜಾರಿ ಬರುವಾಗ ಕೌಪಿನ ಇಲ್ಲ, ಅದು ಪಾಪ ಕೌಪಿನ ಅರ್ದು ಬಿಟ್ಟು ಬಿಸಾಡಿ ಬಟ್ಟೆನೆಲ್ಲ ಅರ್ದು ಬಿಟ್ಟು ಜಗಳ ಅಷ್ಟು ದೊಡ್ಡ ಜಗಳ ಆಗಿದೆ ಇಷ್ಟು ಸ್ವಲ್ಪ ಸ್ವೀಟ್ ರೈಸ್ಗೋಸ್ಕರ. ಅದು ಅವರು ಕಡಿಮೆನು ಮಾಡಲ್ಲ, ಅವರು 100 ಕಿಲೋ ಮಾಡ್ತಾರೆ. ಅಷ್ಟು ದೊಡ್ಡ ಜಗಳ ಆಗಿ ಕೊನೆಗೆ ಪಾಪ ಪೂಜಾರಿ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ಜಗಳ ಮಾಡಬೇಡಿ ಗುರುವಾರ ಕೃಷ್ಣ, ನೀನು ಜಗಳ ಮಾಡಬೇಡಿ, ನಿಂದು ಕೋಟ ಸಪ್ರೇಟ್ ಆಗಿ ನಾನು ಕೊಡ್ತೇನೆ, ಅವೊಂದು ಪ್ರಸಾದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ, ಅವೊಂದು ಸ್ವೀಟ್ ರೈಸ್ ಅವತ್ತಿಲ್ಲಿ ನಿನ್ ಸ್ವೀಟ್ ರೈಸ್ ನೀನು ತಿನ್ನು ಅಂತೇಳಿ. ಈಗಲೂ ಕೂಡ ಗುರುವಾರ ಕೃಷ್ಣ ಅಲ್ಲೂ ಇರ್ತಾನೆ, ಅಲ್ಲೂ ಕೂಡ ಅವನಿಗೆ ಕೂಡ ಸ್ವಲ್ಪ ಸ್ವೀಟ್ ರೈಸ್. ಇವ ಬಂದದ್ದು ಈ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದಾನೆ ಗೊತ್ತಿರ್ಬೇಕು, ಆ ಟಿಪ್ಪು ಸುಲ್ತಾನ ಉಪದ್ರಕ್ಕೆ ಬಂದಿದ್ದಾನೆ. ಬಂದವ ನೋಡಿ ಅವನ ಹತ್ರ ಜಗಳ ಮಾಡಿ ಕೊನೆಗೆ ನೋಡೋದ ಆ ದೇವರದು ಎಲ್ಲ ಗುಹೆ ಅಂಗಗಳು, ಆ ಸಣ್ಣ ಕೃಷ್ಣಂದು ಎಲ್ಲ ಅಂಗಗಳು ಕಾಣ್ತಾ ಉಂಟು ಬಟ್ಟೆ ಹೆರ್ತು ನೋಡೋದು. ಪೂಜೆ ಹತ್ರ ಪಾಪ ಸಣ್ಣ ಕೃಷ್ಣ ಮನವಿ ಮಾಡಿಕೊಂಡು ಅವ ಮಾಡಿದ ಕೆಲಸ ನಮ್ಮನೆಗೆ ಬಂದ ದಿವಸದಿಂದ ಹಾಗೇನೆ ಮಾಡ್ತಿದ್ದಾನೆ, ಎಲ್ಲ ಸ್ವೀಟ್ ರೈಸ್ ಅವನೊಬ್ಬನೇ ತಿನ್ನೋದು, ಎಲ್ಲ ಪಾಲ್ ಪಾಯಸ ಒಬ್ಬನೇ ಕುಡಿಯೋದು, ನನಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾನೆ ದಿನ ಅಂತೇಳಿ ಮತ್ತೆ ಪಾಪ ಪೂಜಾರಿ ಇಬ್ಬರನ್ನು ಸಮಾಧಾನ ಪಡಿಸಿ ಆಗೆಲ್ಲ ಮಾಡಬಾರ್ದು, ನೀನು ಅಷ್ಟು ದೂರದಿಂದ ಬಂದಿದ್ಯಾ, ಈ ಮಗು ಬೇರೆ ಏನು ತಿನ್ನೋದಿಲ್ಲ, ನೀನು ಅಲ್ಲಿ ವಡ ಇಡ ಅಂತೇಳಿ ಏನೋ ತಿಂತೀಯ, ಇದು ಪಾಪ ಸ್ವೀಟ್ ರೈಸೇ ತಿನ್ನೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೋಗ್ಬೇಕು ಅಂತ ಹೇಳಿದ್ಮೇಲೆ ಸ್ವಲ್ಪ ಆಮೇಲೆ ಜಗಳ ಮಾಡದೆ ಸುಮ್ಮನೆ ಇರ್ತಾನೆ. ಹಾಗೆ ಮಾಯಾಪುರಲ್ಲಿ ಕೂಡ ಆ ಗಿರಿರಾಜ್ ಬಂದು ಜಗನ್ನಾಥಂದು ಪ್ರಸಾದ ಪ್ಲೇಟಿಂದ ಅವು ಕೂಡ ತಿಂದದ್ದು ಲೀಲೆಗಳು ಉಂಟು. ಅವು ಕೂಡ ಅಲ್ಲಿ ಜಗಳ ಆಗಿ ನಾನು ಆಮೇಲೆ ಆ ಜಗನ್ನಾಥ ಗಿರಿರಾಜನ ಮೇಲೆ ಕಂಪ್ಲೇಂಟ್ ಮಾಡಿ ಪೂಜಾರಿಗೆ, ನೋಡು ಅವ ಸಿಕ್ಕಿದ್ದೆಲ್ಲ ತಿಂತ ಇದ್ದಾನೆ, ನಮ್ಮ ಪ್ಲೇಟಿಗೆ ಬರುವುದನ್ನೆಲ್ಲ ತಿಂತಿದ್ದಾನೆ,
ನನಗೆ ಹಿಡಿದು ನೀ ನನಗೆ ಇಡೋ ಮುಂಚೆ ಅವನ ಪ್ಲೇಟಿಗೆ ತುಳಸಿ ಆಗಿ ತಗೊಂಡು ಅವನು ನನ್ನ ಪ್ಲೇಟಿಗೆ ಕೊಡ್ತಿಂತ ಇದ್ದಾನೆ ಅಂತ ಹೇಳಿದ ಮೇಲೆ ಮತ್ತೆ ನನ್ನ ಪ್ಲೇ ಅದರಲ್ಲೇ ಸಾರಿತ್ತು ಪಾಪ ಅವರಿಗೆ ಜಗನ್ನಾಥನಿಗೂ ಗಿರಿರಾಜನಿಗೂ. ಮತ್ತೆ ಜಗನ್ನಾಥದ ಹೇಳಿ ಆ ರಾಜಪುರ ಜಗನ್ನಾಥನ ಹತ್ರ ಬರುವ ಪ್ರವಚನದಲ್ಲಿ ಹೇಳ್ತೇನೆ ಅವಲ್ಲಿ ಅಲ್ಲಿ ಆ ಜಗನ್ನಾಥ ಮಾಡಿದ ಕೆಲವು ಲೀಲೆಗಳನ್ನು. ಅವ ಮತ್ತೆ ಅವ ಜಗಳ ಮಾಡಿ ಮತ್ತೆ ಪೂಜಾರಿ ಅವನಿಗೊಂದು ಪ್ಲೇಟ್ ಇವನಿಗೊಂದು ಪ್ಲೇಟ್ ಇಟ್ಟು ಇಬ್ಬರಿಗೂ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಿನ್ನ ಪ್ಲೇಟಲ್ಲಿ ಇರೋದು ಮಾತ್ರ ನೀನು ತಿನ್ನಬೇಕು, ಅವನ ಪ್ಲೇಟಿಗೆ ಕೈ ಹಾಕಬಾರ್ದು, ಅವನ ಪ್ಲೇಟಲ್ಲಿ ಇರೋದು ಮಾತ್ರ ಅವ ತಿಂತಾನೆ, ನಿನ್ನ ಪ್ಲೇಟಿಗೆ ಅವ ಕೈ ಹಾಕಬಾರ್ದು. ಇಬ್ಬರಿಗೆ ಹೇಳಿ ಇಬ್ಬರಿಗೆ ಸಪ್ರೇಟ್ ಸಪ್ರೇಟ್ ಪ್ಲೇಟ್ ಕೊಟ್ಟು ಅವರು ಅವನ ತಟ್ಟೆ ಬೇರೆ ನೈವೇದ್ಯದ ಇವನ ತಟ್ಟೆ ಬೇರೆ, ಅದರಲ್ಲಿ ಏನಿರಲಿ ಇವ ನೋಡಬಾರ್ದು, ಇವನ ಪ್ಲೇಟಲ್ಲಿ ಏನಿಲ್ಲ ಅವ ನೋಡಬಾರ್ದು, ಅವರವರಿಗೆ ಕೊಟ್ಟ ಪ್ಲೇಟನ್ನು ತಿಂದು ಸುಮ್ಮನೆ ಇರಬೇಕು. ಹಾಗೆ ಈ ವಿಗ್ರಹಗಳು ಆವಾಗ ಅವಾಗ ಕೆಲವು ತುಂಬ ಕಡೆ ತನ್ನ ಭಕ್ತರನ್ನ ಭಕ್ತ ಮನೋರಂಜನೆಗೋಸ್ಕರ ಈ ರೀತಿ ಮಾಡಿದಂಥ ವಿಚಾರಗಳು ಹಲವಡೆ ಉಂಟು. ನಾಸ್ತಿಕರಿಗೆ ಇದರಲ್ಲಿ ಎಲ್ಲಿ ಅರ್ಥ ಆಗ್ತದೆ? ಭಕ್ತರು ಇದನ್ನೆಲ್ಲ ತಿಳ್ಕೊಳ್ತಾರೆ, ಭಕ್ತರು ಇದರಿಂದ ಆನಂದವನ್ನು ಹೊಂದುತ್ತಾರೆ. ಹಾಗೆ ಇಲ್ಲೇನಾಯ್ತು, ಕಟಕ್ ಈ ಜಗನ್ನಾಥ್ಪುರಿಯಲ್ಲಿ ಜಗನ್ನಾಥಂದು ಕಂಪ್ಲೇಂಟ್ ಶುರು ಆಯ್ತು, ಮೂವರ್ದು ಕಂಪ್ಲೇಂಟ್ ಶುರು ಆಯ್ತು. ಅವ ನಿನ್ನೆ ಮೊನ್ನೆ ಬಂದವ, ನಾವು ಯಾವಾಗ ಹಿಂದೆ ದಿನ ಮಾರದಿನ ಕಾಲದಿಂದ ಅಲ್ಲಿ ಇಲ್ಲಿದ್ದೇವೆ, ಅಲ್ಲಿ ಬೃಂದಾವನದಲ್ಲಿ ಕೊಳ್ಳುವುದು ತಲ್ಲಿರುವ ಅವ ಇಲ್ಲಿ ಬಂದು ಇಲ್ಲಿ ನಮ್ಮ ಪ್ರಸಾದ ಎಲ್ಲ ತಗೊಂಡು ತಿಂತಾ ಇದ್ದಾನೆ, ಅಲ್ಲಿ ಬರುವ ಮುಂಚಿನ ಒಳಗಿಂದ ಬರುವಾಗಲೇ ಆ ಲಡ್ಡನ್ನೆಲ್ಲ ತಿಂದು ಖಾಲಿ ಮಾಡ್ತಾನೆ. ತಿನ್ಲಿ ಅನ್ನು ಉಂಟು ಬೇಕಾದಷ್ಟು ಅದು ತಿನ್ಲಿ, ಬೇಕಿದ್ರೆ ಸ್ವೀಟನ್ನೇ ತಿನ್ನೋದು ಯಾಕೆ, ಅದು ತಿನ್ನು ಹಸಿವಾದ್ರೆ ಯಾವ್ದಾದ್ರೆ ಏನು ತಿಂದ್ರೆ ಸಾಕಾಗೋದಿಲ್ಲ, ಇದನ್ನೇ ಕೈ ಹಾಕಿ ಆ ಲಡ್ಡನ್ನೇ ಖಾಲಿ ಮಾಡೋದು. ಹಾಗೆಲ್ಲ ಅವರು ಕಂಪ್ಲೇಂಟ್ ಮಾಡಿ ಪುರುಷದೇವ್ ಮಹಾರಾಜ್ ಅದನ್ನು ತಗೊಂಡೋಗಿ ಒಂದು 15 ಕಿಲೋಮೀಟರ್ ದೂರದಲ್ಲಿ ಸತ್ಯವಾದಿ ಅಂದ್ರೆ ಏರಿದ ಸರ್ ಈಗ ಸಾಕ್ಷಿ ಗೋಪಾಲೆ, ಆ ರೈಲ್ವೆ ಸ್ಟೇಷನ್ಗೂ ಸಾಕ್ಷಿ ಗೋಪಾಲ ಅಂತ ಊರಿನ ಹೆಸರೇ ಸಾಕ್ಷಿ ಗೋಪಾಲ್ ಅಂತ ಹೇಳಿ ಅಲ್ಲಿ ಹೋಗಿ ತಗೊಂಡು ಮಲ್ಲಿ ಅಲ್ಲಿಟ್ಟ. ಅಲ್ಲಿಟ್ಟು ರಾಣಿ ರಾಜ ಸ್ವಲ್ಪ ದೂರ ಉಂಟು ಪುರಿಯಿಂದ, ನಾವು ಟ್ರೈನಲ್ಲಿ ಹೋಗೋ ಸಿಗ್ತದೆ ಒಂದು 10-15 ಕಿಲೋಮೀಟರ್ ಇರ್ಬೋದು. ರಾಜ ರಾಣಿ ಎಲ್ಲ ಹೋಗಿ ಅದಕ್ಕೆ ಸೇವೆ ಮಾಡ್ತಿದ್ರು. ರಾಣಿಗೂ ತುಂಬಾ ಖುಷಿ ಆಯ್ತು, ಹೊಸದಾಗಿ ಬಂದಿದ್ದಾನೆ ನೋಡಿ, ಏನಾದ್ರು ಅವನನ್ನು ಜಗನ್ನಾಥ್ ಆಲ್ರೆಡಿ ಇವರೊಟ್ಟಿಗೆ ಪ್ಲೀಸ್ ಆಗಿದ್ದಾನೆ. ನಾನು ಪುರುಷೋತ್ತಮ ದೇವ್ ಮಹಾರಾಜ ಬಗ್ಗೆ ಈ ಹಿಂದಿನ ಪ್ರವಚನದಲ್ಲಿ ಮೊದಲ ಪ್ರವಚನದಲ್ಲಿ ನೀವು ಹುಡುಕಿದ್ರೆ ಸಿಗ್ತದೆ ಪುರುಷೋತ್ತಮ ದೇವ್ ಮಹಾರಾಜ. ಹಾಗೆ ಇವನು ಆಲ್ರೆಡಿ ಇವನೊಟ್ಟಿಗೆ ಜಗನ್ನಾಥ್ ಆಲ್ರೆಡಿ ಇವರೊಟ್ಟಿಗೆ ಪ್ರೀತಿ ಹೊಂದಿ ಆಗಿದೆ, ಹೊಸದಾಗಿ ಬಂದಿದ್ದಾನಲ್ಲ ಅವನಿಗೆ ಬೇಕಾದಷ್ಟು ಚಿನ್ನಾಭರಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ ರಾಣಿ. ಒಳ್ಳೊಳ್ಳೆ ಚಿನ್ನಾಭರಣ ಏನೆಲ್ಲ ಮಾಡಿಸಿ ಮಾಡಿಸಿ ತನ್ನಲ್ಲಿರೋದೆಲ್ಲ ಅವನಿಗೆ ಕೊಟ್ಟು ಅವನ ಪ್ರೀತಿಗೆ ಪಾತ್ರರಾಗಿದ್ದಾಳೆ ರಾಣಿ. ಆದರೆ ಅವಳ ತಂದು ಸ್ಪೆಷಲ್ ಮೂಗುತ್ತಿತ್ತು, ತುಂಬ ಸ್ಪೆಷಲ್ ಮೂಗುತ್ತಿ ಮುತ್ತಿಂದು. ಆ ಮೂಗುತಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತಂದು ಆಶೆ ಅವಳಿಗೆ. ಆ ದೇವರು ಮೂಗಲ್ಲಿ ಒಂದು ರಂಧ್ರ ಇರ್ತಿದ್ರೆ ಇದನ್ನು ಈ ಮೂಗುತಿಯನ್ನು ಕೂಡ ಈ ಹುಡುಗಿಯರು ಹಾಕೋದು ರಂಗ ಜಗ ಕೃಷ್ಣನಿಗೆ ಹುಡುಗಿಯರು ಹಾಕೋದು ಹುಡುಗರು ಹಾಕೋದು ಎಲ್ಲ ಸೆಟ್ ಆಗ್ತದೆ. ನಾವೆಲ್ಲ ಅಲಂಕಾರ ಮಾಡುವಾಗ ರಾಧಾಗೋವಿಂದಿಗೆ ತಿರುಪತಿಯಲ್ಲಿ ನಾವು ಅಲಂಕಾರ ಮಾಡ್ತಿರುವಾಗ ನಾವು ಒಮ್ಮೆ ಕೃಷ್ಣನಿಗೆ ಏನಿಲ್ಲದಿದ್ದರೆ ರಾಧಾರಾಣಿದು ಗೆಜ್ಜೆಯನ್ನು ತೆಗೆದು ಕೃಷ್ಣನಿಗೆ ಹೆಗಲಿಗೆ ನಕಲಿಸ್ ಥರ ಹಾಕ್ತೇವೆ. ಅದು ಏನು ಹಾಕಿದ್ರೂ ಸೆಟ್ ಆಗ್ತದೆ, ಯಾಕಂದರೆ ಭಗವಂತ ನೋಡಿ ಆಭರಣಗಳಿಂದ ಅವನು ಭೂಷಿತನಾಗೋದಿಲ್ಲ, ಆಭರಣಗಳಿಗೆ ಅವನಿಂದ ಭೂಷಣ ಆಗೋದು. ಆಭರಣಗಳು ಭಗವಂತನೊಟ್ಟಿಗೆ ಇರುವ ಕಾರಣ ಅದಕ್ಕೆ ಲುಕ್ ಬರೋದು. ಈ ಆಭರಣಗಳು ದೇವರು ಹಾಕಿದ್ರಿಂದ ದೇವರಿಗೆ ಏನಾದರೂ ಚಂದ ಕಾಣ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಭರಣಗಳಿಗೆ ಒಂದು ಉನ್ನತವಾದ ಪದವಿ ಸಿಗ್ತದೆ, ಅದಕ್ಕೆ ಭೂಷಣ ಆಗ್ತದೆ. ಅದು ಆಭರಣಗಳು ದೇವರು ಹಾಕಿಕೊಳ್ಳೋದರಿಂದ ಅದಕ್ಕೆ ಒಂದು ಒಳ್ಳೆ ಘನತೆ ಸಿಗ್ತದೆ. ಅದರಿಂದ ದೇವರಿಗೇನು ಘನತೆ ಸಿಗಲಿಕ್ಕೆ ಏನಿಲ್ಲ. ದೇವರಿಗೆ ಆಭರಣ ಇದ್ದರೂ ಚಂದ, ದೇವನಿಗೆ ಏನು ಆಭರಣ ಹಾಕದಿದ್ರೂ ಅವ ಚಂದ. ಹಾಗೆ ಇವಳಿಗೊಂದು ಮನಸ್ಸಲ್ಲಿ ಒಂದು ಅಭಿಪ್ರಾಯ, ಇದಕ್ಕೊಂದು ಮೂಗುತಿಯನ್ನು ಹಾಕಬೇಕು ಅಂತೇಳಿ. ಮತ್ತೆ ದೇವರೇನು ಮಾಡ್ತಾನೆ, ಮತ್ತೆ ದೇವರು ಆ ಸಾಕ್ಷಿ ಗೋಪಾಲ ಅವಳ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವಳಲ್ಲಿ ಹೇಳ್ತಾನೆ, ಅಮ್ಮಮ್ಮ ಇದು ನಿನಗೆ ವಿಷಯ ಗೊತ್ತಾ, ನನಗೆ ಮೂಗಲಿ ರಂಧ್ರ ಉಂಟು ಅಂತೇಳಿ. ನಾನು ಬೇಡ ಬೇಡ ಹೇಳಿದ್ರು ನಮ್ಮ ಅಮ್ಮ ನನ್ನನ್ನು ಹಿಡಿದುಕೊಂಡು ನನ್ನ ಮೂಗನ್ನು ಕಠಿಣವಾಗಿ ಹಿಡಿದುಕೊಂಡು ಚುಚ್ಚಿ ಬಿಟ್ಟಿದ್ದಾರೆ ನಾನು ಸಣ್ಣದಿರುವಾಗಲೇ, ಆದ ಕಾರಣ ನನ್ನ ಮೂಗಲಿ ರಂಧ್ರ ಉಂಟು, ನೀನು ಆ ಮೂಗುತಿ ತಗೊಂಡು ನಾನು ಹಾಕೊಳ್ತೇನೆ ಅಂತೇಳಿ ಹೇಳಿದ್ದಾನೆ ಗೋಪಾಲ್. ಹಾಗೆ ಹೇಳಿದ ಮೇಲೆ ಮತ್ತೆ ರಾಣಿ ಕೂಡ ಹೋಗ್ತಾಳೆ. ರಾಣಿ ಹೋಗಿ ಮರು ದಿವಸ ರಾಜನಿಗೆ ಹೇಳಿದ್ಲು, ನಮ್ಮ ಗೋಪಾಲ್ಗೆ ಗೋಪಾಲ್ ಹೇಳ್ತಾನೆ ಅವ್ರು ಸಣ್ಣದಿರುವಾಗಲೇ ಅಮ್ಮ ರಂಧ್ರ ಮಾಡಿಸಿದಾರಂತೆ, ಬಲು ಪ್ರಯತ್ನದಿಂದ ಗಟ್ಟಿ ಹಿಡಿದು ಮಕ್ಕಳಿಗೆ ಚುಚ್ಚಬೇಕಾದ್ರೆ
ಕಿವಿ ಮೂಗು ಚುಚ್ಚಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅವನ ಆಚಾರ್ಯಗಳಿಗೆ ಗೊತ್ತು, ಮತ್ತೆ ಮಕ್ಕಳಿಗೆ ಗೊತ್ತು, ದೊಡ್ಡವರಿಗೆ ಏನು ಗೊತ್ತಾಗ್ತದೆ ಅದಕ್ಕೆ ಎಷ್ಟು ನೋವಾಗ್ತದೆ ಅಂತೇಳಿ. ಆಚಾರ್ಯರಿಗೆ ಸ್ವಲ್ಪ ಗೊತ್ತಿರ್ತದೆ ನೋವಾಗ್ತದೆ ಅಂತೇಳಿ. ಅದು ಹೇಗಾದ್ರೂ ಮಾಡಿ ಚಂದ ಕಂಡ್ರೆ ಸಾಕು, ಅದು ಎಷ್ಟು ನೋವಾದ್ರೂ ಅದು ಮನೆಯವರು ಅದು ಕ್ಯಾರ್ ಮಾಡಲ್ಲ, ಅದಕ್ಕೆ ನೋವಾಗ್ತದ ನೋವಾಗುದಿಲ್ವ ಅಂತೇಳಿ ಮನೆಯವರು ಆ ವಿಚಾರವನ್ನ ತಲೆಗೆ ಹಚ್ಚಿಕೊಳ್ಳೋದಿಲ್ಲ. ಅದನ್ನ ಕೈ ಕಾಲು ಹಿಡಿದು ಹೇಗಾದ್ರೂ ಮಾಡಿ ಅದಕ್ಕೆ ರಕ್ತ ಬರ್ತದೆ ಪಾಪ, ಆದ್ರೂ ಬಿಡಲ್ಲ. ಗೋಪಾಲ ಹೇಳ್ತಾನೆ, ನನ್ನ ಅಮ್ಮ ಕೂಡ ಹಾಗೇನೆ ಮಾಡಿದ್ದಾಳೆ, ನಾನು ಬಲು ಪ್ರಯತ್ನದಿಂದ ಗಟ್ಟಿ ನಾನು ಹಿಡ್ತು ಬಿಟ್ಟು ನನಗೆ ಮೂಗಿಗೊಂದು ಚುಚ್ಚಿ ಬಿಟ್ಟಿದ್ದಾರೆ. ನಾನೇನು ಹೆಣ್ಣು ಮಗುವ ಗಂಡು ಮಗುವಲ್ಲ, ನನಗೆ ಅದೆಲ್ಲ ಬೇಕಾ, ಆದ್ರೂ ಏನೋ ಗೊತ್ತಿಲ್ಲ ನಾನು ಹಿಡ್ದು ಬಿಟ್ಟು ಚುಚ್ಚಿ ಬಿಟ್ಟಿದ್ದಾರೆ ನನ್ನ ಮೂಗಿಗೆ ಅಂತೇಳಿ ಗೋಪಾಲ ಹೇಳಿದ. ನನಗೆ ಆ ಮೂಗುತಿ ತಗೊಂಡ್ ಬಾ, ನನಗೆ ಮೂಗಲ್ಲಿ ರಂಧ್ರ ಉಂಟು, ಆ ಮೂಗುತಿ ನಾನು ಹಾಕೊಳ್ತೇನೆ ಅಂತೇಳಿ. ಸರಿ ಅಂತೇಳಿ ಮತ್ತೆ ಆ ಮೂಗುತಿಯನ್ನ ತಗೊಂಡು ರಾಜ ಕೂಡ ಬಂದಿದ್ದಾನೆ. ಹೌದಾ, ನಮ್ಮ ಗೋಪಾಲನಿಗೆ ಮೂಗಲ್ಲಿ ರಂಧ್ರ ಉಂಟು, ಇವತ್ತು ಹೋಗಿ ನೋಡೋಣ ಅಂತೇಳಿ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡುವಾಗ ಗೋಪಾಲನಿಗೆ ನಿಜವಾಗಿ ನೋಡಿದ್ರೆ ಹುಡುಕ್ತಾರೆ ಗೋಪಾಲಿಗೆ ಮೂಗಲ್ಲಿ ರಂಧ್ರ ಉಂಟು. ಸ್ವಲ್ಪ ನೀರೆಲ್ಲ ಹಾಕಿ ನೋಡಿದ್ರು, ಈ ಕಡೆ ಹಾಕಿದ್ರೆ ಕೆಳಗಿಂದ ಬರ್ತಾ ಉಂಟು, ಕೆಳಗಿಂದ ಮೇ ಒಳಗಿಂದ ಮೂಗಿನ ರಂಧ್ರಗಳಿಂದ ಹಾಕಿದ್ರೆ ಹೊರಗಿಂದ ಬರ್ತಾ ಉಂಟು. ಹೂ ಚಂದದ ರಿಂಗ್ ಇದು, ರಾಣಿಗೆ ಖುಷಿ ಆಯ್ತು. ಹಬ್ಬ ಇದ್ರಲ್ಲಿ ಆರಾಮವಾಗಿ ಫಿಕ್ಸ್ ಮಾಡ್ಬೋದು. ರಾಜ ಕೇಳ್ತಾನೆ ರಾಣಿ ಹತ್ರ, ನೋಡು ಸಣ್ಣ ರಂಧ್ರ ಕಾಣ್ತಾ ಉಂಟು, ಇದ್ರಲ್ಲಿ ಹಾಕ್ಲಿಕ್ಕೆ ಆಗ್ತದ ಆ ಮೂಗುತಿಯನ್ನು? ಅವರು ನೋಡಿ ಹೇಳಿದ್ಲು, ವಾ ಇಷ್ಟು ಜಾಗದಲ್ಲಿ ಸೂಪರ್ ಆಗಿ ಇಡ್ಬೋದು ಮೂಗುತಿಯನ್ನು ಅಂತೇಳಿ. ಇಬ್ಬರು ಸೇರಿ ಮೂಗುತಿಯನ್ನು ಇಟ್ಟುಬಿಟ್ರು. ಗೋಪಾಲಿಗೂ ಖುಷಿ, ಎಷ್ಟು ದಿನದ ನಂತರ ಮೂಗುತಿ ಹಾಕೊಂಡದ್ದು, ಸಣ್ಣ ಮಕ್ಕಳು ಇರುವಾಗ ಹಾಕೊಂಡದ್ದು, ದೊಡ್ಡ ದಿನದಲ್ಲಿ ದ್ವಾರಕ್ಕೆಲ್ಲ ಮೂಗುತಿ ಹಾಕ್ಲಿಕ್ಕೆ ಬಿಡ್ತಾರ. ಅವನು ಆ ಸಣ್ಣ ಮಗುತ್ತಾರ, ಅವನು ಕೂಡ ಗೋಪಾಲ ಕೂಡ ಮೂಗುತಿಯನ್ನು ಹಾಕಿಬಿಟ್ಟ. ಹಾಗೆ ರಾಜ ರಾಣಿ ಪುರುಷೋತ್ತಮ ದೇವ್ ಮಹಾರಾಜ ಎಲ್ಲರಿಗೂ ಖುಷಿನೇ ಖುಷಿಯೇ. ಗೋಪಾಲ ಅಲ್ಲಿರೋದು ಚಂದ ಮಾಡಿ ಗೋಪಾಲನ್ನ ನೋಡ್ತಿದ್ರು. ಮುತ್ತಿನ ಮೂಗುತಿ ಕೂಡ ಗೋಪಾಲ ಹಾಕೊಂಡಿದ್ದಾನೆ. ಹಾಗೆ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳು, ಈ ನಿತ್ಯಾನಂದ ಪ್ರಭುಗಳು ಚೈತನ್ಯರಿಗೆ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಿತ್ಯಾನಂದ ಪ್ರಭು ಹೇಳ್ತಾರೆ, ನೋಡು ಚೈತನ್ಯರನ್ನು ನೋಡು ಅಂತೇಳಿ ಉಳಿದ ಭಕ್ತರಿಗೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಕುಳಿತುಕೊಂಡಿದ್ದಾರೆ, ಗೋಪಾಲನ ಕಥೆಯನ್ನು ಕೇಳಿಕೊಂಡು ಗೋಪಾಲನ್ನು ನೋಡಿಕೊಂಡು ಕುಳಿತರೆ ಚೈತನ್ಯ ಮಹಾಪ್ರಭುಗಳು ಗೋಪಾಲ ಇಬ್ಬರು ಒಂದೇ ಥರ ಇದ್ದಾರೆ. ನಿತ್ಯಾನಂದ ಪ್ರಭು ಎಲ್ಲ ಭಕ್ತರಿಗೆ ಹೇಳಿದರು, ಚೈತನ್ಯ ಮಹಾಪ್ರಭು ಕೃಷ್ಣನ ನೋಡ್ತಾ ಇರುವಾಗ ಅವರ ಮನಸ್ಸು ಕೃಷ್ಣ ಹತ್ರ ಹೋಗಿದೆ. ಹಾಗೆಲ್ಲ ಭಕ್ತರಿಗೆ ಹೇಳಿದ್ರು, ನೋಡು ಇಲ್ಲಿಗೂ ಅಲ್ಲಿಗೆ ಏನಾದರೂ ವ್ಯತ್ಯಾಸ ಕಾಣ್ತಾ ಉಂಟು ನೋಡಿ ಅಂತ ಹೇಳುವಾಗ ಎಲ್ಲ ಭಕ್ತರು ನೋಡ್ತಾರೆ, ಅದೇ ಮುಗುಳ್ನಾಗೆ ಇವ್ರದ್ದು ಎಷ್ಟು ಮುಗುಳ್ನಾಗೆ ಉಂಟು ಅದೇ ಮುಗುಳ್ನಾಗೆ, ಅಲ್ಲಿ ಇವ್ರದ್ದು ಆ ಎದೆಯ ವಿಸ್ತಾರ ಎಷ್ಟುಂಟು ಅದೇ ವಿಸ್ತಾರ ಗೋಪಾಲಂದು, ಇವ್ರದ್ದು ಅಜಾನುಭಾವ ಎಷ್ಟುಂಟು, ಕೈ ಎಷ್ಟು ಉದ್ದ ಉಂಟು ಅಷ್ಟೇ ಉದ್ದ ಉಂಟು ಗೋಪಾಲನ ಕೈಗಳು, ಇವ್ರದ್ದು ಕಣ್ಣು ಎಷ್ಟು ಬ್ಯೂಟಿಫುಲ್ ಆಗುಂಟ ಸೇಮ್ ಕಣ್ಣು ಗೋಪಾಲಂದು, ಇವ್ರದ್ದು ಮೂಗು ಎಷ್ಟು ಚೆನ್ನಾಗುಂಟ ಅಷ್ಟೇ ಚಂದದ ಮೂಗು ಗೋಪಾಲಂದು, ಇಬ್ಬರು ಒಂದೇ ಲೆಕ್ಕ ಕಾಣ್ತಾರೆ. ಹಾಗೆ ಅಲ್ಲಿ ಕೂಡ ನಿತ್ಯಾನಂದ ಪ್ರಭುಗಳು ಇವನು ಯಾರಲ್ಲ, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ ಅಂತೇಳಿ ಅಲ್ಲಿ ಕೂಡ ಅವರು ಆ ವಿಚಾರವನ್ನ ಅವರಿಗೆ ಮನದಟ್ಟುವಾಗೆ ಹೇಳಿದ್ರು. ಅವರೆಲ್ಲರೂ ನೋಡ್ತಿದ್ದಾರೆ, ಅರೆ ಹೌದು ನಿತ್ಯಾನಂದ ಪ್ರಭು ಹೇಳಿದ ಮಾತು ಅಕ್ಷರಶಃ ಸತ್ಯ, ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ ಅಂತೇಳಿ ಅವರೆಲ್ಲರೂ ಒಪ್ಪಿಬಿಟ್ರು. ಅವ್ರಿಗೆ ಮೊದಲೇ ಗೊತ್ತು, ಆದ್ರೆ ಅಲ್ಲಿ ಕೂತಾಗ ಗೋಪಾಲನಿಗೂ ಚೈತನ್ಯ ಮಹಾಪ್ರಭುಗಳಿಗೂ ಈಕ್ವಲ್ ಆಗಿದ್ದಾರೆ ಇಬ್ಬರು, ಯಾವುದೇ ಹೋಲಿಕೆ ಎಲ್ಲ ಹೋಲಿಕೆಗಳು ಉಂಟಲ್ಲ ಕರೆಕ್ಟ್ ಆಗಿದೆ, ಯಾವುದೇ ವ್ಯತ್ಯಾಸ ಕಂಡು ಬರ್ತಿಲ್ಲ ಅವರಲ್ಲಿ, ಯಾವುದೇ ಭಿನ್ನಾಭಿಪ್ರಾಯಗಳು ಅವರೊಂದು ನೋಡುವಾಗ ಅವರು ಅಭಿನ್ನರಾಗಿದ್ದಾರೆ, ಈಕ್ವಲ್ ಆಗಿದ್ದಾರೆ ಇಬ್ಬರು, ಅವರಲ್ಲಿ ಏನು ಚೇಂಜಸ್ ಇಲ್ಲ, ಇಬ್ಬರು ಒಂದೇ ಲೆಕ್ಕ ಇದ್ದಾರೆ ಅಂತೇಳಿ ಆ ವಿಚಾರವನ್ನ ಹೇಳ್ತಾರೆ ನಿತ್ಯಾನಂದ ಪ್ರಭುಗಳು. ಚೈತನ್ಯ ಪ್ರಭು ಕೃಷ್ಣನ ನೋಡ್ತಾ ಇರುವಾಗ ಕೃಷ್ಣ ಅವರನ್ನು ಕೃಷ್ಣ ಕಥೆಯನ್ನೆಲ್ಲ ಕೇಳಿ ಮಹಾಪ್ರಭು ಆನಂದದಲ್ಲಿದ್ದಾರೆ. ಕೃಷ್ಣನ ಸಾಕ್ಷಿ ಗೋಪಾಲ ಪಾಪ ಅವತನ ಭಕ್ತನಿಗೋಸ್ಕರ ಎಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾನೆ, ಎಷ್ಟು ಪ್ರೀತಿ ಇರಬೇಕು ಒಂದು ಭಕ್ತನ ಮಾತನ್ನ ನೆರವೇರಿಸಲಿಕ್ಕೆ ಅಷ್ಟು ದೂರದಿಂದ ನಡ್ಕೊಂಡು ಬರೋದು, ಅದು ಕೂಡ ಏನು ಮಾಯ ಮೋಲ ಮಾಡಿ ಮ್ಯಾಜಿಕ್ ಮಾಡಿ ಪುಷ್ಪಕ ಮಂದಲ್ಲಿ ಕೂತ್ಕೊಂಡು ಬರೋದಲ್ಲ, ಗರುಡನ ಮೇಲೆ ಕೂತ್ಕೊಂಡು ಬಂದದಲ್ಲ, ಆರಾಮಾಗಿ ನಡೆದುಕೊಂಡು ದಿನಕ್ಕೆ ಒಂದು 750 ಗ್ರಾಮ್ ಅಡಿಗೆ ಮಾಡಿ ಒಂದು ಸೇರಂದ್ರೆ ಅಷ್ಟು ಅಕ್ಕಿ ಬರ್ತದೆ, ಆ ದಿನ ಒಂದು ಅಷ್ಟು ಊಟ ಮಾಡಿ ದಿನ ಹೊರಡೋದು ತಿನ್ನುವುದು ಹೊರಡೋದು ತಿನ್ನುವುದು ಅಷ್ಟು ದೂರದಿಂದ ತನ್ನ ಭಕ್ತರಿಗೋಸ್ಕರ ಇಷ್ಟು ದೂರ ಬಂದಿದ್ದಾರೆ. ಹಾಗೆ ಕೃಷ್ಣದಾಸ್ ಕವಿರಾಜ ಹೇಳ್ತಾರೆ, ಯಾರು ಈ ಒಂದು ವಿಚಾರವನ್ನು ಈ ಸಾಕ್ಷಿ ಗೋಪಾಲನು ಮಾಡಿದಂಥ ಈ ಲೀಲೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರ ಅವರು ತಪ್ಪದೇ ಗೋಪಾಲನ ಪಾದವನ್ನು ನೋಡ್ತಾರೆ.
ಗೋಪಾಲನ ಪಾದ ಪದ್ಮಗಳ ದರ್ಶನ ಅವರಿಗೆ ಶೀಘ್ರದಲ್ಲೇ ಸಿಗ್ತದೆ ಅಂತೇಳಿ ಕೃಷ್ಣದಾಸ ಕವಿರಾಜ್ ಅವರು ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ ಐದನೇ ಅಧ್ಯಾಯದ 160ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರದ್ಧಾಯುಕ್ತ ಅಹ ಇಹ ಶುನೆ ಯೈ ಜನ ಆಚರೆ ಮಿಲೆಯೇ ತಾರೆ ಗೋಪಾಲ ಚರಣ. ಅಂದರೆ ಬೆಂಗಳಿಯಿಂದ ಅವರು ಕನ್ನಡಕ್ಕೆ ಅನುವಾದ ಮಾಡುವಾಗ, ಪ್ರಭು ಗೋಪಾಲನ ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಶ್ರವಣ ಮಾಡುತ್ತಾರೋ ಅವರು ಅತಿ ಶೀಘ್ರವಾಗಿ ಪ್ರಭು ಗೋಪಾಲನ ಪಾದಕಮಲಗಳನ್ನು ಪಡೆಯುತ್ತಾರೆ. ಅತಿ ಶೀಘ್ರದಲ್ಲೇ ಭಗವಂತನ ಒಂದು ಅನುಗ್ರಹ ಪಡ್ತಾರೆ ಅಂತೇಳಿ ಆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಸಾಕ್ಷಿ ಗೋಪಾಲ್ ಜೀ ಕೀ ಜಯ್, ಜಗನ್ನಾಥ ಬಲದೇವ ಸುಭದ್ರ ಮಹಾರಾಣಿ ಕೀ ಜಯ್, ಶೀಲ ಪ್ರಭುಪಾದ ಕೀ ಜಯ್.